ಪ್ರಾರ್ಥನೆ ಮಾಡಿಕೊಂಡು ಶರಣಾಗಿ ಬಂದ ಋಷಿಮುನಿಗಳ ಆತಂಕವನ್ನು ಪರಿಹಾರ ಮಾಡಿ ಇಂದ ಸೇವೆ
ಅಂಶಗಳಿಂದ ತುಂಬಿದೆ. ನಾನು ಮಧು ಎಂಬ ದೈತ್ಯನನ್ನು ಕೊಂದ ಬಾಣ ನನ್ನ ಭಕ್ತರ ಮೇಲೆ ವಾಪಸ್ ಬಂದಿದೆ. ಅದೇ ಬಾಣವನ್ನು ಕೊಡ್ತೇನೆ, ಅದೇ ಬಾಣದಿಂದ ನೀನು ನನ್ನ ಸಂಹಾರ ಮಾಡು ಅಂತ ಹೇಳಿ ರಾಮದೇವರ ಶತ್ರುಗಳನ್ನು ಕಳಿಸಿಕೊಟ್ಟು ಕಳಿಸಿಕೊಡುವ ಮುಂಚೆಯೇ ನೀನು ಶತ್ರು ನೀನು ಅಲ್ಲೇ ಅವರ ಸರ್ವಣಾಸನ ಸಂಹಾರ ಮಾಡೋಣ ಮಾತ್ರ ಅಲ್ಲ, ಮಧುವನದಲ್ಲಿ ನಿನ್ನದೇ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತೇಳಿ ಅದಕ್ಕೆ ಪಟ್ಟಾಭಿಷೇಕವನ್ನೇ ಮಾಡಿ ಕಳಿಸುತ್ತೆ ರಾಮಚಂದ್ರ. ಆ ಶತ್ರುಘ್ನ ಹೋಗಿ ಲವಣಾಸುರನನ್ನು ಸಂಹಾರ ಮಾಡಿ ಎಲ್ಲ ಋಷಿಮುನಿಗಳಿಗೆ ಸಂತೋಷವನ್ನು ಉಂಟು ಮಾಡಿ ತಾನು ಅಲ್ಲಿ ಮಧುವನವನ್ನೇ ಮಧುರಾ ಪಟ್ಟಣವನ್ನಾಗಿ ಮಾಡಿ ಅಲ್ಲಿ ರಾಜ್ಯಭಾರ ಮಾಡಿದ್ದ. 19 ವರ್ಷ ರಾಜ್ಯಭಾರ ಮಾಡಿ ಆಮೇಲೆ ರಾಮನ ಬಳಿಗೆ ಬಂದು ರಾಮಚಂದ್ರ ಈ 19 ವರ್ಷಗಳ ಕಾಲ ನಿಮ್ಮಿಂದ ದೂರವಾಗಿ ನನಗೆ ಬಹಳ ಬೇಸರವಾಗಿದೆ, ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳಿಕೊಂಡ. ನೀನು ಅಲ್ಲೇ ಇದ್ದು ಶತ್ರುಗಳನ್ನು ನಿಗ್ರಹ ಮಾಡಿ ಪ್ರಜೆಗಳನ್ನು ಸಂರಕ್ಷಣೆ ಮಾಡಿ ಅದನ್ನೇ ನನ್ನ ಸೇವೆಯಾಗಿ ಅರ್ಪಣೆ ಮಾಡಿಕೊಂಡಿದ್ದು ಅಂತ ಹೇಳಿ ರಾಮಚಂದ್ರ ಕಳಿಸಿಕೊಟ್ಟ ಅಂತ ಉತ್ತರಕಾಂಡದ ರಾಮಾಯಣದಲ್ಲಿ ಕಥೆ ಬರುತ್ತೆ. ಹಾಗೆ ರಾಮಾಯಣ ಕಾಲದಲ್ಲಿ ರಾಮನೇ ಶತ್ರುಘ್ನ ಮೂಲಕ ನಿರ್ಮಾಣ ಮಾಡಿಸಿದ ಮಧುರಾ ಪಟ್ಟಣದಲ್ಲಿ ಭಗವಂತ ಶ್ರೀ ವೆಂಕಟನಾಥ ಅವತಾರ ಮಾಡಿದ್ರು. ಹಾಗಾಗಿ ಆ ಮಧುರಾ ಪಟ್ಟಣದ ಹಿನ್ನೆಲೆಯಲ್ಲಿ ರಾಮಾಯಣದ ಒಂದು ಸಂಪರ್ಕ ಕೃಷ್ಣನ ಕಥೆ ಸಿಕ್ಕಿದೆ ಅನ್ನೋದನ್ನು ನಾನು ಗಮನಿಸ್ತೇನೆ. ಅಂತಹ ಭಗವಂತ ಅವನ ಅವತಾರ ತಾಳುವುದರ ಹಿನ್ನೆಲೆ ಏನು ಅಂತಂದರೆ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಭಗವಂತ ಮಾಡ್ತಾನೆ, ಇನ್ನು ಅನೇಕ ಮಾಡ್ತಾನೆ. ಅದರಲ್ಲಿ ಸೃಷ್ಟಿ ಮಾಡಿದ ವ್ಯಕ್ತಿಗಳು ಸಂಹಾರ ಆಗುವ ಮೂಲಕ ಅವರಿಗೆ ಸ್ಥಿತಿ ಅಂದರೆ ರಕ್ಷಣೆಯನ್ನು ಮಾಡಬೇಕಾದ ಭಗವಂತನ ಜವಾಬ್ದಾರಿ. ಅದಕ್ಕೋಸ್ಕರ ತಾನು ಸೃಷ್ಟಿ ಮಾಡಿದವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಕಾಲಕಾಲಕ್ಕೆ ಇಡೀ ಪ್ರಜೆಗಳಲ್ಲಿ ಕಂಟಕಪ್ರಾಯರಾದವರನ್ನು ನಿಗ್ರಹ ಮಾಡಿ ಧರ್ಮಕ್ಕೆ ವಿರೋಧಿಗಳಾದ ಅಸುರರನ್ನು ನಿಗ್ರಹ ಮಾಡಿ ಧರ್ಮವನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಭಗವಂತ ಅನೇಕ ಅವತಾರಗಳನ್ನು ತಾಳ್ತಾನೆ. ಭಗವಂತನ ಅವತಾರಗಳ ಇನ್ನೂ ಉದ್ದೇಶದಲ್ಲಿ ಎರಡಿದೆ, ಒಂದು ಧರ್ಮ ರಕ್ಷಣೆ, ಒಂದು ತತ್ವಜ್ಞಾನದ ರಕ್ಷಣೆ, ಆ ಮೂಲಕ ಭಗವದ್ಭಕ್ತರ ರಕ್ಷಣೆ. ಆ ಭಗವದ್ಭಕ್ತರನ್ನು ರಕ್ಷಣೆ ಮಾಡಬೇಕಾಗಿದ್ರೆ, ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದ್ರೆ ಕೆಲವೊಮ್ಮೆ ಬಲ ಪ್ರಯೋಗ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಅಜ್ಞಾನದಿಂದ ಧರ್ಮ ಹಾನಿಯಾದರೆ ತತ್ವಜ್ಞಾನವನ್ನು ಉದ್ದೇಶ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಭಗವಂತ ಕೆಲವು ಅವತಾರಗಳಲ್ಲಿ ಅಸುರ ಸಂಹಾರವೇ ಪ್ರಧಾನವಾಗಿಟ್ಟುಕೊಂಡು ಬಲಕಾರಿಯನ್ನೇ ಪ್ರಧಾನವಾಗಿ ತೋರಿಸ್ತಾನೆ. ಮತ್ತೆ ಕೆಲವು ಅವತಾರಗಳಲ್ಲಿ ಜ್ಞಾನವನ್ನು ಪ್ರಧಾನವಾಗಿ ಉದ್ದೇಶ ಮಾಡಿ ಜ್ಞಾನ ರಕ್ಷಣೆ ಮಾಡ್ತಾನೆ. ಹೀಗೆ ಅಜ್ಞಾನ ವಿಪರೀತ ಜ್ಞಾನ ಸಂದೇಹಗಳು ಗೊಂದಲಗಳೆಲ್ಲ ಇದ್ದರೆ ಧರ್ಮ ರಕ್ಷಣೆ ಆಗಲ್ಲ, ಧರ್ಮದ ಬಗ್ಗೆ ಸರಿಯಾದ ಪರಿಜ್ಞಾನ ಇಲ್ಲದವರು ಧರ್ಮ ರಕ್ಷಣೆ ಆಗಬೇಕು. ಆದ್ದರಿಂದ ಧರ್ಮ ರಕ್ಷಣೆ ಆಗಬೇಕಾಗಿದ್ದರೆ ಧರ್ಮಕ್ಕೆ ಮೂಲವಾದ ತತ್ವಜ್ಞಾನ ಸುರಕ್ಷಿತವಾಗಬೇಕು, ಧರ್ಮಕ್ಕೆ ಕಂಟಕಪ್ರಾಯರಾದವರನ್ನು ಸಂಹಾರ ಮಾಡಬೇಕು. ಈಗ ಭಯದಿಂದಲೇ ಧರ್ಮ ರಕ್ಷಣೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಸಣ್ಣ ಉದಾಹರಣೆ, ದೊಡ್ಡ ದೊಡ್ಡ ಉದಾಹರಣೆಗೆ ಬೇಡ. ನಾವು ಗಾಡಿಯಲ್ಲಿ ಹೋಗುವಾಗ ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಅಲ್ಲ, ಟ್ರಾಫಿಕ್ ಪೊಲೀಸ್ ಅವರು ಬೈಕ್ ನಿಲ್ಲಿಸಿ ಅದರ ಮೇಲೆ ಅವರು ಟೋಪಿ ಇಟ್ಟಿದ್ರು ಸಾಕು, ಯಾರು ಸಿಗ್ನಲ್ ಜಂಪ್ ಮಾಡಿದ್ರೆ ಸುಧಾರಿಸ್ಕೊಂಡು ಸರಿಯಾಗಿ ನಿಂತಿರ್ತಾರೆ. ಯಾಕೆ ಅವ್ರು ಹಿಡಿತಾರೆ ಭಯ, ಅವ್ರು ಪೊಲೀಸರು ಇಲ್ಲಿ ಬಿಟ್ಟು ನಾವು ನ್ಯಾಯವಾದ ರೀತಿಯಿಂದ ಸಿಗ್ನಲ್ ಜಂಪ್ ಮಾಡಿದ್ರೆ ನಿಂತಿರಬೇಕು ಅನ್ನೋ ಕಾನೂನು ಸೆನ್ಸ್ ಎಲ್ಲರೂ ಇದೆ. ಆದರೆ ಆ ಕಾನೂನು ಸೆನ್ಸ್ ಪ್ರವೃತ್ತಿಯಲ್ಲಿ ತೋರಿಸ್ ಸೇರ್ಕೋಬೇಕಾಗಿದ್ದರೆ ಒಂದು ಭಯ ಬೇಕು. ಹಾಗೆ ಪೊಲೀಸರು ಇರೋದು ಬೇಡ ಇದ್ದಾರೆ ಅಂತ ಒಂದು ಕ್ರಮೆ ಬಂದರು ಸಾಕು, ಕಡೆ ಪಕ್ಷ ಮನುಷ್ಯ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಣ. ಹಾಗೆ ಧರ್ಮದ ರೂಲ್ಸ್ ಫಾಲೋ ಮಾಡಬೇಕಾದ್ರೆ ಸ್ವಲ್ಪ ಭಯವೂ ಬೇಕು. ಬರೇ ವಿವೇಕದಿಂದ ರಕ್ಷಣೆ ಮಾಡಿಕೊಳ್ಳಿದ್ರೆ ವಿವೇಕವೇ ಮಾಡ್ಕೋತಾರೆ ರಕ್ಷಣೆ. ಆದರೆ ಸ್ವಲ್ಪ ವ್ಯಾಪಾರದಲ್ಲಿ ಹೇಗಿದ್ರೆ ನಮ್ಮ ಇಷ್ಟ ಬಂದ ಹಾಗಿರೋಣ ಅಂತ ಒಂದು ಪ್ರವೃತ್ತಿ ಮನಸ್ಸಲ್ಲಿ ಇರುತ್ತೆ. ಅದಕ್ಕೆ ಒಂದು ಚೌಕಟ್ಟು ಹಾಕಬೇಕಾಗಿದ್ರೆ ಧರ್ಮದ ಒಂದು ನೀತಿ ನಿಯಮಗಳನ್ನು ರಕ್ಷಣೆ ಮಾಡದೆ ಹೋದರೆ ತೊಂದರೆ ಇದೆ ಅನ್ನುವಂಥ ಒಂದು ಭಯದ ವ್ಯವಸ್ಥೆನೂ ಬೇಕು. ಹಾಗಾಗಿ ಟ್ರಾಫಿಕ್ ಪೊಲೀಸರ ಭಯದಿಂದ ನಾವು ರಸ್ತೆಯ ನಿಯಮಗಳನ್ನು ಪಾಲಿಸುವ ಹಾಗೆ ಶಾಸ್ತ್ರದ ನಿಯಮವನ್ನು ಪಾಲಿಸಬೇಕಾಗಿದ್ದರೆ ಧರ್ಮಿಸುವವನೊಬ್ಬ ಇದ್ದಾನೆ ಅನ್ನೋ ಭಯ ನಮಗಿರಬೇಕು. ಅದಕ್ಕೋಸ್ಕರವೇ ಧರ್ಮ ನಮ್ಮ ಪಾಂಡುರಾಜರು ಧರ್ಮರಾಜನನ್ನು ಧರ್ಮ ರಕ್ಷಣೆ ಆಗಬೇಕು ಅಂತ ಹೇಳಿ ಧರ್ಮ ಯೋಧೇವರನ್ನು ಮಗನನ್ನಾಗಿ ಪಡೆದು ಧರ್ಮರಾಜನನ್ನಾಗಿ ಪಡೆದು
ಅವನಿಗೆ ಧರ್ಮ ಉಳಿಬೇಕಾಗಿದ್ದರೆ ಜ್ಞಾನ ಬೇಕು, ಬಲ ಬೇಕು, ಇದೆರಡು ಬೇಕು ಅಂತ ಹೇಳಿ ಅನಂತರ ವಾಯುದೇವರನ್ನು ಮಗನನ್ನಾಗಿ ಪಡೆದು ಭೀಮಸೇನನ್ನಾಗಿ ಪಡೆದರು, ಜೊತೆಯಲ್ಲಿ ಅರ್ಜುನನನ್ನು ಪಡೆದರು. ಹೀಗೆ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದ್ದರೆ ಜ್ಞಾನವೂ ಇರಬೇಕು, ಬಲವೂ ಇರಬೇಕು. ಅದಾಗಿ ಭಗವಂತ ಅನೇಕ ಅವತಾರಗಳನ್ನು ತಾಳ್ತಾ ಇದ್ದ. ಅದರಲ್ಲಿ ಕೃಷ್ಣಾವತಾರ ಒಂದು ಪ್ರಧಾನ. ಕೃಷ್ಣಾವತಾರಕ್ಕೂ ರಾಮಾವತಾರದಲ್ಲೂ ಸಮಾನತೆ ಇದೆ. ಆದರೆ ನಾವು ಸಾಮಾನ್ಯವಾಗಿ ಚಿಂತನೆ ಮಾಡುವಾಗ ರಾಮದೇವರು ಅಂದರೆ ಬಹಳ ಕಷ್ಟಪಟ್ಟರು ಪಾಪ. ನಮ್ಮ ಕೃಷ್ಣ ಆಗಲಿ ಅವನ ರೀತಿ ತೆಲುಗು ಸಂಕ್ರಾಂತಿ ಇದ್ದ ಭಾಷೆ ಒಳಗೆ. ಹಾಗೆ ಕೃಷ್ಣ ಬಹಳ ಆನಂದಮಯ, ಅವನು ಬಾಲ್ಯದಿಂದಲೂ ಕೂಡ ಆನಂದವಾಗಿ ಇದ್ದವನು, ಮದುವೆ ಮಾಡಿಕೊಂಡ ಮೇಲೂ ಆನಂದವಾಗಿದ್ದವನು, ಸಾವಿರಾರು ಜನ ಹೆಂಡತಿ ಏನು ಆನಂದ, ಅವನ ಆನಂದದ ಪಾಲೇ ಇದ್ದವು. ನಮ್ಮ ರಾಮಚಂದ್ರನಿಗೆ ಹಾಗಲ್ಲ, ಸುಮಾರು 12-16 ವರ್ಷ ಇದ್ದ ಮೇಲೆ ವಿಶ್ವಾಮಿತ್ರರು ಗಾಡಿ ಕರ್ಕೊಂಡು ಹೋದರು, ಅಲ್ಲೆಲ್ಲೋ ಗಾಡಿ ಕರ್ಕೊಂಡು ಯಾರು ಅವರನ್ನು ಸಂಹಾರ ಮಾಡಿಕೊಂಡು ಅಲ್ಲಿ ಶ್ರಮ ಪಟ್ಟ ಪಟ್ಟಾಭಿಷೇಕ ಆಗೋದು ತೀರ್ಮಾನ ಆಯಿತು. ಲಾಟ್ ಕೊಟ್ಟು ಪಟ್ಟಾಭಿಷೇಕ ತಪ್ಪ ಹೋಯಿತು. ಅಲ್ಲಿಂದ ಅಲ್ಲಿಂದ ಕಾಡ ವನವಾಸಕ್ಕೆ ಹೋದರೆ ಎಲ್ಲರೂ ಸುಮಾರು ಅಂದರೆ ಪತ್ನಿ ಅಪಹಾರ ಆಯಿತು. ಸಾವಿರಾರು ಜನ ಲಕ್ಷಗಟ್ಟಲೆ ಅಸುರರನ್ನು ಸಂಹಾರ ಮಾಡಿ ವಾಪಸ್ ಸೀತೆ ಕರ್ಕೊಂಡು ಬಂದರೆ ಇನ್ಯಾರು ಸೀತೆ ಬಂದು ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಜನರು ಮೈ ಮುಗಿಸಿಕೊಂಡು ತನ್ನ ಹೆಂಡತಿಂದ ಬೇಕಾಯಿತು. ಪಾಪ ರಾಮಚಂದ್ರನಿಗೆ ಎಲ್ಲಿ ಸುಖ ಇದೆ. ಆದ್ದರಿಂದ ನಾವು ಅಯ್ಯೋ ಬುದ್ಧ ಅಯ್ಯೋ ಮಲ್ಲಿಕೆ ಅಂತ ಹೇಳಿದವರು ಕೂಡ ಅಯ್ಯೋ ರಾಮ ಅನ್ನೋದು ಕೂಡ ನಾನು, ಯಾಕೆಂದರೆ ನಮ್ಮ ರಾಮನ ಬಗ್ಗೆ ಭಕ್ತಿಗಿಂತ ಅನುಭವವೇ ಜಾಸ್ತಿ. ಹಾಗಾಗಿ ಅಯ್ಯೋ ಕೃಷ್ಣ ಅಂತ ಯಾರಾಗಿ ನೋಡೋದು, ಅಯ್ಯೋ ನರಸಿಂಹ ಕಲ್ತ್ಕೊಂಡ್ರು ಅಯ್ಯೋ ಬಾಯ್ ಇವರು ಬಾಯಿಗೆ ತಿರುಗಲ್ಲ. ಅಯ್ಯೋ ರಾಮ ರಾಮನ ನಮ್ಮದೇ ಇದ್ದರೂ ಅಯ್ಯೋ ರಾಮ ಅಂತ ಹೇಳ್ತಾರೆ. ಇಷ್ಟು ನಮಗೆ ಭಗವಂತನ ಬಗ್ಗೆ ತಪ್ಪು ತಿಳಿಯಬೇಕು. ಕೊಟ್ಟಿದ್ದು ರಾಮ ಅನ್ನುವ ಶಬ್ದ ಕೃಷ್ಣ ಅನ್ನುವ ಎರಡು ಶಬ್ದಗಳ ಅರ್ಥವನ್ನು ಚಿಂತನೆ ಮಾಡಿದಾಗ ಇಬ್ಬರ ವ್ಯಕ್ತಿತ್ವ ಎರಡೂ ರೂಪದ ವ್ಯಕ್ತಿತ್ವಗಳು ಒಂದೇ ಎತ್ತರದ್ದು ಅಂತ ಅರ್ಥ ಆಗುತ್ತೆ. ರಾಮ ಅಂತಂದರೆ ರಾ ಅಂದರೆ ಆನಂದ, ಮಾ ಅಂದರೆ ಜ್ಞಾನ, ಇದೆರಡರಲ್ಲಿ ರಾ ಪ್ಲಸ್ ಆ ಇಸ್ ಇಕ್ವಲ್ ಟು ಮಾ. ಆ ಅಂದರೆ ಪೂರ್ಣ ಅಂತ ಸಂಸ್ಕೃತದಲ್ಲಿ. ಹಾಗಾಗಿ ಜ್ಞಾನವೂ ಪೂರ್ಣ, ಆನಂದವೂ ಪೂರ್ಣ. ಈ ಪೂರ್ಣ ಜ್ಞಾನ ಅಂತ ಸ್ವರೂಪ ಆದ್ದರಿಂದ ಅವನಿಗೆ ರಾಮ ಅಂತ ವೇದಗಳು ಕರೀತಾರೆ. ಅದರಂತೆ ಸಂತೋಷ ಪಡುವವನು ಸಂತೋಷಗೊಳಿಸುವವನು, ಆದ್ದರಿಂದಲೂ ಅವನನ್ನು ರಾಮ ಅಂತ ಉಪನಿಷತ್ತುಗಳು ಕರೀತಾರೆ. ಹಾಗೆ ಕೃಷ್ಣ ಅನ್ನುವ ಶಬ್ದಕ್ಕೂ ಅದೇ ಆಗುತ್ತೆ. ಕೃಷ್ಣ ಅಂದರೆ ಕೃಷ್ಣ ಅಂದರೆ ಪೂರ್ಣ, ನಾ ಅಂದರೆ ಆನಂದ, ಇವೆರಡು ಸೇರಿ ಕೃಷ್ಣ ಅಂತ ರೂಪ ಆಗಿದೆ. ಅದರಿಂದ ಎರಡೂ ಪೂರ್ಣಾನಂದಮಯವಾದ ರೂಪಗಳೇ. ಭಗವಂತನಿಗೆ ಪಟ್ಟಾಭಿಷೇಕ ತಪ್ಪಿ ಹೋಯಿತು ಅಂದರೆ ಪಟ್ಟಾಭಿಷೇಕ ಮಾಡ್ಕೋಬೇಕು ಅಂತ ಅವನು ಪಕ್ಷ ಸಂಕಲ್ಪ ಮಾಡಿದರೆ ಏನೇ ವಿಧಗಳಂತೂ ಆಗ್ತಾ ಇದೆ. ಸತ್ಯ ಸಂಕಲ್ಪ ಅವನು, ಆದ್ದರಿಂದ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥನ ಸಂಕಲ್ಪ, ರಾಮನ ಸಂಕಲ್ಪ ಅಲ್ಲ. ಹರಿಚಿತ್ತ ಸತ್ಯ ಹರಿಚಿತ್ತ ಮರಚಿತ್ತ ಲವಲೇಶವಿಲ್ಲ ಅಂತ ದಾಸರ ಹಾಡಿದ ಹಾಗೆ ದಶರಥ ಸಂಕಲ್ಪ ಮಾಡಬೇಕು ಹೊರತು ರಾಮದೇವರನ್ನು ಸಂಕಲ್ಪ ಮಾಡಿದ್ವಿ. ಆದ್ದರಿಂದ ರಾಮದೇವರ ಸಂಕಲ್ಪ ನಾನು ವನವಾಸಕ್ಕೆ ಹೋಗಿ ಅಲ್ಲಿರ್ತಕ್ಕ ಅಸುರ ಸಂಹಾರ ಮಾಡಿ ಅಲ್ಲಿರ್ತಕ್ಕ ಅನೇಕ ಭಗವದ್ಭಕ್ತರ ಸೇವೆಯನ್ನು ಸ್ವೀಕಾರ ಮಾಡಿ ಅವರ ಅನುಗ್ರಹ ಮಾಡಿ ಮಗು ನನ್ನ ಅವತಾರದ ಉದ್ದೇಶ ಅಂತ ರಾಮಚಂದ್ರನ ಸಂಕಲ್ಪ ಅದೇ ಆಗಿದೆ. ಅಪ್ಪ ಆಸೆ ಪಡ್ತಾರೆ, ಆದರೆ ಅಪ್ಪನಿಗೆ ಅದೇ ಅವನ ಜೀವನದ ಉಚ್ಚವಾಗುತ್ತೆ. ಇದರಲ್ಲಿ ಅವರವರ ಕರ್ಮಗಳ ಫಲ ಅವರು ಅನುಭವಿಸಬೇಕಾಗಿದೆ. ಮಂಥನೇ ರಾಮನ ಪಟ್ಟಾಭಿಷೇಕ ತಪ್ಪಿಸಿ ಅವರು ತಮಸ್ಸೆಗೆ ಹೋಗಬೇಕಾಗಿದೆ. ಆ ಕೈಗೈಯೊಳಗಿರತಕ್ಕಂಥ ನಿವೃತ್ತಿ ಅನ್ನುವಂತಹ ಅಸುರಸ್ತ್ರೀ ಅವರು ತಮಸ್ಸೆಗೆ ಹೋಗಬೇಕಾಗಿದೆ. ಈ ಒಂದು ಕೆಲಸ ಸಾಧಿಸಬೇಕಾಗಿದ್ದರೆ ಅದರಿಂದ ಅನೇಕ ಜನರಿಗೆ ಅನೇಕ ರೀತಿಯ ಫಲ, ಅನೇಕ ಜನರ ಸಾಧನೆಗಳು ಒಂದು ಕೆಲಸ ನಡಕವಾಗಿದೆ. ಅದಕ್ಕೆ ದಾಸರಂತಾರೆ, ನೀನು ಒಂದೊಂದು ಕ್ರಿಯೆಯೋ ಒಂದೊಂದು ಬಾಯಿಯೋ ಕೃಷ್ಣ ಅಂತ. ಒಂದು ಕೆಲಸದಲ್ಲಿ ಅನೇಕ ಜನರಿಗೆ ಅನೇಕ ತರಹದ ಸಾಧನೆ ಆಗಿರುತ್ತೆ. ಸುಮ್ಮನೆ ಲೌಕಿಕವಾಗಿ ವಿಚಾರ ಮಾಡಿದರೆ ರಾಮೋತ್ಸವ ಮಾಡಬೇಕು ಅಂತ ಹೊರಡ್ತಾರೆ ಕೆಲವರು, ಭಾಳ ಕೆಲಸ ಸುಖವಾಗಿರೋರು ಯಾಕೆ ಇದ್ದಾರೆ ಅಂತ ಬೈದು ಬೈದು ಅವರು ಪಾಪ ಸಂಪಾದನೆ ಮಾಡ್ಕೊಳ್ಳೋದು ಅವ್ರ ಸಾಧನೆ ಇರಬೇಕು. ಪಾಪ ಕಷ್ಟಪಟ್ಟು ಮಾಡ್ತಾರೆ, ನಮಗೆ ಏನಾಗುತ್ತೋ ಅವ್ರು ಸಹಾಯ ಮಾಡೋಣ ಅಂತ ಅನೇಕ ಜನರು ಏನು ಸಹಾಯ ಮಾಡ್ತಾರೆ ಅವರಿಗೂ ಸಾಧನೆ ಇರುತ್ತೆ. ನಮ್ಮ ಹಿಂದಿನವರು ನಮ್ಮ ಮೊಮ್ಮಕ್ಕಳೆಲ್ಲ ರಾಮೋತ್ಸವ ಮಾಡ್ತಾ ಇದ್ದಾರಪ್ಪ, ಅದರಪ್ಪ ನಾವು ಸ್ವರ್ಗಲೋಕ ಸುಖವಾಗಿದ್ದೇವೆ ಅಂತ ಅನುಗ್ರಹ ಮಾಡುವ ಪಿತೃಪಿತಾಮಹ ಅಂದರೆ ಅವ್ರಿಗೊಂದು ಸಾಧನೆ ಇರುತ್ತೆ. ಈ ಒಂದೇ ಕೆಲಸದಲ್ಲಿ ಅನೇಕ ಜನರಿಗೆ ಶುಭ ಸಾಧನೆಗಳು ಅಶುಭ ಸಾಧನೆಗಳೆಲ್ಲ ಅಡಕವಾಗಿರುತ್ತೆ. ಆಗ ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿ ರಾಮನಾಗಿ ಅವತಾರ ಮಾಡಿ ಅನೇಕ ಜನರ ಜೊತೆಯಲ್ಲಿ ಜನರ ಜೊತೆ ಜೊತೆಯಲ್ಲಿ ತಾನು ಹೆಜ್ಜೆ ಇಟ್ಟು ತಾನು ದೇವರು ಎಂಬುದನ್ನು ತೋರಿಸ್ತಾನೆ. ಅಂತಿಮಾಂಶ ಕರ್ಮವನ್ನು ಮಾಡಿ ಸಾಮಾನ್ಯರಂತೆಯೂ ತಾನು
ಸ್ವಲ್ಪ ದಿವಸ ಆದ್ಮೇಲಿಂದ ಹಿಂದ್ಗಡೆ ಮಾತ್ರ ಹಿಡ್ಕೊತಾರೆ, ಹಿಡ್ಕೊಂಡು ಹೋಗ್ರ ಹಿಂದೆ ಹಿಡ್ಕೊಂಡು ಬರ್ತೇನೆ ಅಂತಾರೆ. ಆಮೇಲೆ ಹಿಂದೆ ಕೈ ಬಿಟ್ಬಿಟ್ಟಿರ್ತಾರೆ, ಹಿಡ್ಕೊಂಡಿದ್ದಾಗ ಭರವಸೆ ಮೇಲೆ ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಬಿದ್ದ ಮೇಲೆ ಹೋಗಿ ಇವ್ರು ಹಿಡ್ಕೊಂಡಿಲ್ಲ ಅಂತ, ಈ ಬೀಳ್ದಾಗ ನಿಮ್ಗೆ ತಂದ್ಕೊಳ್ಳೋಕೆ ಸಾಧ್ಯವಿಲ್ಲ, ಬೀಳ್ಬೇಕು ಹೇಳಬೇಕು ತಂದ್ಕೋಬೇಕು, ಕಡೆ ಓಡಾಡ್ತಪ್ಪ ಗಾಡಿ ಇದ್ರೂ ತಂದ್ಕೋಬೇಕು ನೀವು ಅಂತ ನಾವೇ ಹೇಳೋದಿಲ್ಲ ಅಂತೇವೆ. ಆಗ ಭಗವಂತ ಕೆಲವು ಯುಗಗಳಲ್ಲಿ ನಾವನ್ನೇ ಬಂದು ನಮ್ಮ ಜೊತೆ ಕೈ ಹಿಡ್ಕೊಂಡು ನಡೆಸಿ ಈ ಕಡೆ ಬೇಕು ಈ ಕಡೆ ಬೇಕು ಅಂತ ತೋರಿಸ್ತಾನೆ. ರಾಮಾವತಾರ ಕಾಲದಲ್ಲಿ ಕೃಷ್ಣಾವತಾರ ಕಾಲದಲ್ಲಿ ಎಲ್ಲರ ಜೊತೆಗೆ ಕೈ ಹಿಡಿದು ನಡೆಸಿ ಮಡಿಪ್ಪ ಈ ನಡೀಬೇಕು ಅಂತ ನಡೆಸಿ ನಡೆಸಿ ನಮ್ಮನ್ನು ತೋರಿಸ್ತಾನೆ. ಕಲಿಯುಗದಲ್ಲಿ ನಾನು ಹಿಂದಿದ್ದೆ ನೀವು ಮುಂದೆ ನಡ್ಕೊಂಡು ಹೋಗ್ರೆ ನಾನು ಈ ಬರ್ತೇನೆ ಮುಂದೆ ಇದೆ ನಾನು ಅಂತ ನಾನು ಹಿಂದೆ ನಿಂತು ಸೈಕಲ್ ಸ್ಟ್ಯಾಂಡ್ ಹಿಡ್ಕೊಂಡು ಮುಂದೆ ಹೋಗುವಂತ ಅಂತಾರಲ್ಲ ಸೈಕಲ್ ಕಲಿಯೋರು, ಹಾಗೆ ಭಗವಂತ ನಾನು ಹಿಂದಿದ್ದೇನೆ ನೀವು ನಡ್ಕೊಂಡು ಹೋಗ್ರಿ ಇದ್ರೆ ನಾ ಹೇಳಿದೆ ಹೇಳ್ತೇನೆ ಅಂತಾನೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಅವ್ರು ಬರೀ ಪ್ರತಿ ಜೀವನ ಮುಂದೆ ಅವನೇ ಜೊತೆ ಇದ್ದೆ ಕಲಿಸಿ ನಾ ಕಲ್ತ್ಕೊಳ್ಳಿ ಅವ್ರು ನಡೆಯೋರು. ಅದಕ್ಕೋಸ್ಕರ ಎರಡು ರಾಮಾವತಾರ ಕೃಷ್ಣಾವತಾರ ಕಾಲದಲ್ಲಿ ಅವನೇ ನಮ್ಮ ಜೊತೆ ಇದ್ದು ಕೈ ಹಿಡಿದು ನಡೆಸ್ತಾನೆ. ಕಲಿಯುಗದಲ್ಲಿ ನಾನು ನಿಮ್ಮ ಎದುರುಕಾಣಲ್ಲಪ್ಪ, ನಾನು ಹಿಂದಿರ್ತೇನೆ ನಿಮ್ಮ ಧೌರ್ಯ ನಿಮ್ಮ ಜೊತೆ ಬರ್ತೇನೆ ಅಂತ ಭಗವಂತ ನಮಗೆ ನಡೆಯುವುದನ್ನು ಬದುಕುವುದನ್ನು ಕಲಿಸಿಕೊಳ್ಳೋಕೋಸ್ಕರ ಕಲಿಯಲ್ಲ ಕಲಿತುಕೊಳ್ಳೋ ಯುವ ಅಂತ. ಈಗ ಕಲಿಯುವ ಯುವ ಬೇರೆ ವಿಚಾರ, ಕಲಿಯುವ ಯುವ ಇದು. ಅದನ್ನು ನಾವು ಕಲ್ತ್ಕೊಳ್ಬೇಕು ಬದುಕೋದನ್ನು. ಅದಕ್ಕೆ ಭಗವಂತ ಮಾರ್ಗದರ್ಶಕನಾಗಿ ನಮ್ಮ ಹಿಂದನೆ ಜೊತೆಗೆ ಇರ್ತಾನೆ, ನಮ್ಮ ಒಳಗೆ ಇರ್ತಾನೆ ಅಂತ ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಅವನು ಅನೇಕ ಬಾಲಕ್ರಿಯೆಗಳನ್ನು ತೋರ್ದ, ಅನೇಕ ನವನೀತ ಚೋರಿಯಾಗಿ ಲೀಲೆಗಳನ್ನು ತೋರಿ ಜಗತ್ತಿಗೆ ಆನಂದವನ್ನು ಕೊಟ್ಟ. ಬಾಲ್ಯದಲ್ಲಿ ಬಾಲ್ಯದ ಆನಂದ ಏನು ಅನ್ನುವುದನ್ನ ಮಕ್ಕಳಿಗೆ ಪುರಾಣ ಹೇಳಿ ತಿಳಿಸಬೇಕು ಹೊರತು ಇವರ ಬಾಲ್ಯದಲ್ಲಿ ನಾವು ಯಾವ ಆನಂದವೋ ಅವರಿಗೆ ಕೊಡೋ ಹಾಗೆ ನಾವು ಇವತ್ತಿನ ವ್ಯವಸ್ಥೆ ಇಲ್ಲ. ಅವರು ನಿಂತ್ಕೊಳ್ಳೋಕೆ ಬಂದ್ರೆ ಸಾಕು ಹೋಗಿ ಮಾಡಿಬಿಡ್ತೇವೆ. ಮತ್ತು ಅವರು ಇಬ್ಬರು ತಂದೆ ತಾಯಿಗಳು ಒಂದೊಂದು ತಿಂದ್ಕೊಂಡಿದ್ರು ಮಗು ಹೊಂದಿದ್ರು. ಇಂತಹ ವಿಚಿತ್ರವಾದ ಸಂಸಾರ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಹೊರಟಿದೆ ಅಂತ ಅನ್ನೋ ತರಹದಲ್ಲಿ ಒಂದು ವಿಚಿತ್ರವಾದಂತಹ ಸಾಮಾಜಿಕ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಹಾಗಾದ್ರೆ ಆ ಭಗವಂತ ಬಾಲ್ಯಲೀಲೆಗಳನ್ನು ಎಲ್ಲ ಮುಗ್ಧ ಕೊಲ್ಲ ಹುಡುಗರ ಜೊತೆಯಲ್ಲಿ ತಾನು ದೊಡ್ಡ ದೇವರು ಅನ್ನುವುದನ್ನೇ ತೋರಿಸಿಕೊಳ್ಳದೆ ಅವರ ಜೊತೆ ಜೊತೆಯಲ್ಲಿ ಹೆಚ್ಚಿ ಹಾಗೆ ತಾನು ಹಾಗೆ ಕೊಟ್ಟ ಹುಡುಗನ ಹಾಗೆ ಆಟ ಆಡಿ ಅವರನ್ನೆಲ್ಲ ಆನಂದ ಪಡಿಸಿದನಲ್ಲ. ಇದು ನಾವು ಗಮನಿಸಬೇಕಾದ ಅಂಶ. ನಮಗೆ ಪ್ರತಿ ಕ್ಷಣದಲ್ಲೂ ನಮ್ಮ ದುಃಖ ಸ್ಥಿತಿಯನ್ನು ತೋರಿಸಿಕೊಳ್ಬೇಕು ಅನ್ನೋ ಚಟಪಟಿಕೆ ಹೊಂದಾಡ್ತಾರೆ. ನಮ್ಮನ್ನು ಯಾರು ಗುರುತಿಸದೆ ಹೋದರೆ, ನಮ್ಮ ದೊಡ್ಡ ಸ್ಥಿತಿಯನ್ನು ಯಾರು ಗಮನಿಸದೇ ಹೋದರೆ ನಾವೇ ಕಡೆ ಪಕ್ಷ ನಾಲ್ಕು ಜನರನ್ನು ಹೇಳ್ಕೊಂಡು ಹೋದಾಗುತ್ತೆ. ಅಂದರೆ ನಮ್ಮ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಳ್ಳುವ ಚಪಲ ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅದರಿಂದ ನಾವು ಸುಖವಾಗಿರಲ್ಲ, ಆ ಚಟಪಟಿಕೆಯಿಂದ ನಮ್ಮ ಎದುರಿಗೆಲ್ಲರೂ ಸುಖವಾಗಿರಲಿ ಇಂಥ ಅವಸ್ಥೆ. ಆದರೆ ಭಗವಂತ ತಾನು ಇಂಥ ದೊಡ್ಡ ದೇವರಾದರೂ ತಾನು ದೊಡ್ಡ ದೇವರು ಅನ್ನುವುದನ್ನು ಮುಚ್ಚಿಟ್ಟು ಎಲ್ಲ ಮಕ್ಕಳ ಜೊತೆಯಲ್ಲಿ ತಾನು ಆಟ ಆಡಿ ಅವರಿಗೆಲ್ಲ ಆನಂದ ಕೊಡ್ತಾ ಆ ಮಕ್ಕಳ ಜೊತೆಯಲ್ಲಿ ಕಾಡು ಮೇಲುಗಳಲ್ಲಿ ಹಸು ಹಿಂದುಗಳ ಜೊತೆ ಓಡಾಡೋದನ್ನ ಭಗವಂತ ಅದಕ್ಕೆ ಅವನು ದೊಡ್ಡವನು ತಾನು ದೊಡ್ಡವನು ಹೇಳ್ಕೊಳ್ತಾ ಇದ್ದಾನೆ. ಅವ್ರ ನಡವಳಿಕೆಯಿಂದ ಎಲ್ಲರೂ ಅವರು ದೊಡ್ಡವನ್ನು ಮುಟ್ಕೊಳ್ತಾ ಇರ್ತಾರೆ. ಆದರೆ ದೊಡ್ಡವರು ಆಗದೇ ಇದ್ದವರು ತಾವು ದೊಡ್ಡವರು ಪ್ರತಿ ಕ್ಷಣದಲ್ಲಿ ಹೇಳ್ಕೊಬೇಕು ತೋರಿಸ್ಕೋಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಮಕ್ಕಳು ಒದ್ದಾಡಿ ಸಣ್ಣವ್ರು ಆಗ್ತಾ ಇರ್ತಾರೆ. ಇದು ನಿಜವಾದ ವ್ಯಕ್ತಿತ್ವದ ಯಂತ್ರದಲ್ಲಿರುವವರು ಎತ್ತರದಲ್ಲಿ ಇದೆ ಎಂದು ತೋರಿಸಿಕೊಳ್ಳುವರು ಇಷ್ಟೇ ವ್ಯತ್ಯಾಸ. ಆ ಕೃಷ್ಣ ಪರಮಾತ್ಮ ಅನೇಕ ಜೋಗಿಯವನ್ನು ಏನು ಮಾಡಿದ ಅದರ ಹಿನ್ನೆಲೆಯನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಏನೇನು ಕಥೆಗಳನ್ನು ನೀವು ಕೇಳಿರ್ತೀರಿ. ಆದರೆ ಯಾವ ಬೆಣ್ಣೆ ಮೊಸರುಗಳನ್ನ ಹಾಲುಗಳನ್ನು ತಂದ ಅವನು ಅದರ ಹಿಂದಿರ್ತಕ್ಕ ರಹಸ್ಯ ಏನು ಶಾಸ್ತ್ರಗಳು ಮಾತ್ರ ಹೇಳ್ತಾರೆ. ಆ ಗೋಕುಲದ ವೃಂದಾವನದ ಗೋಕುಲದ ಜನರು ಕೆಲವರು ತಮ್ಮ ಯೋಗ್ಯತೆ ಎತ್ತಿದ್ರು ಅದಕ್ಕಿಂತ ತುಂಬಾ ಸಾಧನೆ ಮಾಡಿಕೊಂಡಿದ್ರು. ಅವರನ್ನು ಅವರು ಯೋಗ್ಯತೆ ಮೀರಿ ಏನು ಸಾಧನೆ ಮಾಡಿಕೊಂಡಿದ್ದಾರೆ ಆ ಸಾಧನೆಯನ್ನ ಕಳೆದು ಪುಣ್ಯವನ್ನ ಯೋಗ್ಯತೆ ಮೀರಿ ಗಳಿಸಿದ ಪುಣ್ಯವನ್ನ ಕಳೆದು ಅವರ ಯೋಗ್ಯತೆ ಇಟ್ಟು ಅಟ್ಟೆ ಉಳಿಸಬೇಕಾಗಿದೆ. ಅದಕ್ಕೋಸ್ಕರ ಕೆಲವರ ಮನೆಯಲ್ಲಿ ಹೋಗಿ ಬೆಣ್ಣೆಗಳನ್ನ ತರಲಿಕ್ಕೆ ಕೃಷ್ಣ ಹೋಗಿದಾಗ ಅವರು ತನ್ನನ್ನು ಗದರಿಸೋ ಹಾಗೆ ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಗದರಿಸಿ ಅವನಿಗೆ ಏನು ಕೊಡಬಾರದು ಅಂತ ಮುಚ್ಚಿಡುವಂತಹ ಆ ಪ್ರೇರಣೆಯನ್ನು ಅವರಿಗೆ ಕೊಡ್ತಾ ಇದ್ದ. ತನ್ನನ್ನು ಗದರಿಸಿದ್ದರಿಂದ ತನಗೇನೂ ಕೊಡದೆ ಮುಚ್ಚಿದ್ದರಿಂದ ಅವರ ಪುಣ್ಯ ನಾಶ ಆಯಿತು. ಕೃಷ್ಣ ನನ್ನ ಹೊರಗೆ ಬಂದ. ಇನ್ನು ಯಾರೂ ಇನ್ನೂ ಸಾಧನೆ ಮಾಡಿಕೊಳ್ಬೇಕಾಗಿದೆ, ಪುಣ್ಯ ಇನ್ನೂ ಸಂಪಾದನೆ ಮಾಡಬೇಕಾಗಿದೆ ಅಂತ ಭಕ್ತರ ಮನೆಗೆ ಹೋಗಿ ತಾನು ಅವರ ಮನೆ ಹೋಗಿದಾಗ ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಬುದ್ಧಿಯನ್ನು ಅವರಿಗೆ ಕೊಟ್ಟು
ಅವರಲ್ಲಿ ಹಾಲ ಮೊಸರು ಬೆಣ್ಣೆ ಕಾಯಿ ಹಾಕ್ತಾ ಇತ್ತು, ಆದರೆ ಪುಣ್ಯ ತುಂಬಿಟ್ಟು ಬರ್ತಾ ಇತ್ತು. ಇನ್ನೊಬ್ಬರ ಮನೆಯಲ್ಲಿ ಹಾಲು ಬೆಣ್ಣೆಯಲ್ಲಿ ಉಳಿತಾ ಇತ್ತು, ಆದರೆ ಪುಣ್ಯ ಖಾಲಿ ಆಗ್ತಾ ಇತ್ತು. ಇದು ಭಗವಂತನ ನವನೀತ ಚೌರ್ಯದ ಹಿನ್ನೆಲೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನು ಚೌರ್ಯ ಅಂತ ಕರೆಯೋದು ಹೇಗೆ ಅನ್ನೋದು ಒಂದು ಚರ್ಚೆ. ಕೆಲವರು ಹೇಳ್ತಾರೆ ಅಲ್ಲ, ಅದು ಮೂಲ ರೂಪದಲ್ಲೇ ಮಹಾಕಳ್ಳ, ಅದರಿಂದ ಅವತಾರ ರೂಪದಲ್ಲಿ ಅದನ್ನು ಬಿಡಕ್ಕೆ ಆಗಲಿಲ್ಲ, ಕುಟುಂಬ ಸುತ್ತು ಹೋಗಲ್ಲ ಅನ್ನೋ ಗಾದೆ. ಏನು ಮೂಲ ರೂಪದಲ್ಲಿ ಕಳ್ಳ ಅಂದರೆ, ಪುರಾಣಗಳು ಒಂದು ಚಮತ್ಕಾರವಾದ ಭಂಗಿಯಲ್ಲಿ ಭಗವಂತನನ್ನು ವರ್ಣನೆ ಮಾಡುತ್ತೆ. ಲೋಕದಲ್ಲಿ ಒಬ್ಬ ಪ್ರಸಿದ್ಧನಾದ ಕಳ್ಳ ಇದ್ದಾನೆ. ನಮಗೆ ಬೇರೆ ಕಳ್ಳನಿಗೂ ಈ ಕಳ್ಳನಿಗೂ ಏನು ವ್ಯತ್ಯಾಸ ಅಂತಂದರೆ, ಬೇರೆ ಕಳ್ಳನ ಬಗ್ಗೆ ನಾವು ಮಾತಾಡ್ತಾ ಕೂತ್ರೆ ಏನು ಕಳ್ಳತನ ಆಗಲ್ಲ, ಅವನು ಬಂದು ಕದ್ರೆ ಮಾತ್ರ ಕಳ್ಳತನ ಆಗುತ್ತೆ. ಬರೀ ಅವ್ರ ಬಗ್ಗೆ ಮಾತಾಡ್ಕೊಂಡ್ರೆ ಏನು ಕಳ್ಳತನ ಆಗುತ್ತೆ, ಬಂದು ಕದ್ರು ಏನು ಕರಿಬಹುದು, ಈ ಜನ್ಮದ ಸಂಪಾದನೆ ಕರಿಬಹುದು. ಅದಕ್ಕೆ ಅವರು ಜನ್ಮಾಂತರದ ಸಂಪಾದನೆ ಅವ್ರ ಕಣ್ಣಿಗೂ ಸಿಗಲೆ ಕೈಗೂ ಸಿಗಲೆ ಕದಲಿಕ್ಕೂ ಆಗಲ್ಲ. ಆದರೆ ಮತ್ತೊಬ್ಬ ಪುರಾಣ ಪ್ರಸಿದ್ಧನಾದ ಒಬ್ಬ ಕಳ್ಳ ಇದ್ದಾನೆ, ಅವನೇ ತಮ್ಮ ಅಂದರೆ ಅವನ ಮನೆಗೆ ಬರಬೇಕಾಗಿಲ್ಲ. ಈಗೆಲ್ಲ ಮೈ ಹಾಕೊಂಡು ಕೂತ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಅವನ ಬಗ್ಗೆ ಮಾತಾಡ್ತಾ ಇದ್ರು ಸಾಕು, ಕಳ್ಳತನ ಆಗುತ್ತೆ. ಏನು ಕಳ್ಳತನ ಆಗುತ್ತೆ, ಬೇರೆ ಕಳ್ಳರು ಅಂದರೆ ಬೆಳ್ಳಿ ಬಂಗಾರ ದುಡ್ಡು ನಮ್ಗೇನೇನು ಬೇಕೋ ಅದನ್ನು ತಂದು ಹೊರಡೋಗ್ತಾನೆ. ಈ ಕಳ್ಳನ ಸ್ಪೆಷಾಲಿಟಿ ಏನು ಅಂದರೆ ನಮ್ಗೇನೇನು ಬೇಡೋ ಅದನ್ನು ತಂದು ಹೋಗ್ತಾನೆ. ನಮಗೆ ನಾವು ಜನ್ಮಾಂತರದಿಂದ ಗಳಿಸಿದ ಪಾಪಗಳೇನಂದ್ರೆ ನಮಗೆ ಬೇಕಾಗಿಲ್ಲ, ನಮಗೆ ಬೇಡದೇ ಇರೋ ಪಾಪಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ನಮ್ಮನೆಗೆ ಯಾವ ಕಳ್ಳ ಬಂದು ಬೇಡದಿರೋ ಸಾಮಾನು ಬಿಸಾಕಿರುತ್ತೆ ಅದನ್ನೆಲ್ಲ ಕರ್ಕೊಂಡು ನಮಗೆ ಬೇಜಾರಾಗುತ್ತೆ. ನಾನು ಏನು ವಿಚಾರ ಮಾಡಿ ಯೋಚನೆ ಮಾಡಿದ್ರೆ ತಗೊಂಡು ಹೋಗಿಸ್ತೇನೆ ಅನ್ಕೋಬೇಕು. ಬೇಕಾಗಿರೋ ಬೆಳ್ಳಿ ಬಂಗಾರ ದುಡ್ಡು ಎಲ್ಲ ಕರ್ಕೊಂಡು ಹೋದರೆ ನಮಗೆ ಯೋಚನೆ ಮಾಡಿ. ಆದರೆ ಆದರೆ ಭಗವಂತ ಎಂಥ ಕಳ್ಳ ಅಂತಂದರೆ ನಮಗೆ ಬೇಡದೇ ಇರೋ ಏನೇ ಅದನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಅವನು ಬರಬೇಕಾಗಿಲ್ಲ, ಅವನ ಬಗ್ಗೆ ನಾವು ಮಾತಾಡ್ತಾ ಕೊಟ್ಕೊಂಡ್ರು ಸಾಕು. ಅದರಿಂದ ಇಂಥ ರೂಪ ಕಳ್ಳ ಇದ್ದಾನೆ. ಯಾರು ಏನು ಹೆಸರು ಹೇಳಿದ್ರೆ ಅಂದರೆ ನಾರಾಯಣೋ ನಾಮ ಪ್ರಸಿದ್ಧ ಚೋರ ಕಥಿತ ಪೃಥ್ವಿವ್ಯಾಮ್. ನಾರಾಯಣ ಅಂತ ಆ ಕಳ್ಳನ ಹೆಸರು ಲೋಕದಲ್ಲಿ ಅತ್ಯಂತ ಪ್ರಸಿದ್ಧನಾದವನು. ಅವನು ಸ್ಮರಣೆ ಮಾತ್ರದಲ್ಲಿ ನಮ್ಮ ಈ ಜನ್ಮದ ಸಂಪಾದನೆ ಅಲ್ಲ, ಜನ್ಮಾಂತರದ ಸಂಪಾದನೆಯ ಪಾಪ ಅನ್ನುವ ನಮಗೆ ಬೇಡದಿರೋ ಸರಕು ಹೊರೆಯಾಗಿ ಏನು ಕೂತಿದೆ ಅದನ್ನೆಲ್ಲ ಅಪಹಾರ ಮಾಡಿಬಿಡ್ತಾನೆ ಭಗವಂತ. ಅಂಥ ಕಳ್ಳ. ಆದ್ದರಿಂದ ಮೂಲ ರೂಪದಲ್ಲೇ ಇಂಥ ಕಳ್ಳತನ ಮಾಡುವಂಥ ಅವತಾರ ರೂಪದಲ್ಲಿ ಕಳ್ಳತನ ಬಿಡೋಕೆ ಹೇಗೆ ಸಾಧ್ಯ, ಅದಕ್ಕೋಸ್ಕರ ಕಳ್ಳತನ ಮಾಡೋಣ ಅಂತ ಕವಿ ಹೃದಯದಿಂದ ತಮಾಷೆಯನ್ನು ಮಾತಾಡ್ತಾರೆ. ಇನ್ನೊಂದು ರೀತಿ ದೃಷ್ಟಿಕೋನದಲ್ಲಿ ವಿಚಾರ ಮಾಡ್ತಾರೆ, ಕಳ್ಳತನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ದೇವರಿಗೆ. ಯಾಕೆಂದರೆ ಕಳ್ಳತನ ಅಂದರೆ ಏನರ್ಥ, ಇನ್ನೊಬ್ಬರ ಸ್ವತ್ತು ಕದಿಯೋದು ಅಂತ. ನಮಗಾದರೆ ನಿಮ್ಮನೆ ಸ್ವತ್ತು ನಮಗಲ್ಲ, ನಿಮ್ಮನೆ ಸ್ವತ್ತು ನಾವು ಬಂದರೆ ಕಳ್ಳರು ಕಲಿಸ್ಕೊಂಡ್ರೆ. ಆದರೆ ಇಡೀ ಜಗತ್ತು ಭಗವಂತ ಸೃಷ್ಟಿ ಮಾಡಿ, ಸರ್ಕಾರ ಯಾರ ಮನೆಗೆ ಹೋಗಿ ಏನು ಬೇಕಾದ್ರೆ ತಗೊಂಡು ಹೋಗೋಕ್ಕೆ ಅಧಿಕಾರ ಇದೆ. ಯಾಕೆ ಸರ್ಕಾರದ ಸ್ವತ್ತು ನಮ್ಮ ಎಲ್ಲರೂ ಸರ್ಕಾರದ ಸ್ವತ್ತು, ನಾವಿರೋ ಮನೆ ಇದ್ದಾಗಲೇ ಸರ್ಕಾರದ ಸ್ವತ್ತು. ನಾವು 8 ಕೋಟಿ ಗಂಟೆ ಒಳಗೆ ಮುಚ್ಚಿಟ್ರೆ ಏನು ಹೇಳದೆ ಕೇಳದೆ ಬಂದು ನುಗ್ಗಿ ನಮ್ಮನ್ನು ನಾವು ಅಕ್ರಮವಾಗಿ ಕಳಿಸಿ ಕೂಡಿಟ್ಟ ಹಣವನ್ನು ಕಿತ್ಕೊಂಡು ಹೋಗ್ಬೋದು. ಇವು ತಾನೇ ಕೇಳ್ಕೊಂಡು ನೋಡಿದ್ದೇನೆ. ಹಾಗೆ ಭಗವಂತ ಇವ್ರು ಯಾರು ಸೃಷ್ಟಿ ಮಾಡಿದ್ದಲ್ಲ, ಆದರೆ ಸರ್ಕಾರದ ಅಧೀನ ಅನ್ನೋ ಅಂಶ ಅಷ್ಟೇ. ಆದರೆ ಭಗವಂತ ಎಲ್ಲವನ್ನು ಅವನು ಸೃಷ್ಟಿ ಮಾಡಿದವನು. ನಮ್ಮ ಮನೆಗಳಲ್ಲಿರ್ತಕ್ಕ ಪ್ರತಿಯೊಂದು ವಸ್ತುಗಳನ್ನು ಸೃಷ್ಟಿ ಮಾಡಿದವನು ಅವನು, ಅದನ್ನು ರಕ್ಷಣೆ ಮಾಡೋದವನು, ನಾಶ ಮಾಡೋದವನು. ಆದಮೇಲೆ ಪ್ರತಿಯೊಂದು ವಸ್ತುವಿನ ಮೇಲೂ ಅವನ ಅವನದೇ ಆದ ಹಕ್ಕು ಇದೆ. ಆದ್ದರಿಂದ ಯಾರ ಮನೆಯಲ್ಲಿ ಬಂದು ಏನು ತಗೊಂಡು ಹೋದರೂ ಕೂಡ ಭಗವಂತ ಅವನು ಸ್ವಲ್ಪ ನಾನು ತಗೊಂಡು ಹೋದ, ಅವನು ಸ್ವಲ್ಪ ನಾವು ತಗೊಂಡು ಹೋದರೆ ಅದನ್ನು ಕಳೆತನ ಅಂತ ಯಾರು ಕರೆಯೋ ಆಗಲಿ. ಇದನ್ನೆಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ದಾಸ ಹೇಳಿದ್ರು, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೇ ಅಂತ ಇಷ್ಟು ಆ ಪರಮಾತ್ಮನ ನವನೀತ ಚೋರದ ಈ ಹಿನ್ನೆಲೆಯನ್ನೆಲ್ಲ ನೀವು ಚಿಂತನೆ ಮಾಡಿದ್ರೆ ಅಕಸ್ಮಾತ್ ನೀವೇನಾದ್ರೂ ಕಳ್ಳತನ ಮಾಡಿದ್ರೆ ಆ ಪಾಪವನ್ನು ಕಳ್ಕೊಳ್ತೀವಿ. ಹಾಗೆ ಅಂತ ದಾಸ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ. ಇಂಥ ಕೃಷ್ಣ ತನ್ನ ಅವತಾರದ ಒಂದು ಪ್ರಧಾನವಾದ ಅಂಶ ಕಂಸನ ಸಂಹಾರ. ಜಾತಃ ಕಂಸ ಪದಾರ್ಥಾಯ ಅಂತ ಅರ್ಗೆ ಕೊಡ್ಬೇಕಾದ್ರೆ ಹೇಳ್ತು ನಾವು. ಕೆಲವರು ಅನಿಸ್ಬೋದು ಏನ್ರಿ ಭಗವಂತ ಏನೋ ಜಗತ್ತಿನ ಕ್ಷೇಮ ಉಂಟು ಮಾಡ್ತಾ ಅಂದ್ರೆ ಪರವಾಗಿಲ್ಲ, ಬಂದದ್ದೇ ಇನ್ನೊಬ್ಬರನ್ನು ಕೊಲ್ಲಕ್ಕೆ ಅಂದರೆ ಬರೇ ಹಿಂಸೆ ಮಾಡೋಕ್ಕೋಸ್ಕರ ಭೂಮಿಯ ಅವತಾರ ಮಾಡಿ ಬಂದ ಅಂತ ನೀವು ಸ್ಮರಣೆ ಮಾಡ್ಕೊಂಡು ಅರ್ಗೆ ಕೊಡ್ತೀರಲ್ಲ, ಏನು ದೇವರು ತೋರಿಸ್ತೀವಿ. ಕಂಸನ ಕೊಲ್ಲಲಿಕ್ಕೆ ಬಂದ ಅಂದ್ರೆ ಸೋದರನಾಮ ಅನ್ನುವಂತಹ ಸಂಬಂಧದ ಪಾವಿತ್ರ್ಯವನ್ನು ಯೋಚನೆ ಮಾಡಿದೆ ಭಗವಂತ. ಅವನನ್ನ ಕೊಂದು ಕೊಲ್ಲುವುದಕ್ಕೋಸ್ಕರವೇ ಹುಟ್ಟಿದವನು ಅಂದ್ರೆ ಕೊಲೆ ಮಾಡೋಕ್ಕೋಸ್ಕರ ಹುಟ್ಟಿದವನು ನೀವೇ ಅದೇ ಪೂಜೆ ಮಾಡ್ತೀವಿ.
ಕೆಲವರಿಗನಿಸು. ಆದರೆ ಕಂಸ, ಕಂಸನ ಕೆಟ್ಟನಾಕ ಹೋದ ಕಂಸನ ಕೆಟ್ಟನಾಕ ಹೋದ ಇಷ್ಟೇ ನಾವು ತಿಳ್ಕೊಂಡಿದ್ದೇವೆ. ಆದರೆ ಕಂಸ ಬಹಳ ದೊಡ್ಡ ದುಷ್ಟ, ಅವನಿಗೆ ಹೆದರಿ ಮಧುರಾಪಟ್ಟಣದ ಎಲ್ಲ ಜನರು ಅವರ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಓಡ್ ಹೋಗಿ ಗುಡ್ಡ ಬೆಟ್ಟಗಳಲ್ಲಿ ವಾಸ ಮಾಡ್ಕೊಂಡಿದ್ರು. ಭಾರತ ಹೇಳ್ತಾರೆ ಕೃಷ್ಣನ ಸಂಹಾರ ಆದ ಕಂಸ ಕೃಷ್ಣನ ಕೊಂದ, ಕೃಷ್ಣ ಕಂಸನ ಕೊಂದ ಮೇಲೆ ಕಂಸನ ಸಂಹಾರ ಆದ ಕೃಷ್ಣ ಮಾಡಿದ ಮೊದಲನೇ ಕೆಲಸ ಏನಂದ್ರೆ ಆ ನೆಲದ ಮೂಲ ನಿವಾಸಿಗಳು ಎಲ್ಲೆಲ್ಲಿ ಹರಡಿಕೊಂಡು ಹೋಗಿದ್ದಾರೆ ಅವರನ್ನೆಲ್ಲ ಕರೆದು ನೀವು ಬಂದು ನಿಮ್ಮ ಜನ್ಮಭೂಮಿಯಲ್ಲಿ ವಾಸ ಮಾಡ್ರಿ ಅಂತ ಹೇಳಿ ಕಂಸನಿಗೆ ಹೆದರಿ ಎಷ್ಟೋ ಜನ ಪರ್ವತದ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರಂತೆ. ಪಾಪ ಅವರನ್ನೆಲ್ಲ ವಾಪಸ್ ಕರೆದು ಆ ಮಧುರಾ ಮೂಲ ನಿವಾಸಿಗಳ ಪುನರ್ವಸತಿ ವ್ಯವಸ್ಥೆಯನ್ನು ಬರುವಂತ ಮಾಡ. ಅವರು ಆಸ್ತಿ ಬೇಡ ಆಸ್ತಿ ಬೇಡ ಬಂದು ಸಾಕುವಂತ ದೀಕಾ ಬಾಲ ಕೊಡೋದಿದ್ರು. ಪಾಪ ಮಧುರಾ ಪಟ್ಟಣದ ಪ್ರಜೆಗಳು ಕಂಸನ ದೌರ್ಜನ್ಯ ಕಡಿಲ್ಲ. ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ ಮೇಲೆ ಮೊಟ್ಟ ಮೊದಲು ಮಾಡಿದ ಕೆಲಸ ಯಾರ್ಯಾರು ಮಧುರಾ ಪಟ್ಟಣದ ಮೂಲ ನಿವಾಸಿಗಳು ಕಂಸನಿಗೆ ಹೆದರಿ ಗುಡ್ಡಗಾಡುಗಳಲ್ಲಿ ಎಲ್ಲದರಲ್ಲಿ ಹೊರಟೋಗಿ ತಮ್ಮ ಬಂಧುಗಳನ್ನು ನೋಡಿ ಅಳಿದು ತಮ್ಮ ಬಂಧುಗಳ ದರ್ಶನವೇ ಎಷ್ಟೋ ವರ್ಷಗಟ್ಟೆ ಮಾಡಿರಲಿಲ್ಲ. ಅವನು ಅವರೆಲ್ಲ ಹಿಂದಕ್ಕೆ ಕರೆಸಿ ಅವರವರ ಅವರವರ ಆಸ್ತಿ ಏನಿತ್ತು ಮನೆಗಳೇನಿತ್ತು ಅದನ್ನೆಲ್ಲ ವಾಪಸ್ ಅವರಿಗೆ ಕೊಟ್ಟು ಬದುಕಲಿಕ್ಕೆ ಹಣವೇ ಇರಲಿಲ್ಲ. ಪಾಪ ಎಲ್ಲೋ ಹೊರ ಪರ್ವದ ಗುಹೆಗಳಲ್ಲಿ ಅಡಿಕೊಂಡಿದ್ದ ದುಡ್ಡು ದುಡ್ಡು ಕಾಸೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅವರ ಜೀವನಕ್ಕೆ ತಾತ್ಕಾಲಿಕವಾದ ವ್ಯವಸ್ಥೆಗಳಿಗೆ ಬೇಕಾಗಿರುವ ಆರ್ಥಿಕ ಸಹಾಯವನ್ನು ಒದಗಿಸಿ ಅವರೆಲ್ಲ ಪುನರ್ವಸತಿ ವ್ಯವಸ್ಥೆ ಮಾಡಿ ನೀವೆಲ್ಲ ನಿಮ್ಮ ಜನ್ಮಭೂಮಿ ಸುಖವಾಗಿದೆ ನೀವು ಅಂತ ಹೇಳಿ ಅನುಕೂಲ ಮಾಡಿಕೊಟ್ಟು. ಇದು ಕೃಷ್ಣ ಕಂಸನನ್ನು ಸಂಹಾರ ಮಾಡಲು ಮಾತ್ರ ಅಲ್ಲ, ಲೋಕಕಂಟಕನಾದ ಕಂಸನನ್ನು ಸಂಹಾರ ಮಾಡುವುದರ ಜೊತೆಯಲ್ಲಿ ಅಷ್ಟು ಆ ಎಲ್ಲ ಪಟ್ಟಣಿಗರಿಗೆ ಪುನರ್ವಸತಿಯ ಯೋಜನೆಯನ್ನು ಹಾಕಿ ವ್ಯವಸ್ಥೆ ಮಾಡಿತು. ಕಾಶ್ಮೀರದ ಮೂಲ ನಿವಾಸಿಗಳೆಲ್ಲ ಕಾಶ್ಮೀರವನ್ನು ಬಿಟ್ಟು ಭಯೋತ್ಪಾದಕರಿಗೆ ಹೆದರಿ ಎಲ್ಲೆಲ್ಲೋ ಹೋದಾಗ ಆ ಎಲ್ಲ ಭಯೋತ್ಪಾದಕರನ್ನು ನಾಶ ಮಾಡಿ ಕಾಶ್ಮೀರದ ಮೂಲ ನಿವಾಸಿಗಳಿಗೆ ಪುನರ್ವಸತಿ ಯೋಜನೆಯನ್ನು ಹಾಕಿದ ಸರ್ಕಾರ ಎಷ್ಟು ಖುಷಿಯಾಗಿದೆ. ಅದನ್ನೇ ಕೃಷ್ಣ ಅವತ್ತೇ ಮಾಡಿ ಮುಗಿಸಿದ್ದಾನೆ. ಆ ಕಂಸ ಅಂದ್ರೆ ಅದೊಂದು ದೊಡ್ಡ ಭಯೋತ್ಪಾದಕ. ಆ ಭಯೋತ್ಪಾದಕ ಸಂತಾನವನ್ನು ನಾಶ ಮಾಡಿ ಪರಮಾತ್ಮ ಎಲ್ಲ ಪ್ರಜೆಗಳು ನೆಮ್ಮದಿಯಾಗಿ ಧೈರ್ಯವಾಗಿ ಅವರವರ ಊರಿನಲ್ಲಿ ಅವರವರು ನೆಮ್ಮದಿಯಾಗಿ ಬದುಕಿ ಮಾಡುವ ಹಾಗೆ ವ್ಯವಸ್ಥೆ ಮಾಡಬೇಕು ಕೃಷ್ಣ ಅನ್ನೋದನ್ನು ಹೇಳ್ತಾರೆ. ಈ ಕಂಸನ ಹೆಂಡತಿಯರು ಜರಾಸಂದನ ಹೆಣ್ಮಕ್ಕಳು. ಹಾಗಾದ್ರೆ ಜರಾಸಂದನ ಹೆಣ್ಮಕ್ಕಳು ಕಂಸನ ಸಂಹಾರದಿಂದ ವೈಧವ್ಯವನ್ನು ಪಡೆದರು. ಅವರು ಹೋಗಿ ಜರಾಸಂದನಿಗೆ ದೂರು ಕೊಟ್ಟರು, ಕೃಷ್ಣ ಕಂಸನನ್ನು ಸಂಹಾರ ಮಾಡಿ ನಮ್ಮನ್ನು ಅಕಾಲದಲ್ಲಿ ವೈಭವ್ಯವನ್ನು ಬರುವಂತೆ ಮಾಡಿದ್ದಾನೆ, ನೀನು ಸೇಡು ತೀರಿಸಿಕೊಳ್ಳಬೇಕು. ಆ ಕಂಸ ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಅನೇಕ ಬಾರಿ ಮಧುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದರು. ಎಂಥ ಆಕ್ರಮಣ ಅಂದರೆ ಮಧುರಾ ಅನ್ನೋದು ಬಹಳ ಚಿಕ್ಕ ದೇಶ, ಆ ಮಗಧ ದೇಶ ಇವತ್ತಿನ ಬಿಹಾರ ಒಂದು ಮಗಧ ದೇಶ ಜರಾಸಂದನಿಗೆ ಊರು. ಆ ಮಗಧ ದೇಶ ಬಹಳ ದೊಡ್ಡ ಪಟ್ಟಣ, ದೊಡ್ಡ ದೇಶದವರು ಸಣ್ಣ ದೇಶದ ಮೇಲೆ ಆಕ್ರಮಣ ಮಾಡಿದ್ರೆ ಸಣ್ಣ ದೇಶದವರು ತಮ್ಮ ಪ್ರಜೆಗಳನ್ನು ರಕ್ಷಣೆ ಮಾಡಿಕೊಂಡು ತಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವಂತಹ ಯುದ್ಧ ನೀತಿಗಳನ್ನು ರಾಜನೀತಿಗಳನ್ನು ನಾನಾ ತರಹ ಭಗವಂತ ತೋರಿ ಆ ಒಮ್ಮೊಮ್ಮೆ ಬರುವಾಗಲೂ ಇಪ್ಪತ್ತು ಇಪ್ಪತ್ತು ಮೂರು ಅಕ್ಷೋಹಿಣಿ ಕಂಡುಕೊಂಡು ಬರ್ತಾ ಇದ್ದ ಜರಾಸಂದ. ಮಹಾಭಾರತ ಯುದ್ಧವೇ ಅತ್ಯಂತ ಅಕ್ಷೋಹಿಣಿ, ಆದರೆ ಜರಾಸಂದ ಒಬ್ಬನೇ ಇಪ್ಪತ್ಮೂರು ಅಕ್ಷೋಹಿಣಿ ಕಂಡುಕೊಂಡು ಬರ್ತಾ ಇದ್ದ ಮಥುರಾ ಪಟ್ಟಣದ ಮೇಲೆ. ಚಿಕ್ಕ ಮಥುರಾ ಪಟ್ಟಣದ ಮೇಲೆ ಇಪ್ಪತ್ಮೂರು ಅಕ್ಷೋಹಿಣಿ ಸೈನ್ಯ ಕಂಡುಕೊಂಡು ಹದಿನೆಂಟು ಬಾರಿ ಆಕ್ರಮಣ ಮಾಡಿದ್ದಾರೆ ಒಂದಲ್ಲ ಎರಡಲ್ಲಿ. ಅಷ್ಟು ಬಾರಿ ಆಕ್ರಮಣ ಮಾಡಿ ನಾವು ಮಾಡಿದರೂ ಕೂಡ ಭಗವಂತ ಮಥುರಾ ಪಟ್ಟಣದ ಪ್ರಜೆಗಳನ್ನು ಮಥುರಾ ಪಟ್ಟಣವನ್ನು ರಕ್ಷಣೆ ಮಾಡಿ ಜರಾಸಂದನ ಎಲ್ಲ ಸೇನಾ ಸಮೂಹವನ್ನು ಕೂಡಿ ಮಾಡಿ ಅವರನ್ನು ಒಬ್ಬಂಟಿಯಾಗಿಸಿ ಕಳಿಸಿಕೊಡ್ತಾ ಇದ್ದರು. ಇದು ಕೃಷ್ಣ ಮಾಡಿದಂತಹ ದೇಶ ರಕ್ಷಣೆಯ ಒಂದು ದೊಡ್ಡ ಕ್ರಾಂತಿ ಅನ್ನುವುದನ್ನು ನಾವು ಗಮನಿಸಬೇಕು. ಆಗ ಭೀಷ್ಮಕ ರಾಜ ಅವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಶ್ರೀ ಎಂಬ ರೂಪ ರುಕ್ಮಿಣಿಯಾಗಿ ಅವತಾರ ಮಾಡಿದರು. ಲಕ್ಷ್ಮೀ ದೇವಿಯ ಮೂರು ರೂಪಗಳು ಶ್ರೀ ದುರ್ಗ ಶ್ರೀ ಗುರು ದುರ್ಗ. ಶ್ರೀದೇವಿ ಅವಳೇ ರುಕ್ಮಿಣಿಯಾಗಿದ್ದಾಳೆ, ಭೂದೇವಿಗೆ ಸತ್ಯಭಾಮಿಯಾಗಿ ಅವತಾರ ಮಾಡಿದ್ದಾಳೆ, ದುರ್ಗಾದೇವಿ ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದ್ದಾಳೆ. ಆ ಭೀಷ್ಮರಾಜನ ಮನೆಯಲ್ಲಿ ರುಕ್ಮಿಣಿ ಅವತಾರ ಮಾಡಿದ್ದಾಳೆ. ಆ ರುಕ್ಮಿಣಿಯನ್ನ ಆಕೆಯ ಅಣ್ಣನಾದ ರುಕ್ಮಿ ಶಿಶುಪಾಲನೆಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ.
ಶಿಶುಪಾಲ ಜರಾಸಂಧ ಇವರೆಲ್ಲ ಒಂದು ದೊಡ್ಡ ಇವತ್ತಿನ ಭಾಷೆ ಹೇಳೋದಕ್ಕೆ ಒಂದು ದೊಡ್ಡ ಭಯೋತ್ಪಾದಕರ ಜಾಗರು. ಇವತ್ತಿನ ಭಾಷೆ ಹುಡುಗರು ಭಾಷೆ ಹೇಳೋದು. ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಜರಾಸಂಧನ ಬೆಂಬಲವನ್ನು ಪಡೆದ ನಾವು ಬಲಿಷ್ಠರಾಗ್ತೇನೆ ಅನ್ನೋ ಯೋಚನೆ ಭೀಷ್ಮಕರಾದಕ್ಕೂ ಬಂದಿತ್ತು. ಭೀಷ್ಮಕ ಮಿತ್ರ ಎಂಬ ಸೂರ್ಯನ ಅವತಾರ, ಆದರೆ ಅವನಲ್ಲಿ ರಾಹುವಿನ ಆವೇಶ ಇದ್ದರಿಂದ ಇಂಥ ಬುದ್ಧಿ ಬಂತು ಆ ಭೀಷ್ಮಕನೇ. ಆ ರುಕ್ಮಿಣಿಯ ಸ್ವಯಂವರವನ್ನು ಏರ್ಪಾಡು ಮಾಡಿದರು. ಕ್ಷತ್ರಿಯರು ತಮ್ಮ ಹೆಣ್ಮಕ್ಕಳನ್ನು ಸ್ವಯಂವರದ ಮೂಲಕ ಕೊಡಬೇಕು ಎಂಬ ಒಂದು ಸಂಪ್ರದಾಯ. ಅದೇ ಪ್ರಕಾರ ರುಕ್ಮಿಣಿ ಸ್ವಯಂವರವನ್ನು ಘೋಷಣೆ ಮಾಡಿದರು. ಆದರೆ ಇವರಿಗೆಲ್ಲರೂ ಒಂದು ಆತಂಕ ಒಳಗೆ, ನಾವೇನು ರುಕ್ಮಿಣಿ ಸ್ವಯಂವರವನ್ನು ಘೋಷಣೆ ಮಾಡಬಹುದು, ಆದರೆ ಕೃಷ್ಣ ಆ ಸ್ವಯಂವರಕ್ಕೆ ಬಂದು ಪಾಲ್ಗೊಂಡರೆ ಕೃಷ್ಣನಂತಹ ಸುಂದರ ಇನ್ಯಾರೂ ಇಲ್ಲ. ಆದ್ದರಿಂದ ನಮ್ಮ ರುಕ್ಮಿಣಿ ಕೃಷ್ಣನನ್ನು ಒಳಗಿಂದೊಳಗೆ ಪ್ರೀತಿಸ್ತಾ ಇದ್ದಾಳಾದ್ದರಿಂದ ಕೃಷ್ಣನ ಒಳಗೆ ಮಾಯ ಹಾಕಿರುತ್ತಾಳೆ. ಅದನ್ನು ತಪ್ಪಿಸಬೇಕು. ಅದಕ್ಕೆ ಏನು ಮಾಡಬೇಕು? ಕೃಷ್ಣ ಸ್ವಯಂವರ ಮಂಟಪಕ್ಕೆ ಬರದೆ ಪಾಲ್ಗೊಳ್ಳದೆಯೋ ಹಾಗೆ ಯೋಚನೆ ಮಾಡಬೇಕು. ಸ್ವಯಂವರದವನ್ನು ಪಾಲ್ಗೊಳ್ಳಕ್ಕೆ ಅವಕಾಶ ಕೊಡಬಾರದು. ಹಾಗೆ ಯೋಚನೆ ಮಾಡಿದರೆ ಆವಾಗ ಉಪಾಯ ಬಾರಿ ಶಿಶುಪಾಲಕ್ಕೆ ರುಕ್ಮಿಣಿ ಕೈಯಿಂದ ಮಾಯ ಹಾಕಿಸಬಹುದು ಅಂತ ವಿಚಾರ ಮಾಡ. ಅದಕ್ಕೇನು ಮಾಡಬೇಕು? ಕೃಷ್ಣ ಮಹಾ ಉದ್ವಂದ, ಅವನನ್ನು ಸ್ವಯಂವರಕ್ಕೆ ಪಾಲ್ಗೊಳ್ಳದೇ ಹಾಕಿ ಮಾಡಬೇಕಾಗಿದ್ರೆ ಏನು ಮಾಡಬೇಕು? ಅದಕ್ಕೆ ಜರಾಸಂಧನ ಅಧ್ಯಕ್ಷತೆ ಒಳಗೆ ಸಾಲ್ವ ಅನ್ನುವಂತಹ ಅಸುರ ಶಿಶುಪಾಲ ಅನೇಕ ಜನ ಎಲ್ಲ ಸೇರಿಕೊಂಡು ಒಂದು ಬಹಿರಂಗ ಸಭೆ ಮಾಡ್ತಾ ಇದ್ದ. ಸಭೆ ಮಾಡಿ ಅವರೆಲ್ಲ ಒಂದು ತೀರ್ಮಾನ ಬಂದರು. ಏನು ಅಂದರೆ ಸ್ವಯಂವರ ಮಂಟಪಕ್ಕೆ ಯಾರು ಬರಬೇಡಿ ಅಂತ ತಡೆಯುತ್ತಾರಲ್ಲ, ಯಾಕಂದ್ರೆ ಸಾಲ ಎಲ್ಲರೂ ಅವಕಾಶ ಇರುವಂತಹ ಸಭೆ ಸ್ವಯಂವರ ಸಭೆ ಅಂದರೆ. ಆದರೆ ಸ್ವಯಂವರದಲ್ಲಿ ಕೃಷ್ಣ ಭಾಗವಹಿಸದೇ ಇರುವ ಹಾಗೆ ಮಾಡಬಹುದು. ಅದಕ್ಕೇನು ಮಾಡಬೇಕು? ನಮ್ಮ ಒಂದು ವಿಪ್ಪು ಜಾರಿ ಮಾಡಬೇಕು. ನಮ್ಮ ಕಡೆಯವರಿಗೆ ಸ್ವಯಂವರದ ಸಭೆಗೆ ಕೃಷ್ಣ ಏನಾದರೂ ಬಂದರೆ ಯಾರೂ ಎದ್ದು ಅವನಿಗೆ ಆಸನದ ವ್ಯವಸ್ಥೆ ಮಾಡಬಾರ್ದು, ಆಸನ ಕೊಡಬಾರ್ದು. ಎಲ್ಲ ಆಸನಗಳಲ್ಲಿ ಒಂದು ಚೇರ್ ಖಾಲಿ ಇದೆಯಲ್ಲ, ಹಾಗೆ ನಮ್ಮ ಕಡೆಯವರನ್ನು ಮೊದಲೇ ಕೂರಿಸ್ಬಿಡಬೇಕು. ಕೃಷ್ಣ ಬಹಳ ಪ್ರಸಿದ್ಧನಾದವನು, ಹಾಗಾಗಿ ಬರ್ತಾನೆ ಸಭೆಯಲ್ಲಿ. ಎಲ್ಲರಿಗೆ ಸತ್ಕಾರ ಮಾಡಿಕೊಂಡು ಅಭ್ಯಾಸ ಅವನಿಗೆ, ಚೇರ್ ಖಾಲಿಗಳನ್ನು ನೆನೆ ಕೂತ್ಕೊಳ್ಳುವಂಥವನಲ್ಲ ಅವನು. ಹಾಗೆ ಬರ್ತಾನೆ, ಒಂದು ಆಸನ ಖಾಲಿ ಇರಲ್ಲ. ಯಾರು ಎಲ್ಲೂ ಅವನಿಗೆ ಆಸನ ಕೊಟ್ಟು ಸತ್ಕರಿಸಲ್ಲ, ಅಪಮಾನವಾದಂತೆ ಸ್ವಯಂವರ ಸಭೆಯಿಂದ ಅಪಮಾನವಾಗಿ ಹೊರಟೋಗ್ತಾನೆ. ಉಪಾಯವಾಗಿ ಶಿಶುಪಾಲನ ಕೊರಳಿ ಮಾಡಿ ಹಾಕ್ಸೋಣ. ಹಾಗೆ ಇವರೆಲ್ಲ ಗ್ರಾಸನ ಅಧ್ಯಕ್ಷತೆಯೊಳಗೆ ನಿರ್ಣಯ ಮಾಡ್ತಾ ಇದ್ದ. ಅದೇ ಸಮಯಕ್ಕೆ ಆಕಾಶ ಮಾರ್ಗವಾಗಿ ಕೃಷ್ಣ ಗರುಡನ ಹೆಗಲೆಯಲ್ಲಿ ಹಾದು ಹೋದ. ಆಕಾಶ ಮಾರ್ಗದಲ್ಲಿ ಗರುಡನ ಹೆಗಲ ಮೇಲೆ ಕೂತು ಕೃಷ್ಣ ಹಾದು ಹೋಗುವಾಗ ಆ ಗರುಡನ ರೆಕ್ಕೆಯ ಹಾಳಿಗೆ ಬಹಿರಂಗ ಸಭೆಯಲ್ಲಿ ಇವರು ಭಾಗವಹಿಸಿದ್ದಾರೆ. ಎಲ್ಲರೂ ಅವರವರ ಆಸನಗಳಿಂದ ಹೆಚ್ಚು ದೂರಕ್ಕೆ ಹಾಕಿದ್ರು. ಕೃಷ್ಣನೇ ಆಸನ ಕೊಡದೆ ಅವಮಾನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನಮಗೇ ನಮ್ಮ ಆಸನ ಪತ್ರ ಇಲ್ಲ ಅಂತ ಕೃಷ್ಣ ತೋರಿಸ್ತು. ಎಲ್ಲ ಚೇರ್ಗಳು ಚೇರ್ಗಳು ಓದಾಡ್ತಾ ಇದ್ದಾರೆ, ಮತ್ತೆಲ್ಲ ಆಸನ ಎಳ್ಕೊಂಡು ಹಾಕೊಂಡು ಕೂತ್ಕೊಂಡ್ರು. ಅಲ್ಲ, ನಾವು ಅವನಿಗೆ ಚೇರ್ ಕೊಡಬಾರ್ದು, ನಮಗೆ ಚೇರ್ ಕೊಡದೆ ಇರೋ ಚೇರ್ ಹೋಗುವಾಗ ಮಾಡಿಬಿಟ್ಟಾರೆ ಕೃಷ್ಣ. ಮುಂದೆ ಏನು ಮಾಡಬೇಕು ಅಂತ ಎಲ್ಲರೂ ಗಾಬರಿಯಾಗಿ ಆಗ ಶಿಶುಪಾಲ ಹೇಳಿದ. ಶಿಶುಪಾಲ ಜಯ ಅಂತ ದ್ವಾರಪಾಲಕ ಶಿಶುಪಾಲನ ಕೊಟ್ಟಿದ್ದಾನೆ. ಅವನಲ್ಲಿ ಹಿರಿಯ ಶಿಶು ಕೂಡ ಒಂದು ರೂಪದಲ್ಲಿ ಸೇರಿಕೊಂಡಿದ್ದಾನೆ. ಅದನ್ನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಇವತ್ತೇನು ಹೇಳ್ತಾರೆ. ಒಂದು ಕಾಲಕ್ಕೆ ಇಂಥ ಕಥೆಗಳು ಪುರಾಣದಲ್ಲಿ ಬಂದ ಕಥೆಗಳನ್ನು ಹೇಳೋದು ಬಹಳ ಕಷ್ಟ ಇರ್ತದೆ, ನಮಗೆ ಹೋಗ್ತಾ ಇರಲಿ. ಇವತ್ತು ಅಂತ ಸಿನಿಮಾಗಳಿಂದ ಇರ್ತಾರೆ, ಯಾರು ಪ್ರಶ್ನೆ ಮಾಡೋದು? ಸಿನಿಮಾ ಮಾಡಿದ್ರೆ ಯಾರು ಪ್ರಶ್ನೆ ಮಾಡೋದು? ಪುರಾಣ ಹೇಳಿ ಮಾತ್ರ ಪ್ರಶ್ನೆ ಮಾಡೋದು. ಹಾಗಾದ್ರೆ ಕೂಡ ಸಿನಿಮಾಗಳು ನೋಡ್ಬಿಟ್ಟಿದ್ದಾರೆ, ಅದರಿಂದ ಒಬ್ಬರಲ್ಲಿ ಏನು ಪರ್ಸನಾಲಿಟಿ ಇರುತ್ತೆ ಅಂತ ಶಿಕ್ಷ ಕೊಟ್ಬಿಡ್ತಾರೆ. ಪುರಾಣ ಹೇಳೋದು ನಿಶ್ಚಿತ, ಅವರನ್ನು ಏನು ಕೇಳಿಕೊಳ್ಳ. ಹಾಗೆ ಒಂದೇ ದೇಹದಲ್ಲಿ ಹಿರಣ್ಯ ಶಿಶುವನ್ನು ಸೇರ್ಕೊಂಡಿದ್ದಾನೆ, ಶಾಪಗ್ರಸ್ತನಾದ ಜಯ ಅನ್ನುವ ದ್ವಾರಪಾಲಕನು ಸೇರ್ಕೊಂಡಿದ್ದಾನೆ. ಅದರ ಪ್ರಭಾವದಿಂದ ಎರಡು ರೀತಿಯ ಆಲೋಚನೆಗಳು ಅವನ ತಲೆಗೆ ಬರ್ತಾ ಇದೆ. ಶಿಶುಪಾಲ ಈಗ ಹೇಳಿದ, ನನ್ನನ್ಸೋ ಮಟ್ಟಿಗೆ ಕೃಷ್ಣನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಈಗ ತಾನೇ ಶಾಪವನ್ನು ತೋರಿಸಿದ್ದಾನೆ ಕೃಷ್ಣ. ಆದ್ದರಿಂದ ನಮಗೆ ಕೃಷ್ಣನಿಂದ ಭಯ ಪರಿಹಾರ ಆಗಬೇಕಾಗಿದ್ದರೆ ನಾವೆಲ್ಲರೂ ಕೂಡ ಕೃಷ್ಣನ ಪಾರ್ಟಿಗೆ ಸೇರ್ಕೊಂಡಿರಬೇಕು. ಮಂಡ್ಯದ ಕೃಷ್ಣ ಅಲ್ಲ, ಜಗತ್ತಿನ ಕೃಷ್ಣ. ಆದ್ದರಿಂದ ಆ ಕೃಷ್ಣನ ಪಾರ್ಟಿಗೆ ನಾವೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ರೆ ಅವನ ಕೃಷ್ಣನಿಂದ ಆತಂಕ ಇರಲ್ಲ. ನನಗನ್ಸುತ್ತೆ ನನ್ನ ಮೇಲೆ ನನಗೆ ನಿಯಂತ್ರಣ ಇಲ್ಲ, ಕೃಷ್ಣನಿಗೆ ನಿಯಂತ್ರಣ ಇದೆ ಅಂತ ಅನ್ಸುತ್ತೆ. ಯಾಕನ್ಸುತ್ತೆ ಅಂದರೆ ಒಮ್ಮೊಮ್ಮೆ ಇದ್ದಕ್ಕಿದ್ದ ಕೃಷ್ಣನ ಭಕ್ತಿ ಹುಟ್ಟು.
ಬಿಟ್ಬಿಡುತ್ತೆ. ಇನ್ನೊಮ್ಮೆ ಕೃಷ್ಣನನ್ನು ನೋಡೋದಕ್ಕೆ ಕೊಂದ್ಬಿಡ್ಬೇಕು ನೋಡಿ ದ್ವೇಷ ಹುಟ್ಟುತ್ತೆ. ಅದ್ಯಾಕೆ ದ್ವೇಷ ಹುಟ್ಟಕ್ಕೋ ಅದ್ಯಾಕೆ ಭಕ್ತಿ ಹುಟ್ಟುತ್ತೋ ನಮಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಸೆಲ್ಫ್ ಕಂಟ್ರೋಲೇ ಇಲ್ಲ ನಮಗೆ ಅನ್ನಿಸ್ತಾ ಇದೆ. ಹಾಗೆ ಕೃಷ್ಣ ಹೇಳಿ ಸದ್ಯದಲ್ಲಿ ನಾವು ಕೃಷ್ಣನಿಂದ ಆತಂಕ ಅನುಭವಿಸಬಾರ್ದು ಅಂತಿದ್ರೆ ನಾವೆಲ್ಲ ಕೃಷ್ಣನ ಕಡೆಗೆ ಸೇರ್ಕೊಂಡ್ಬಿಡ್ಬೇಕು ಹಾಗೆ ಅಂತ ಶಿಷ್ಪ ಹೇಳು. ಆದರೆ ಜರಾಸಂಧನ ಅಧ್ಯಕ್ಷತೆಯನ್ನು ಸಭೆಯೊಳಗೆ ಇಂತಹ ನಿರ್ಣಯ ಪಾಸ್ ಆಗುತ್ತೆ. ಎಲ್ಲ ಸಾಲ ಬ್ರಹ್ಮದಂತ ಇದ್ದವನು ಪೂರ್ತಿ ಅಸುರ. ಅವನು ಹೇಳ್ದ ಹಾಗೆಲ್ಲ ಮಾಡಬಾರ್ದು. ಶಾಸ್ತ್ರ ಹೇಳಿದ ಹಾಗೆ ನಾವು ಅನ್ಕೋಬೇಕು. ಶಾಸ್ತ್ರವನ್ನು ನಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ಹೇಗೆ ತಿಳಿಸ್ಲಿಕ್ಕೆ ಬರುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆಯ ಪ್ರಸಂಗ ಇದೆ. ಅವನು ಹೇಳ್ದ ಶಾಸ್ತ್ರ ಏನು ಹೇಳಿದೆ, ಸ್ವಧರ್ಮದಿಂದ ಸದ್ಗತಿ ಅಂತ ಹೇಳ್ತಾ ಇದೆ. ನಮ್ಮ ನಮ್ಮ ಧರ್ಮವನ್ನು ನಾವು ಮಾಡಬೇಕು, ಅದರಿಂದ ನಮಗೆ ಸದ್ಗತಿ. ನಾವು ಯಾರು, ನಾವೆಲ್ಲರೂ ಅಸುರರು. ನಮ್ಮ ಧರ್ಮ ಏನು, ಕೃಷ್ಣನನ್ನು ದ್ವೇಷ ಮಾಡೋದೇ ನಮ್ಮ ಧರ್ಮ. ಅದರಿಂದಲೇ ನಮಗೆ ಸದ್ಗತಿ. ನಾವೇನಾದರೂ ಕೃಷ್ಣನಲ್ಲಿ ಭಕ್ತಿ ಮಾಡಿಬಿಟ್ರೆ ಅದು ದೇವರ ಧರ್ಮ, ಹಾಗಾಗಿ ಅದು ಪರಧರ್ಮ ನಮಗೆ. ಅದರಿಂದ ನಮಗೆ ನರಕ ಜನಕರಾಗುತ್ತೆ. ಅದನ್ನು ಕೃಷ್ಣನಲ್ಲಿ ದ್ವೇಷ ಮಾಡಿದರೆ ನಮಗೆ ಸದ್ಗತಿ ಆಗೋದು. ಆದರೆ ಕೃಷ್ಣನ ವಿರೋಧಿಯಾಗೇ ಇರಬೇಕು, ನಮ್ಮದೇ ನಮ್ಮ ಸಾಧನೆ. ಹಾಗೆ ಅಂತ ಸಾಧನ ಅಂತ ಹೇಳ ಅಸುರ ಕುಲದಲ್ಲಿ ಹುಟ್ಟಿದ ಮಲ್ಲಾನಂದು ಅವಾಗ ಹೊಳಿದಿರಲಿಲ್ಲ, ಇಟ್ಕೊಂಡು ಹೊಳಿತಾರೆ. ಇಂಥ ಒಂದು ಶಾಸ್ತ್ರದ ಸಂದೇಶವನ್ನು ತಪ್ಪಾಗಿ ಗ್ರಹಿಸಿ ತಪ್ಪಾಗಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಭೀಷ್ಮಕನ ತಮ್ಮಂದಿರಿದ್ದಾರೆ ರಥ ಕೈಶಿಕ. ಅವರಿಗೆ ಕೃಷ್ಣನನ್ನು ನಮ್ಮ ಮನೆಗೆ ತರಲು ಸನ್ಮಾನ ಮಾಡಬೇಕು ಅಂತ ಅವರಿಗೆ ಪ್ರೇರಣೆ ಆಗಿದೆ. ಒಂದೇ ಊರಿನಲ್ಲಿ ಎರಡು ಕಮಿಟಿ ಫಾರ್ಮ್ ಆಗಲಿದೆ. ಭದ್ರಭೂಮಿ ಮಾಡಬೇಕು, ರಾಮಭೂಮಿ ಮಾಡಬೇಕು ಅಂದರೆ ಎರಡು ಕಮಿಟಿ ಫಾರ್ಮ್ ಆಗ ಪರವಾಗಿಲ್ಲ. ಎರಡು ಕಮಿಟಿ ಉದ್ದೇಶ ಒಂದೇ ಇರುತ್ತೆ, ತೊಂದರೆ ಇಲ್ಲ, ಸಹಕರಿಸುವ. ಆದರೆ ವಿರೋಧ ವಿರುದ್ಧವಾದ ಉದ್ದೇಶದಿಂದ ಎರಡು ಪಾರ್ಟಿ ಫಾರ್ಮ್ ಆದರೆ ಕೃಷ್ಣ ಸನ್ಮಾನ ಸಮಿತಿ, ಕೃಷ್ಣ ಅವಮಾನ ಸಮಿತಿ ಎರಡು ಫಾರ್ಮ್ ಆಗಿದೆ. ಜರಾಸಂಧನ ಅಧ್ಯಕ್ಷರೊಳಗೆ ಕೃಷ್ಣ ಅವಮಾನ ಸಮಿತಿ ಫಾರ್ಮ್ ಆದರೆ ಕಥಕೈಶಿಗಳು ಕೃಷ್ಣನಿಗೆ ಸನ್ಮಾನ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡು ಕೃಷ್ಣನ ವಿಜ್ಞಾನ ಮಾಡಿದ್ರು. ಕೃಷ್ಣ ನಮ್ಮ ಮನೆಗೆ ಒಂದು ಸತ್ಕಾರ ಸ್ವೀಕಾರ ಮಾಡಬೇಕು, ಹಾಗೆ ಆಗಬೇಕು. ಕೃಷ್ಣ ದೇವೇಂದ್ರನ ಗುರು ದೇವೇಂದ್ರ ಹೇಳ್ದ, ಯಾರೋ ಬಾಡಿಗೆ ಸೇರಿಕೊಂಡು ನೀವು ಕೃಷ್ಣನ ಕೂರಿಸ್ಬಿಡಿಪ್ಪ, ದೇವರು ನನಗೆ ಕೊಟ್ಟಿರೋ ಸಿಂಹಾಸನ ಇದೆ, ಅದನ್ನು ಕಳುಹಿಸಿ ಕೊಡ್ತೇನೆ, ಅದರಲ್ಲೂ ದೇವರನ್ನು ಕೂರಿಸ್ರಿ, ಕೃಷ್ಣನ ಕೂರಿಸ್ರಿ ಅಂತ ಹೇಳಿ ಆಕಾಶ ಮಾರ್ಗವಾಗಿ ದೇವೇಂದ್ರ ತನಗೆ ದೇವರು ಕೊಟ್ಟ ಸಿಂಹಾಸನವನ್ನು ಕಳುಹಿಸಿಕೊಟ್ಟು ಆ ಸಿಂಹಾಸನದಲ್ಲಿ ಕೃಷ್ಣನನ್ನು ಕೂಡಿಸಿ ರಾಜಾಧೇ ರಾಜ ಪ್ರಭೋತ್ ಕೊಂಡಾಡ್ತಾ ಕ್ರಥ ಕೈಶಿಗಳು ಕೃಷ್ಣನಿಗೆ ಸತ್ತಾ ಸಮಾನ ಏರ್ಪಾಡು ಮಾಡ್ತಾ ಇದ್ದಾರೆ. ಆಗ ದೇವೇಂದ್ರನ ದೂತ ಒಬ್ಬ ಕೃಷ್ಣ ಅವಮಾನ ಸಮಿತಿಯ ಸಭೆಗೆ ಬಂದ. ಅವನು ಹೇಳಿದ, ದೇವೇಂದ್ರ ಒಂದು ಸಂದೇಶ ಕಳಿಸಿದ್ದಾನೆ ನಿಮಗೆ, ಏನು ಅಂದರೆ ಕ್ರಥ ಕೈಶಿಗರ ಮನೆಯಲ್ಲಿ ಕೃಷ್ಣನಿಗೆ ಸತ್ಕಾರ ಸಮಾನ ಮಾಡಿದ್ದಾಗಿದೆ, ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು, ಯಾರಲ್ಲಿ ಪಾಲ್ಗೊಳ್ಳ ಅವರ ಮೇಲೆ ವಜ್ರಾಯು ಪ್ರಹಾರ ಆಗುತ್ತೆ, ಇದು ಇಂದ್ರನ ಆದೇಶ ಅಂತ. ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ನಿರ್ಣಯ ಪಾಸ್ ಆಗಲಿಕ್ಕೆ ಒಂದು ಕೈಯಲ್ಲಿ ಇದ್ದವರು ಜೊತೆಗೆ ಇನ್ನೊಂದು ಕೈಯಲ್ಲಿ ನಮಸ್ಕಾರ ಮಾಡ್ತಾನೆ ಅಂದ್ಕೊಂಡ್ರು ಕಥಕೇಶಕರ ಮನೆಯೊಳಗೆ. ಅವರ ಪಾಠ ಹಾಗಾಯಿತು. ಅಲ್ಲಿಗೆ ಭೀಷ್ಮಕನು ಬಂದಿದ್ದಾನೆ. ಭೀಷ್ಮದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಭೀಷ್ಮಕ ನಿನ್ನ ಮಗಳಾಗಿ ಅವತರಿಸಿರುವ ರುಕ್ಮಿಣಿ ದೇವಿಯನ್ನ ನೀನು ನನಗೇ ಕೊಟ್ಟು ಮದುವೆ ಮಾಡಿ, ನನಗೆ ಕೊಡದೆ ಶಿಶುಪಾಲನಿಗೆ ಕೊಡುವ ಯೋಚನೆ ಮಾಡಿದರೆ ನಿನಗೆ ಜನ್ಮಾಂತರ ಲಕ್ಷ್ಮೀ ಕಟಾಕ್ಷ ತಪ್ಪಿ ಹೋಗುತ್ತೆ ಎಚ್ಚರಿಕೆ ಇರಲಿ. ಯಾಕೆಂದರೆ ಅವಳು ಸಾಕ್ಷಾತ್ ಲಕ್ಷ್ಮಿ, ನಾನು ನಾರಾಯಣ, ನನಗೇ ಮೀಸಲಾದವಳವಳು, ಅವಳನ್ನು ಶಿಶುಪಾಲನಿಗೆ ಕೊಡುವ ಯೋಚನೆ ಮಾಡಬೇಡ, ಅದರಿಂದ ನಿನಗೆ ಒಳ್ಳೆಯದಲ್ಲ. ಅವನನ್ನು ಕೊಂಡ ಬಹುಶಃ ಕೃಷ್ಣನಿಗೆ ನನ್ನ ಮಗಳ ರೂಪ ಲಾವಣ್ಯಗಳ ಸೆಳೆತ ಜಾಸ್ತಿ ಆಗಿದೆ, ಅದಕ್ಕೆ ಹೆಣ್ಣಿನ ಮೋಹಕ್ಕೊಳಗಾಗಿ ಹೆತ್ತವರನ್ನು ಬಂದು ಹೀಗೆ ಎದುರಿಸ್ತಾ ಇದ್ದಾನೆ. ಹಾಗೆ ಅವನ ಮನಸ್ಸಲ್ಲಿ ಬಂತು. ಅವನ ಮನಸ್ಸಲ್ಲಿ ಏನು ಬಂತು ಕೃಷ್ಣನ ಗೊತ್ತಾ ಇತ್ತು. ಕೃಷ್ಣ ಹೇಳ್ದ, ನಿನ್ನ ಮಗಳ ರೂಪ ಲಾವಣ್ಯಗಳ ಐಸಿರಿಗಳಿಗೆ ಮೋಹಗೊಂಡು ನಾನು ಹೀಗೆ ಹೇಳ್ತಾ ಇರೋಲ್ಲ, ಅವಳಿಗೆ ಇಷ್ಟ ಇಲ್ಲದ ಮದುವೆ, ನಿನಗೆ ಕಷ್ಟ ಕೊಡುವ ಮದುವೆ ಮಾಡಬೇಡ, ನೀನು ಉದ್ಧಾರ ಆಗು ಅಂತ ನಾನು ಹೇಳ್ತಾ ಇರೋದು. ನಿನ್ನ ಮಗಳಿಗಿಂತಲೂ ಸುಂದರಿಯರು ನನ್ನ ಪಾದ ಸೇವೆ ಮಾಡಿಕೊಂಡಿದ್ದಾರೆ ನೋಡು ಅಂತ ಹೇಳಿ ಆ ಸಭೆಯಲ್ಲಿ ಕಟ್ಟಕ ಭೀಷ್ಮಕನಿಗೆ ಬಲವಂತ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಆ ಭಗವಂತನ ವಿಶ್ವರೂಪದಲ್ಲಿ ಭಗವಂತನ ಒಂದೊಂದು ರೂಪದ ಜೊತೆಯಲ್ಲಿಯೂ ಲಕ್ಷ್ಮೀದೇವಿಯ ಒಂದೊಂದು ರೂಪ ಭಗವಂತನ ಪಾದ ಸೇವೆ ಮಾಡಿಕೊಂಡಿದೆ. ಆ ಲಕ್ಷ್ಮೀ ಬೇರೆಯಲ್ಲ, ಈ ರುಕ್ಮಿಣಿ ಬೇರೆಯಲ್ಲ. ಆದರೆ ಕೃಷ್ಣ ಏನು ಚಮತ್ಕಾರ ಮಾಡ್ದ, ತನ್ನ ವಿಶ್ವರೂಪ
ರೂಪದ ಜೊತೆಯಲ್ಲಿರುವ ಲಕ್ಷ್ಮೀ ರೂಪಗಳಲ್ಲಿ ರುಕ್ಮಿಣಿ ರೂಪಕ್ಕಿಂತಲೂ ಹೆಚ್ಚಿನ ಸೌಂದರ್ಯವನ್ನು ವ್ಯಕ್ತಪಡಿಸಿ ನಿನ್ನ ಮಗಳಿಗಿಂತಲೂ ಸುಂದರಿಯರು ನನ್ನ ಪಾದ ಸೇವೆ ಮಾಡ್ತಾ ಇದ್ದಾರೆ, ಹೆಣ್ಮರಳನಾಗಿ ನಾನು ಹೆದರಿಸ್ತಾ ಇರೋಲ್ಲ, ನನಗೆ ಯೋಗ್ಯರಾದರು ನನಗೆ ಮೀಸಲಾದರು ಹೇಳ್ತಾ ಇದ್ದೇನೆ ಅಂತ ಭೀಷ್ಮಕನಿಗೆ ಎಚ್ಚರಿಕೆ ಕೊಟ್ಟ. ಅದರ ಪ್ರಭಾವ ಆ ಭೀಷ್ಮಕನಿಗೆ ತನ್ನ ಎತ್ತ ಮಗಳನ್ನ ತಾನೇ ಹಸೆ ಮನೆ ನೆನಪು ಮದುವೆ ಮಾಡೋ ಯೋಗ ಬರಲಿಲ್ಲ ಅವನಿಗೆ. ಅವನೇ ಮುಂದೆ ಆ ರುಕ್ಮಿಣಿ ಯೋಚನೆ ಮಾಡಿದ್ರು, ಈ ನಮ್ಮ ಅಣ್ಣ ನಮ್ಮಪ್ಪ ನನ್ನನ್ನು ಶಿಶುಪಾಲಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಬಿಟ್ಟನನ್ನೇ ಸ್ವೀಕಾರ ಮಾಡಬೇಕು ಅಂತ ಅವಳು ಆಲೋಚನೆ ಮಾಡ್ತಾ ಇದ್ದಾಳೆ. ಇತ್ತ ಕಡೆ ಸಭೆಯ ಒಳಗೆ ಇದ್ದಕ್ಕಿದ್ದ ವಿಷಯವೇ ಬದಲಾವಣೆ ಆಗಿರೋದು, ಯಾಕೋ ಸ್ವಯಂವರ ಇಲ್ಲ, ಸ್ವಯಂವರವನ್ನೇ ಕ್ಯಾನ್ಸಲ್ ಮಾಡೋಣ. ಮತ್ತೇನು ರುಕ್ಮಿಣಿ ಶಿಶುಪಾಲ ವಿವಾಹ ಆಮಂತ್ರಣ ಪತ್ರಿಕೆ ಅಂತ ಹೊಸದಾಗಿ ಪ್ರಿಂಟ್ ಮಾಡಿಸೋಣ, ನೇರವಾಗಿ ಮದುವೆ ಮಾಡಿಬಿಡೋಣ, ಸ್ವಯಂವರ ಯಾರು ಭಾಗವಹಿಸ್ತು, ಮದುವೆ ಅಂತ ವರ ನಿಶ್ಚಯ, ಯಾರು ತೀರ್ಮಾನ ಮಾಡಿ ರುಕ್ಮಿಣಿ ಶಿಶುಪಾಲ ವಿವಾಹ ಏರ್ಪಾಡು ಮಾಡೋದು. ಆದರೂ ಭಯ ಅವರಿಗೆ, ನಾವೇ ಮದುವೆ ಏರ್ಪಾಡು ಮಾಡ್ತೇವೆ ಆದರೆ ಹಸೆ ಮನೆಯಲ್ಲಿ ಹುಡುಗಿ ಕರೀರಿ ಅಂತಂದಾಗ ಹುಡುಗಿನೇ ಬಿಟ್ಟ ಅಪಹಾರ ಮಾಡಿಕೊಂಡೋದ್ರೆ ಎಲ್ಲ ಕರ್ಕೊಂಡು ರುಕ್ಮಿಣಿ ಮದುವೆ ಮಾಡೋದೇ ಶಿಶುಪಾಲ. ಆದ್ರೂ ಮೊದಲು ಕೃಷ್ಣ ಸಂಹಾರ ಮಾಡಬೇಕು ಆಮೇಲೆ ರುಕ್ಮಿಣಿ ವಿವಾಹ ಮಾಡಬೇಕು, ಹಾಗೆ ತೀರ್ಮಾನ ಮಾಡಬೇಕು. ಯಾರು ಸಂಹಾರ ಮಾಡಬೇಕು, ಯಾರು ಸಂಹಾರ ಮಾಡ್ತೇವೆ ಸಾಲ ಕೇಳಿದ ಯಾರು ನಿನ್ನ ಶಿಷ್ಯ ಅಂತ ಅಂತ ಕಾಲಯವನ ಬಿಟ್ಟೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಕಾಲಯವನ ವಿಸ್ತಾರವಾದ 100 crore ಸಂಖ್ಯೆಯ ಸೈನ್ಯವನ್ನ ಜಮಾಯಿಸಿಕೊಂಡು ಮಥುರಾ ಪಟ್ಟಣವನ್ನು ಆಕ್ರಮಣ ಮಾಡಿದರು. ಕೃಷ್ಣ 4 ದಿಕ್ಕಿನಿಂದ ತನ್ನವರನ್ನು ನಿಲ್ಲಿಸಿ ಆ ಎಲ್ಲ ಸೈನ್ಯವನ್ನ ಪುಡಿ ಮಾಡಿ ಮಥುರಾ ಪಟ್ಟಣದಿಂದ ಹೊರಗೆ ಓಡಿ ಹೋದ. ಕಾಲಯವನ ಕೃಷ್ಣ ತನಗೆ ಹೆದರಿ ಹೋದ ಅಂತ ಅವನನ್ನು ಕರೆದು ಕರೆದು ಹಾಗೆ ಅವನು ನಿಂತು ಹೊಡೆದ. ಒಂದು ಗುಹೆ ಒಳಗೆ ಪ್ರವೇಶ ಮಾಡಿ ಪಕ್ಕಕ್ಕೆ ನಿಂತ, ಅಲ್ಲಿ ಹೊರಪಡೆದು ಮಲಗಿ ನಿದ್ರೆ ಮಾಡ್ತಾ ಇದ್ದ ಮುಚ್ಚುಕುಂದ ಇಲ್ಲ. ಮುಚ್ಚುಕುಂದನೇ ಕೃಷ್ಣ ಅಂತ ಕೇಳಿಕೊಂಡು ಅವನನ್ನ ಎಬ್ಬಿಸಲಿಕ್ಕೆ ಹೋಗಿ ಅವನ ಗಟ್ಟಿಯ ಬೆಂಕಿ ಬಿದ್ದು ಕಾಲೆಯವನ ಭಸ್ಮ ಆದ. ಮುಚ್ಚುಕುಂದ ಹಿಂತಿರುಗಿದ್ರೆ ಎದುರಿಗೆ ಕೃಷ್ಣ ಇದ್ದಾನೆ. ಯುಗಗಳ ಕಟ್ಟಲೆ ದೇವತೆಗಳಲ್ಲಿ ಹೊರ ಪಡೆದು ನಿದ್ರೆ ಮಾಡ್ತಾ ಗುಹೆ ಒಳಗೆ ಮಲಗಿರುವವನ ಎಬ್ಬಿಸಿ ದರ್ಶನ ಕೊಡ್ತಾ ಇದ್ದಾನೆ ಸ್ವಾಮಿ ಕೃಷ್ಣ. ಅಂದ್ರೆ ಆ ಭಗವಂತನಿಗೆ ನಾವು ಭಕ್ತರಾದರೆ ಎಷ್ಟು ಪ್ರೀತಿ ತೋರಿಸ್ತಾನೆ, ಮರಗಿದ್ರೆ ಏಮಿಸಿ ದರ್ಶನ ಕೊಡ್ತಾನೆ ಸ್ವಾಮಿ. ಎಲ್ಲೇ ಹೋದರೆ ತಿರುಪತಿ ಕರೆಸ್ಕೊಂಡು ದರ್ಶನ ಕೊಡದೆ ವಾಪಸ್ ಕಳಿಸ್ತಾನೆ. ತಿಳಿಯಲು ನಿನ್ನ ತಿರುಪತಿಯ ವೆಂಕಟ ಅಂತ ದಾಸ ಹಾಡ್ತಾನೆ. ಅಂಥ ಭಗವಂತನ ಮಂಗಳ ಚರಿತ್ರೆ ಹುಚ್ಚಿಕೊಂಡು ಬರದ ಅಂತ ಅದಕ್ಕೆ ನಾವು ಭಗವಂತನನ್ನು ಸ್ತೋತ್ರ ಮಾಡೋಣ. ನಾವು ನಿದ್ರೆ ಮಾಡೋಣ ಏನು ಬರ್ತಿರ್ತೀವಪ್ಪ, ನಾವಂತೂ ನಿನ್ನ ಹತ್ರ ಮಾಡಿ ನೀನೇ ನಮ್ಮ ಹತ್ರ ಬಂದು ಏಮಿಸಿ ದರ್ಶನ ಕೊಟ್ಟು ಉದ್ಧಾರ ಮಾಡಾಯ ಅಂತ ಅನ್ನೋ ಧ್ವನಿ ಆ ಮುಚ್ಚುಕುಂದ ವರದ ಅಂತ ಭಗವಂತನನ್ನು ಕೊಂಡಾಡುವುದರ ಹಿನ್ನೆಲೆಯಲ್ಲಿ ಅಡಗಿದೆ ಎನ್ನುವುದನ್ನು ಗಮನಿಸಬೇಕು. ಅಲ್ಲಿನ ಮುಂದೆ ಆ ರುಕ್ಮಿಣಿ ಯೋಚನೆ ಮಾಡಿದ್ರು, ಯಾಕೋ ನಾನು ಜನ್ಮಾಂತರದಲ್ಲಿ ಸರಿಯಾಗಿ ದೇವರನ್ನು ಪೂಜೆ ಮಾಡಿಲ್ಲ, ಅದಕ್ಕೆ ನಮ್ಮ ಅಣ್ಣನೇ ನನಗೆ ಇಷ್ಟವಿಲ್ಲದ ಮದುವೆ ಮಾಡಿ ಕೊಟ್ಟಿದ್ದಾನೆ ಅಂತ ಸಾಮಾನ್ಯ ಹೆಣ್ಣಿನ ಹಾಗೆ ಯೋಚನೆ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ನಾನು ಇನ್ನೂ ಸುಮ್ಮನೆ ಕೂತರೆ ಶಿಶುಪಾಲನ ಕೊಳ್ಳೆ ಕಟ್ಟಿಬಿಡ್ತಾ ಇದ್ರು. ಆದರೆ ಈಗಲೇ ನಾನು ಎಚ್ಚರಿಕೆಯಿಂದ ಕೃಷ್ಣನಿಗೆ ವಿಷಯ ತಲುಪಿಸಿ ನನ್ನನ್ನು ಕರ್ಕೊಂಡು ಹೋಗಾಗ ಹೇಳಬೇಕು ಅಂತ ಹೇಳಿ ಕೃಷ್ಣನಿಗೆ ಪತ್ರವನ್ನು ಬರೆದು ಕಳಿಸಿದ್ದಾರೆ ಬ್ರಾಹ್ಮಣನ ಮೂಲಕ. ಕೃಷ್ಣನ ಮನೆಗೆ ಬ್ರಾಹ್ಮಣ ಬಂದಿದ್ದಾರೆ. ಕೃಷ್ಣ ಪಡಸಾಲೆಯಲ್ಲಿ ಉಯ್ಯಾಲೆ ಮನೆಯ ಮೇಲೆ ಕೂತಿದ್ದಾನೆ. ದೂರದಲ್ಲಿ ಮಹಾದ್ವಾರದ ಬಾಗಿಲು, ಆ ಬಾಗಿಲಲ್ಲಿ ಆ ಬ್ರಾಹ್ಮಣ ಬಂದದ್ದು ಕಾಣಿಸ್ತು. ಕೃಷ್ಣ ಉಯ್ಯಾಲೆಯಲ್ಲಿ ಆರಾಮಾಗಿ ಕೂತವನು, ಅವನು ಸರ್ವೋತ್ತಮ ಪ್ರಭು. ಆದರೂ ಭಗವಂತ ಆ ಉಯ್ಯಾಲೆಯಿಂದ ಧುಮುಕಿ ಓಡಿ ಹೋಗಿ ಬಾಗಿಲ ಬಳಿ ಬಂದ ಬ್ರಾಹ್ಮಣನನ್ನು ಕೈ ಹಿಡಿದು ಕರ್ಕೊಂಡು ಬಂದು ತಾ ಉಯ್ಯಾಲೆಯಲ್ಲಿ ಬ್ರಾಹ್ಮಣನನ್ನು ಕೂಡಿಸಿ ರುಕ್ಮಿಣಿ ಕೈಯಲ್ಲಿ ನೀರು ತರಿಸಿ ತಾನು ಆ ಬ್ರಾಹ್ಮಣನ ಪಾದಪೂಜೆ ಮಾಡಿ ಅವನಿಗೆ ಊಟ ಉಪಚಾರಗಳನ್ನೆಲ್ಲ ಹಾಕಿ ವಿಶ್ರಾಂತಿ ಪಡೆಯಲಿ ಹೇಳಿ ಆಮೇಲೆ ಏನು ಬಂದಿದ್ದು ಸಮಾಚಾರ
ಸಾಮರ್ಥ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಇಷ್ಟು ಅದ್ಭುತವಾಗಿ ತಾವು ಮಾಡಿ ತೋರಿಸ್ತಾ ಇದ್ದಾರೆ ಸ್ವಾಮಿ. ನಾವು ಕಾಂಪೌಂಡ್ ಗೇಟ್ ಹತ್ರನೇ ನಿಂತ್ಕೊಂಡು ಯಾವ ಮಾಡ ಅಂತ ಹೇಳಿ ಆಮೇಲೆ ಒಳಗೆ ಬಾಗಿಲು ತೆಗೆದುಕೊಂಡು ಯೋಚನೆ ಮಾಡ್ತೀವಿ. ಅಷ್ಟು ವಿಶಾಲವಾದ ಮನಸ್ಸಿನವರು ನಾವು. ಆದರೆ ಕೃಷ್ಣ ಹೇಗೆ ನಡ್ಕೋಬೇಕು ಅಂತ ತೋರಿಸಿದ್ರು ಪುರಾಣ ಹೇಳಿ ಮಂಗಳ ಮಾಡಿದ್ರು ನಾವು ನಡವಳಿಕೆ ಹಾಗೆ ಬದಲಾವಣೆ ಆಗಲಿ. ಆ ನಂತರ ನಿಮ್ಮ ರುಕ್ಮಿಣಿ ಬರೆದ ಪತ್ರ ಹಾಕೋ ಅಂತ ರಾಮನಿಗೆ ಕೊಟ್ಟರು. ಕೃಷ್ಣ ಹೇಳ ಹೋದ್ರಿ ಇದು ಅಂತ ಮೊದಲಿಗೆ ಮುಂಚೆ ಹುಡುಗಿ ಕೊಟ್ಟಿರೋ ಪ್ರಿಯತಮನೆ ಕೊಟ್ಟಿರೋ ಪತ್ರವನ್ನು ಮೂರನೇ ಮನೆಗೆ ಕೊಡೋದು ಹಾಗೆ ಸಂಕೋಚ ಪಟ್ಟರು. ಕೃಷ್ಣ ಹೇಳ ನೀವೇ ಹೋದ್ರಿ ಪರವಾಗಿ, ಇದು ಯಾವುದೋ ಹುಡುಗಿ ಯಾವುದೋ ಹುಡುಗ ಹುಡುಗಿಯನ್ನು ಬರೆಯೋ ಪ್ರೇಮ ಪತ್ರ ಅಲ್ಲ, ಈ ಪ್ರೇಮಕ್ಕೆ ಭಕ್ತಿಯ ಪ್ರೇಮ ಇರೋದು, ಆದ್ದರಿಂದ ಹೋದ್ರಿ ಪರವಾಗಿಲ್ಲ ಅಂತಂದ. ಆಗ ಪತ್ರದ ಒಕ್ಕಣಿಕೆಯನ್ನು ಬ್ರಾಹ್ಮಣರು ಒತ್ತಾ ಇದ್ದಾರೆ. ಅದರಲ್ಲಿ ರುಕ್ಮಿಣಿ ಹೇಳ್ತಾ ಇದ್ದಾರೆ, ಕೃಷ್ಣ ನನ್ನ ಮನಸ್ಸು ಅನ್ನುವ ಭೃಂಗ ನಿನ್ನ ಪಾದ ಕಮಲದಲ್ಲಿ ಆಸಕ್ತವಾಗಿದೆ, ನೀನೇ ನನ್ನ ಪತಿ, ನೀನೇ ನನ್ನ ಮನಸ್ಸು ಇದ್ದಾಗ ಮಾಡಬೇಕು. ಕೃಷ್ಣ ಹೇಳ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ನಿನಗೆ ಯಾಕೆ ಇಷ್ಟ? ಚತುರ್ಮುಖ ಬ್ರಹ್ಮದೇವರನ್ನು ಮದುವೆ ಮಾಡ್ಕೋಬೋದಲ್ಲ, ನಾಳೆ ಮದುವೆ ಆದ ಹೆಣ್ಮಕ್ಳು ಅವರು ಗಂಡಂದ್ರೆ ಹೊಗಳು ಕೊಡ್ತಾ ಇದ್ದಾರೆ, ನಮ್ಮ ಏನು ಮಾಡಿದ್ರೆ ನಾಲ್ಕು ತಲೆ ಅಂತ ಹೇಳ್ಕೋಬೋದಲ್ಲ ನೀನು. ಹಾಗೆ ಕೃಷ್ಣ ಕೇಳಿದ್ರೆ ರುಕ್ಮಿಣಿ ಹೇಳ್ತಾಳೆ, ಆ ಬ್ರಹ್ಮದೇವರು ನನ್ನ ಕಣ್ಣೆಂದ್ರೆ ನಿನ್ನ ನಾಭಿಕಮಲದಲ್ಲಿ ಹುಟ್ಟಿದವನು, ನನ್ನ ಮಗ ಅವನು, ಆ ಮಗನನ್ನು ಅಮ್ಮ ಮದುವೆ ಮಾಡ್ಕೊಳ್ಳೋಕೆ ಹೇಗಾಗುತ್ತೆ? ಬೇಡ ಶಿವನ ಮದುವೆ ಮಾಡ್ಕೋ ಅಂತ ಕಣ್ಣು ಜಾಸ್ತಿ ಇದೆ, ಶಿವನ ಮದುವೆ ಮಾಡ್ಕೊಂಡ ಕೃಷ್ಣ ಸಮೇ ಪುರಲಿಗೂ ಪೌತ್ರ ನನ್ನ ಮೊಮ್ಮಗ ಅವನು, ಮೊಮ್ಮಗನನ್ನು ಅಜ್ಜಿ ಮದುವೆ ಮಾಡ್ಕೊಳ್ಳೋಕ್ಕಾಗ್ತಾರಪ್ಪ. ಬೇಡ ಹೆಣ್ಮಕ್ಕಳಿಗೆ ಕುರಿತು ರತ್ನ ಅವಳ ಅಂದರೆ ಬಹಳ ಆಸೆ ಇರುತ್ತೆ. ಆದ್ದರಿಂದ ರತ್ನಾಕರ ಅಂತಲೇ ಪ್ರಸಿದ್ಧನಾದ ಸಮುದ್ರ ರಾಜ ಇದ್ದಾನೆ, ಅವನನ್ನು ಮದುವೆ ಮಾಡಿಕೊಂಡ್ರೆ ಕೇಳಿದಾಗಿಲ್ಲ ಬಹುಶಃ ತುಂಬ ಕುತ್ತು ರತ್ನ ಅವಳ ಕೊಡ್ತಾ ಇರ್ತಾನೆ. ಆದ್ದರಿಂದ ರತ್ನಾಕರನ್ನು ಮದುವೆ ಮಾಡ್ಕೋ ಅಂತ ಕೃಷ್ಣ ಹೇಳಿದ. ಅದಕ್ಕೆ ಅವನೇ ಕಳಿಸಿದ್ದು ಮೇ ಜನಕಾಯಿತ, ಸಮುದ್ರದ ಹುಟ್ಟಿದವ ನಾನು, ಸಮುದ್ರ ರಾಜ ನಮ್ಮಪ್ಪ, ಅಪ್ಪನನ್ನು ಹೀಗೆ ಮದುವೆ ಮಾಡಿಕೊಳ್ಳಿ. ಬೇಡ ಚಂದ್ರ ಮಹಾಸುಂದರ ಎದುರುಕೊಂಡಾಗ ಚಂದ್ರಮುಖಿ ಕರೆಕ್ಟಾಗ್ತಾರಪ್ಪ, ಆದ್ದರಿಂದ ಚಂದ್ರನನ್ನು ಮದುವೆ ಮಾಡ್ಕೊ ಹೋಗಲ್ಲ ನೀನು. ಹಾಗೆ ಅಂತ ಕೃಷ್ಣ ಕೇಳಿದೆ. ಅವಳಂತಾಳೆ, ಶಶಿ ಸೋದರ, ಸಮುದ್ರ ಮಗನಾದಾಗ ಮುಂದೆ ಹುಡುಗವನು ಚಂದ್ರ, ಅವನು ನನ್ನ ಸಹೋದರ. ಸಹೋದರ ಸಹೋದರಿಯ ವಿವಾಹ ಆ ಕಾಲಕ್ಕೆ ಶುರುವಾಗಿರಲಿಲ್ಲ, ಆದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಡ ಮನ್ಮಥ ಮಹಾಸುಂದರ, ಮನ್ಮಥನ ಮದುವೆ ಮಾಡ್ಕೋ. ಹಾಗೆ ಕೃಷ್ಣ ಹೇಳಿದೆ, ರುಕ್ಮಿಣಿ ಹೇಳ್ತಾಳೆ, ಆ ಮನ್ಮಥನನ್ನು ನೋಡಿದ್ರೆ ಕೈ ಮುಗಿದು ನಿಂತಿದ್ದ ನಮ್ಮ ನೀನು ಬೇಗ ಬಿಟ್ಟರೆ ಮದುವೆ ಮಾಡ್ಕೊ, ನಿನ್ನ ಮಗನಾಗ ಬಿಡಬೇಕು ಕಾಯ್ತಾ ಇದ್ದೇನೆ ನಾನು ಅಂತ ಇದ್ದಾನೆ. ಅಂಬಾ ನಾನು ಎಲ್ಲರಿಗೂ ತಾಯಿಯಾಗಿದ್ದೇನೆ, ಆದ್ದರಿಂದ ನನ್ನ ಕೈ ಹಿಡಿಯುವ ಯೋಗ್ಯತೆ ಇರುವ ಭೂಪತಿ ಕಂಡು ನೀವು ಒಬ್ಬನೇ ಕೃಷ್ಣ, ನೀನೇ ಮದುವೆ ಮಾಡ್ಕೋಬೇಕು. ಯಾರಾದರೂ ಹುಡುಗಿ ಮದುವೆ ಹುಡುಗನಿಗೆ ತಾನು ಇಷ್ಟಪಟ್ಟರು ಪ್ರಿಯತಮನಿಗೆ ನಾನು ಎಲ್ಲರಿಗೂ ತಾಯಿಯಾಗಿದ್ದೇನೆ ನೀನೇ ಮದುವೆ ಮಾಡ್ಕೋ ಅಂತ ಪತ್ರ ಬರೋ ಇದ್ದಲ್ಲಿ ಅದು ಕೇಳಿದೆ. ಆದರೆ ಹೇಳುವರು ಬಂದರೆ ಅಪಾರ್ಥ ಆಗುತ್ತೆ. ಬ್ರಹ್ಮಾದಿ ದೇವತೆಗಳ ತಾಯಿಯಾದ ಮಹಾಲಕ್ಷ್ಮಿ ಬರೆದರೆ ಅದು ಅವಳ ಮಹಿಮೆ ಆಗುತ್ತೆ. ಒಳ್ಳೊಂದು ಪುರಾಣ ಮಾತ್ರ ಕೇಳಬೇಕು, ಕೊಟ್ಟು ಇಂಥ ಪತ್ರಗಳ ಬಗ್ಗೆ ಹೋಗಬಾರದು. ಆ ನಂತರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಮಹಾಲಕ್ಷ್ಮಿ ರುಕ್ಮಿಣಿ, ಮದುವೆ ಮಾಡಿಕೊಳ್ಳುವ ಹೆಣ್ಮಗಳಿಗೆ ಏನು ಆಸೆ ಇರುತ್ತೆ? ತಾನು ದೀರ್ಘಕಾಲ ಸುಂದರಿಯಾಗಿರಬೇಕು ಅಂತ ಆಸೆ ಇರುತ್ತೆ. ಯಾರನ್ನು ಮದುವೆ ಮಾಡಿಕೊಂಡ್ರೆ ದೀರ್ಘ ಸುಂದರಿಯಾಗ್ತೇನೆ ಅಂತ ಯೋಚನೆ ಮಾಡ್ತಾ ಬಂದೆ. ನೋಡಿದ್ರೆ ನಿನ್ನನ್ನು ಅಚ್ಯುತಾಯ ಮಹಾನಂತಾಯ ಮಹಾ ಅಂತ ಎಲ್ಲರೂ ಕೊಂಡಾಡ್ತಾರೆ. ಅಚ್ಯುತ ಅಂದರೆ ಚ್ಯುತಿ ಇಲ್ಲದೇ ಇರೋದು ಅಂತ ಅರ್ಥ. ಆದ್ದರಿಂದ ನಾಶ ಇಲ್ಲದೇ ಇರೋದು ಅಂತ ಅರ್ಥ. ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಸೌಮಂಗಲ್ಯಕ್ಕೂ ಚ್ಯುತಿ ಇರಲ್ಲ, ಯಾಕೆಂದರೆ ನಿನಗೆ ನಾಶ ಇಲ್ಲ, ಅದಕ್ಕೆ ನಾನು ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ರುಕ್ಮಿಣಿ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳಿದ್ರು ಹಾಗೇನಿಲ್ಲ, ನನಗೂ ನಾಶ ಇದೆ, ತುಂಬ ತಡವಾದ ನಾಶ ಆಗೋದ್ರಿಂದ ಸುಮ್ಮನೆ ಅಚ್ಯುತ ಅಂತ ಕರೀತಾ ಇರ್ತೇನೆ. ಹಾಗೆ ಕೃಷ್ಣ ಹೇಳಿದ. ಅದೇ ರುಕ್ಮಿಣಿ ಹೇಳ್ತಾರೆ, ಹಾಗಿದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಅಚ್ಯುತ ಅಂತ ಕರಿಬೇಕಾಗಿತ್ತು, ಯಾಕೆಂದ್ರೆ ಎಲ್ಲ ಕೊನೆ ಹೋಗೋರು ಪರಾಗದಾಯಿ ಪರಾಯುಷ್ಯ ಅವರು, ಎಲ್ಲರಿಗಿಂತ ತಡವಾಗಿ ಹೋಗೋರು ಅವರು. ಆದರೆ ಅವರನ್ನು ಯಾರು ಅಚ್ಯುತ ಅಂತ ಕರೆಯಲ್ಲ, ಅದರಿಂದ ನಾಶ ಇಲ್ಲ ಅಂತಲೇ ನಿನಗೆ ಹೆಸರು ಅಚ್ಯುತ ಅಂತ ಹೆಸರು ಅಂತ ರುಕ್ಮಿಣಿ ಮತ್ತೆ ಹೇಳ್ತಾರೆ. ಕೃಷ್ಣ ಪುನಃ ಹೇಳ ಹಾಗೇನಿಲ್ಲ, ನನ್ನ ಶರೀರಕ್ಕೆ ನಾಶ ಇದೆ, ನನ್ನ ಸ್ವರೂಪಕ್ಕೆ ನಾಶ ಇಲ್ಲ, ಸ್ವರೂಪಕ್ಕೆ ನಾಶ ಇಲ್ಲ, ಆದ್ದರಿಂದ ಸುಮ್ಮನೆ ಅಚ್ಯುತ ಅಂತ ಕರೀತಾರೆ ಅಂತಾನೆ ಅಂತ ಕೃಷ್ಣ ಹೇಳ. ಅದೇ ರುಕ್ಮಿಣಿ ಹೇಳ್ತಾರೆ, ಹಾಗೆಲ್ಲ ಇರೋದಿಲ್ಲ, ಹಾಗೆ ನೋಡ್ಕೋದ್ರೆ ಯಾವ ಜೀವನ ಸ್ವರೂಪಕ್ಕೂ ನಾಶ ಇಲ್ಲ, ಎಲ್ಲ ಜೀವನು ಅನಾದಿನಿತ್ಯರು, ಆದರೆ ಯಾರನ್ನು ಅಚ್ಯುತ ಅಂತ ಕರೆಯಲ್ಲ. ಅಚ್ಯುತರ ಅಂತ ಹೆಸರಿಟ್ಟಿರ್ತಾರೆ, ನಾವು ಮೇಕಪ್ಸ್ ಮಾಡೋಕ್ಕೆ ಹೋಗಿರ್ತೇವೆ, ಅವರು ಎಂಥ ಅಚ್ಯುತ ಹೇಳಿದರು.
ಚತುರ್ವಿಧ ನಾಶರಹಿತ ನಾನು. ಅಪೂರ್ಣತೆ ಇಲ್ಲ, ದೋಷ ಇಲ್ಲ, ಅಸ್ವಾತಂತ್ರ್ಯ ಇಲ್ಲ, ದೇಹನಾಶ ಸ್ವರೂಪ ನಾಶಗಳೂ ಇಲ್ಲ. ಆದ್ದರಿಂದ ನೀನೇ ಅಚ್ಯುತ. ಅದಕ್ಕೆ ನಾನು ನಿನ್ನನ್ನೇ ಸ್ವೀಕಾರ ಮಾಡಿ ಸಂಕಲ್ಪ ಮಾಡಿದ್ದೆ. ಹೌದು, ಅರಮನೆಗಳಲ್ಲಿ ನೀನು ಹೋಗಿ ಕೂತ್ಕೊಂಡ್ರೆ ನಿನ್ನ ಬಂಧುಗಳ ಬಗ್ಗೆ ನೀನು ಹೋಗಿ ಕೂತಿರ್ತೀ, ನಾನೇ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಹೇಗೆ, ಹಾಸ್ಕೊಂಡು ಬರೋದು ಹೇಗೆ ಅಂತ ಕೃಷ್ಣ ಕೇಳಿದ್ರೆ ರುಕ್ಮಿಣಿ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡಿ, ಮೊದಲನೇ ಸ್ಟೆಪ್ಪು ಹುಡುಗರು ಬೀಳ್ಬೇಕಲ್ಲ, ಆಮೇಲೆ ಬ್ರಾಹ್ಮಣ ಹೇಳ್ಕೊಳ್ತಾರಲ್ಲ. ಆಗ ರುಕ್ಮಿಣಿ ಹೇಳ್ತಾ ಇದ್ದಾಳೆ, ಏನು ಯೋಚನೆ ಮಾಡಬೇಡಿ, ಅಂಬಿಕಾ ದೇವಸ್ಥಾನಕ್ಕೆ ಅಂತ ಅರಮನೆಯಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಆಗ ಇಂತಹ ಜಾಗ ನೀವು ರಥಾಸ್ಕೊಂಡು ಬಂದಿರಿ, ನನ್ನನ್ನು ನೀವು ಅಪಹಾರ ಮಾಡಬೇಕು, ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತಿನ ಹುಡುಗರ ಭಾಷೆ ಹೇಳೋದಾದ್ರೆ ಎಲ್ಲ ಸ್ಕೆಚ್ ಹಾಕಿ ಆ ಪತ್ರ ಬರೆದು ಕಳಿಸಿದ್ದಾರೆ. ರುಕ್ಮಿಣಿಲಿ ಸಿಂಹಕ್ಕೆ ಮೀಸಲಾದ ಬರಿಯನ್ನ ನರಿಕೊಂಡೊಯ್ಯುವಾಗ ಹಾಗೆ ನಿನಗೆ ಮೀಸಲಾದವರು ನಾನು ಯಾವುದೋ ಶಿಶುಪಾಲ ಅನ್ನುವಂತಹ ಬರೀ ನರಿಯಲ್ಲ, ಆಗಲೇ ಅಂತಹ ನರಿ ನನ್ನನ್ನು ಹೊತ್ಕೊಂಡು ಹೋಗಬಾರದು, ಅದನ್ನು ಎಷ್ಟಾಡಿದೀನಿ ನೀ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಹಾಗೆ ಅಂತ ಹೇಳಿ ರುಕ್ಮಿಣಿ ಪತ್ರವನ್ನು ಬರೆದಿದ್ದಾಳೆ. ಆ ಬ್ರಾಹ್ಮಣರು ಪತ್ರವನ್ನು ಓದ್ತಾ 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 ಇದ್ರೆ ಕೃಷ್ಣ ಹಾಗೆ ಆನಂದವನ್ನು ಕೇಳ್ತಾ ಕೇಳ್ತಾ ಕೂತವನು ಆ ಪತ್ರ ಬರೆದು ಓದಿ ಮುಗಿಸಿದ ಕೂಡಲೇ ಧಡಾರನೆ ಎದ್ದು ಬಂದು ಪತ್ರ ಓದಿದ ಬ್ರಾಹ್ಮಣರ ಎಲ್ಲರೂ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೀನಂತ ವಾದನಾದರಂತಾನೆ. ಪತ್ರ ಓದಿದವರ ಪಾಣಿಗ್ರಹಣವೇ ಮಾಡಿದ ಮೇಲೆ ಪತ್ರ ಬರೆದವರ ಪಾಣಿಗ್ರಹಣ ಮಾಡದೇ ಇರ್ತಾನೆ ಕೃಷ್ಣ, ಖಂಡಿತ ಮಾಡ್ತಾನೆ ಹಾಗೆ ಅಂತ ಇದ್ದಾರೆ. ಅಲ್ಲಿಂದ ಮುಂದೆ ರುಕ್ಮಿಣಿ ಯೋಚನೆ ಮಾಡ್ತಾ ಇದ್ದಾರೆ, ಅಲ್ಲ ಹೋದ ಬ್ರಾಹ್ಮಣರು ಪತ್ರ ಕೊಟ್ಟು ಕಳುಹಿಸಿದ ಬ್ರಾಹ್ಮಣರು ಹಿಂತಿರುಗಿ ಬರೆಯೇ ಇಲ್ಲ, ಸಮಯ ಮುಗಿತಾಗಿದೆ, ಇವರು ಯಾವಾಗ ರುಕ್ಮಿಣಿ ನನಗೆ ಶಿಲ್ಪಾಲ ಕಟ್ಟಿಬಿಡ್ತಾರೆ ಗೊತ್ತಿಲ್ಲ, ಏನು ನನಗೆ ಯಾಕೋ ಸರಿ ರಕ್ಷಣೆ ಕಾಣ್ತಾ ಇಲ್ಲ, ಏನಾಗುತ್ತೋ ಏನೋ ಅಂತ ಎಲ್ಲ ಹೆಣ್ಮಕ್ಳು ಹಾಗೆ ಆತಂಕ ಪಡ್ತಾ ಕಣ್ಣೀರು ಸುರಿಸ್ತಾ ಗೋಡೆಗೆ ಬರಲಿ ಕೂತಿದ್ದಾಳೆ ರುಕ್ಮಿಣಿ. ಆಗ ಏನೋ ಸಪ್ಪಳ ಕೇಳಿಸ್ತು, ಏನು ಅಂತ ಹತ್ತಾರೆ ತಲೆಯಂತೆ ಕಣ್ಣು ಅಂಗಲಿಸಿ ನೋಡಿದ್ರೆ ದೂರದಿಂದ ಬ್ರಾಹ್ಮಣರು ಬರ್ತಾ ಇದ್ದಾರೆ ಪತ್ರ ತೆಗೆದುಕೊಂಡು ಹೋದವರು. ಏನಾಯಿತು ಅಂತ ಇವರು ಕೇಳಿದ್ರು, ಅಲ್ಲಮ್ಮ ನಿನ್ನ ಪತ್ರ ಎಲ್ಲ ತಾಯಿಯಾಗಿ ಸಾಕಿವ ಅದು ಹಣ್ಣೇ ಅದು ಅಂತ ಹೇಳಿ ಅವರು ಅಲ್ಲೇನೆ ನಮ್ಮ ರಾಜಕೀಯ ಪಕ್ಷಗಳು ತೋರಿಸೋ ಹಾಗೆ ಅವರು ವೇಷ ತೋರಿಸ್ಕೊಟ್ರು ಬ್ರಾಹ್ಮಣರು, ಕೆಲಸ ನಿನ್ನಾಯಿತು ಅಂತ ಆಗ ಹೇಳ್ತಾ ಇದ್ದಾರೆ. ಖುಷಿಯಾಗಿ ಹತ್ತಿರಕ್ಕೆ ಬಂದು ಕೃಷ್ಣ ಬರ್ತಾನ ಅಂತ ಮನೆ ಕರ್ಕೊಂಡು ಹೋಗ್ತಾನಂತೆ ಅಂತ ಹೇಳಿದರು. ಇಂಥ ಒಂದು ಸಂತಸದ ಸಮಾಚಾರವನ್ನು ಹೇಳಿದ ಬ್ರಾಹ್ಮಣರು ಏನಾದರೂ ಉಡುಗೆ ಕೊಡಬೇಕು ಅಂತ ತಾ ಸುತ್ತಮುತ್ತ ನೋಡಿದ್ರು, ಯಾರೂ ಕೂಡ ಅಂತ ಉತ್ತಮವಾದ ವಸ್ತು ಅಂತ ಅನಿಸಿಲ್ಲ ಅವರಿಗೆ. ಬ್ರಾಹ್ಮಣರೇ ನೀವು ಕೊಟ್ಟ ಸಿಹಿ ಸುದ್ದಿಗೆ ಏನಾದರೂ ಒಂದು ಉಡುಗೊರೆ ಕೊಡೋಣ ಅಂತ ನನ್ನ ಸುತ್ತಮುತ್ತಲು ನೋಡಿದ್ರೆ ಯಾವುದೋ ಅಂತ ಕೈಬಾರ ವಸ್ತು ಕಾಣ್ತಾ ಇಲ್ಲ, ನಮಸ್ಕಾರ ಮಾಡಿಬಿಡ್ತೀನಿ ನಿಮಗೆ, ಇಲ್ಲಿ ಜಾಸ್ತಿ ಏನು ಕೊಡೋಕ್ಕಾಗಲ್ಲ, ನಾನು ಕೆಲವು ಉಪಕಾರಗಳಿಗೆ ಏನು ಕೊಟ್ಟರೆ ಅವಮಾನ ಮಾಡೋದಾಗ ಉಪಕಾರವನ್ನು ಆ ಉಪಕಾರಕ್ಕೆ ನಾವು ಪ್ರತಿಯಾಗಿ ನಮಸ್ಕಾರ ಮಾಡಲು ಕಲಿಯುತ್ತೆ ಹೇಳಿ ಎರಡಿದ್ರೆ ಇನ್ನೇನು ಪ್ರತಿಯಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ರುಕ್ಮಿಣಿ ದೇವರು ನಮಸ್ಕಾರ ಮಾಡಿಬಿಟ್ಟಂತೆ. ಆನಂತರ ಮೆರವಣಿಗೆ ಹೋಗ್ತಾ ಇದೆ, ಆ ಮೆರವಣಿಗೆ ಒಳಗೆ ವಯಸ್ಸಾದ ಬ್ರಾಹ್ಮಣ ಸ್ತ್ರೀಯರನ್ನು ಕುಂಕುಮಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾರಂತೆ, ಯಾಕೆ ರುಕ್ಮಿಣಿ ಕೈಗೆ ಗೌರಿ ಪೂಜೆ ಮಾಡಿಸ್ಲಿಕ್ಕೆ ಅಂತ ರುಕ್ಮಿಣಿಯ ಸಖಿಯರೆಲ್ಲ ಪೂಜಾ ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ಎಲ್ಲಿ ಬರ್ತಾನೋ, ಯಾವಾಗ ರುಕ್ಮಿಣಿಯನ್ನು ಅಪಹರಣ ಮಾಡಿಬಿಡ್ತಾನೋ ಅನ್ನೋ ಆತಂಕದಿಂದ ಜರಾಸಂದ ಚಂದ್ರನ ಸೇನಾ ಸಮೇತನಾಗಿ ಮೆರವಣಿಗೆಯಲ್ಲಿ ಎಲ್ಲ ಭದ್ರತಾ ವ್ಯವಸ್ಥೆ ಮಾಡಿದ್ದಾನೆ. ಆ ರುಕ್ಮಿಣಿ ದೇವಿ ಆ ಶಿವಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ಶಿವಪಾರ್ವತಿಯನ್ನು ಪೂಜೆ ಮಾಡಿದಂತೆ ಕೃಷ್ಣನೇ ನನಗೆ ಧನ್ಯಸಿಗಬೇಕಮ್ಮ ನೀ ಅನುಗ್ರಹ ಮಾಡುವಂತ ಆ ಬೇಗರಿಗೆ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ಮಹಾಲಕ್ಷ್ಮಿ ಸ್ವರೂಪವಾದ ರುಕ್ಮಿಣಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಮುಂದೆ ಇಂದ್ರ ಮತ್ತು ಇಂದ್ರಾಣಿ ಅಂದರೆ ಇಂದ್ರ ಶಶಿಯರ ದೇವಸ್ಥಾನ ಇತ್ತು. ಆ ಇಂದ್ರಾಣಿ ದೇವಸ್ಥಾನ ಆ ಊರಿನ ಗ್ರಾಮ ದೇವತೆ ಆಗಿತ್ತಂತೆ, ಹಾಗಾಗಿ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸಿದ್ದಾಳೆ. ಆ ಇಂದ್ರಾಣಿ ಪೂಜೆ ಇಂದ್ರಾಣಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರಲ್ಲಮ್ಮ ನನಗೆ ಕೃಷ್ಣನೇ ಗಂಗನಾಶ್ರಮವನ್ನು ಮಾಡಬೇಕು ಅಂತ ಇಂದ್ರಾಣಿ ದೇವಿಯನ್ನು ಕೈ ಮುಗಿದು ಕೇಳ್ತಾ ಇದ್ದಾಳಂತೆ. ಅಲ್ಲಿಂದ ಹಿಂದಿರುಗಿ ಬರುವಾಗ ರಥವನ್ನು ಹಚ್ಕೊಂಡು ಬರಬಹುದು ಅಂತ ಕೇಳಿದ್ರು, ಬೇಡಗಳು ನಾನು ನಡ್ಕೊಂಡೇ ಬರ್ತೇನೆ ಅಂತ ಅಂದರು ಆ ರುಕ್ಮಿಣಿ ದೇವಿ. ಆ ಬರುವಾಗ ತನ್ನ ಪಾದದಿಂದ ಶಿರಸ್ಸಿನ ತನಕ ಅಕಶಿಕಾಂತ ತನ್ನ ದೇಹದ ತುಂಬ ಅದ್ಭುತವಾದ ಸೌಂದರ್ಯವನ್ನು ಪ್ರಕಟಪಡಿಸಿದಂತೆ. ಆ ಸೌಂದರ್ಯವನ್ನು ಪ್ರಕಟಪಡಿಸಿ ಮನಸ್ಸಿನಲ್ಲಿ ಎಲ್ಲ ಸೌಂದರ್ಯ ಕೃಷ್ಣನಿಗೆ ಅರ್ಪಣೆ ಆಗಲಿ ಅಂತ ಮನಸ್ಸಿನ ಅರ್ಪಣೆ ಮಾಡಿಕೊಂಡಿದ್ದಾನೆ. ಜೊತೆಯಲ್ಲಿ ಆ ಸೌಂದರ್ಯದ ಒಂದು ಪ್ರದರ್ಶನದ ಉದ್ದೇಶ ಏನಾಗಿತ್ತು ಅಂದರೆ ಆ ಅನೇಕ
ತನ್ನ ಮೇಲಿನ ಮಾಯಾ ಮೋಹವನ್ನು ಸೃಷ್ಟಿ ಮಾಡಿದ್ದಾಳೆ. ಅವರೆಲ್ಲರೂ ರುಕ್ಮಿಣಿಯ ಸೌಂದರ್ಯವನ್ನು ನಿಬ್ಬೆರಗಾಗಿ ನೋಡ್ತಾ 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 ನಿಂತಿದ್ದಾರೆ ಹೊರತು ಕೃಷ್ಣ ಬಂದು ರುಕ್ಮಿಣಿಯನ್ನು ಅಪಹರಣ ಮಾಡಿಕೊಂಡು ಹೋದರೂ ಆ ಕಡೆ ಗಮನವೇ ಹಾಸಿಲ್ಲ. ಬರೇ ರುಕ್ಮಿಣಿಯನ್ನೇ ನೋಡ್ತಾ ನಿಂತಿದ್ದಾರೆ, ಯಾರು ಹಾಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗಮನವೇ ಬರಲಿಲ್ಲ. ಕೈಯಲ್ಲಿದ್ದ ಆಯುಧಗಳು ಜಾರಿ ಬಿದ್ದು ಹೋಗಿ ಎಚ್ಚರ ಇಲ್ಲ ಮೈ ಮೇಲೆ. ಆನೆಯ ಮೇಲೆ ಕೂತವರು ಆನೆಯಿಂದ ಜಾರಿ ಕೆಳಗೆ ಬಿದ್ದಿದ್ದಾರೆ, ಮೈ ಮೇಲೆ ಎಚ್ಚರ ಇಲ್ಲ. ಈಗ ರುಕ್ಮಿಣಿಯನ್ನೇ ನೋಡ್ತಾ ಬೆಕ್ಕಸ ಬೆರಗಾಗಿ ಮೈ ಮರೆದಿದ್ದಾರೆ ಅವರು. ಶ್ರೀವಾದರಾಜ ಬರ್ತಾರೆ, ಮನ್ಮಥ ಯೋಚನೆ ಮಾಡಿದಂತೆ ನಮ್ಮಮ್ಮನನ್ನು ನಮ್ಮ ಅಪ್ಪ ಕರ್ಕೊಂಡು ಹೋಗೋದನ್ನು ತಡೆಯಬೇಕು ಅಂತ ಬಂದಿದ್ದಾರೆ ಮಾಡಿದ ಕಾರಣ ನಿಮಗೆ ಅಂತ ಹೇಳಿ ಮನ್ಮಥ ಆ ಸೈನಿಕರ ಮೇಲೆ ತಾನು ಐದೂ ಬಾಣವನ್ನು ಪ್ರಯೋಗ ಮಾಡಿದಂತೆ. ಆ ಮನ್ಮಥನ ಬಾಣಗಳ ಬಾಧೆಗೆ ಒಳಗಾದ ಆ ಅಸುರರು ಕೃಷ್ಣ ರುಕ್ಮಿಣಿಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾ ಇದ್ದಾನೆ ತಡೆಯಬೇಕು ಅನ್ನೋ ಎಚ್ಚರವೇ ಇಲ್ಲದೆ ಬರೇ ರುಕ್ಮಿಣಿಯನ್ನೇ ನೋಡ್ತಾ ಮೈ ಬರ್ತ ನಿಂತಿದ್ದಾರೆ. ಅಷ್ಟು ದೂರ ಕೃಷ್ಣನ ರಥ ಹೋದ ಮೇಲೆ ಎಚ್ಚರಿಕೆ ನಾವು ಬಂದಿರೋದು ಯಾಕೆ ಅಂತ ಆವಾಗೆಲ್ಲ ಇಂಚಕ್ಕೆ ಹೋಗಿ ಕೈಕಾಲು ಮಾಡಿಕೊಂಡು ಅವರು ನಾಶವಾಗಿದ್ದಾರೆ. ಆ ರುಕ್ಮಿಣಿಯನ್ನ ಕೃಷ್ಣ ಪರಮಾತ್ಮ ಅನಾಮದು ತನ್ನ ಕೈಯಾರೆ ಎತ್ತಿ ರಥದಲ್ಲಿ ಕೂಡಿಸಿಕೊಂಡಿದ್ದ. ಈ ಕಾಲದ ಹಾಗೆ ಮೊಬೈಲು ಮೆಸೇಜು ಅದೆಲ್ಲ ಇದಿಲ್ಲ. ಕೃಷ್ಣ ರುಕ್ಮಿಣಿಯರು ಬೇಕಾದಷ್ಟು ತಿಂಡಿ ಮಾಡ್ತಾರೆ, ಆದರೆ ಇರುವವರೆಗೂ ಒಬ್ಬರನ್ನೊಬ್ಬರು ನೋಡಿಲ್ಲ. ಕಥೆಯ ಲೌಕಿಕ ದೃಷ್ಟಿಯಿಂದ ರುಕ್ಮಿಣಿ ಪತ್ರದಲ್ಲಿ ಬರೀತಾರೆ, ನಮ್ಮ ಮನೆಗೆ ಬಂದವರೆಲ್ಲ ನಿನ್ನ ಗುಣಗಾನ ಮಾಡ್ತಾ ಇದ್ರು, ಹಾಗಾಗಿ ನನ್ನ ಮನಸ್ಸು ನಿನ್ನಲ್ಲಿ ಅನುರಕ್ತವಾಗಿದೆ ಹಾಗೆ ಅಂತ ಹೇಳ್ತಾರೆ. ಇವತ್ತು ಗುಣಗಾನ ಮಾಡೋದಲ್ಲ, ಹಣಗಾನ ಎಷ್ಟು ಸಂಪಾದನೆ ಮಾಡುತ್ತೆ, ಎಷ್ಟು ಎಲ್ಲಿ ವಿಶ್ವದಲ್ಲಿದ್ದಾರ ವಿಪ್ರೋದಿದ್ದಾರ ಮತ್ತೊ ಕಡೆ ಇದ್ದಾರ ಆ ಪಾಪನ ಜೊತೆ ಇಲ್ಲ ತಾನೆ, ಇಂಥದ್ದನ್ನು ಯೋಚನೆ ಮಾಡಿಕೊಂಡು ಹೆಣ್ಣು ಮಕ್ಕಳು ತೀರ್ಮಾನ ಮಾಡ್ತಕ್ಕೋದಿರ್ತಾರೆ. ಅಂತ ಒಳ್ಳೆ ಕಾಲದಲ್ಲಿದ್ದೇವೆ ನಾವು, ಪಾಪ ಆ ಕಾಲದಲ್ಲಿ ಅದೆಲ್ಲ ಗೊತ್ತಿರಲಿಲ್ಲ ಅವರು ಒಳ್ಳೆ ಗುಣಮಟ್ಟ ಸಹ ಮಾಡೋದು ಯೋಚನೆ. ಹಾಗಾಗಿ ನನ್ನ ಮನೆಗೆ ಬಂದ ಬಂಧುಗಳ ಮೂಲಕ ನಿನ್ನ ಗುಣಗಾನವನ್ನು ಕೇಳಿ ನನ್ನ ಮನಸ್ಸು ನನ್ನಲ್ಲಿ ಅನುರಕ್ತವಾಗಿದೆ ಅಂತಲೇ ಪಕ್ಕದಲ್ಲಿ ಬರೆದಿದ್ದಾಳೆ. ಆದರೆ ಇದೇ ಮೊದಲನೇ ಭೇಟಿ, ಮೊದಲ ಭೇಟಿಯಲ್ಲೇ ಹುಡುಗ ತನ್ನ ಹಣವನ್ನು ಎತ್ತುಕೊಂಡು ರಥದಲ್ಲಿ ಕೂರಿಸಿದ್ರೆ ಆ ಹುಡುಗಿಯ ಮನಸ್ಸಿಗೆ ಏನು ಭಾವನೆಗೆ ಬರಬಹುದು. ಅದನ್ನು ಸನ್ಯಾಸಿಗಳಾದ ಶ್ರೀಮಂತ ವಾದರಾದರು ವರ್ಣನೆ ಮಾಡ್ತಾ ಇದ್ದಾರೆ. ಆ ರುಕ್ಮಿಣಿಯನ್ನು ಅನಾಮತ್ತು ಕೈ ಹಿಡಿದು ಎತ್ತಿ ಕೃಷ್ಣ ರಥದಲ್ಲಿ ಕೂಡಿಸಿಕೊಂಡಾಗ ಕೃಷ್ಣನ ವಿಶಾಲವಾದ ವಕ್ಷಸ್ಥಳದ ಗಾಢ ಸಂಬಂಧ ರುಕ್ಮಿಣಿಗೆ ಆಗ್ತಾ ಇದೆ. ಕೃಷ್ಣನ ಕೆನ್ನೆ ರುಕ್ಮಿಣಿಯ ಕೆನ್ನೆಗೆ ತಾಗಿ ಅವಳ ಮುಖದಲ್ಲಿ ಇನ್ನಷ್ಟು ರಂಗೆ ಇದೆ. ಆಗ ಅವಳ ಕಣ್ಮುಚ್ಚಿ ಆನಂದವನ್ನು ಅನುಭವಿಸ್ತಾ ಅನ್ಕೊಂಡ ನನ್ನ ಮನಸ್ಸಿನಲ್ಲಿ ಮದುವೆಗಿಂತ ಇದೇ ಚೆನ್ನಾಗಿದೆ. ಯಾಕೆಂದರೆ ಮದುವೆಯಲ್ಲಿ ಬರೇ ಕೈ ಹಿಡಿಸ್ತಾರೆ ಪುರೋಹಿತರು, ಇಲ್ಲಿ ಹುಡುಗ ಮನೆಯನ್ನು ಹಿಡ್ಕೊಂಡಿದ್ದಾನೆ. ಆ ಪಾಣಿಗ್ರಹಣಕ್ಕಿಂತ ಈ ಕಾರ್ಯಗ್ರಹಣವೇ ಚೆನ್ನಾಗಿದೆ ಅಂತ ಮನಸಾರೆ ಅದನ್ನು ಅನುಭವಿಸ್ತಾ ಇದ್ದಾಳೆ ರುಕ್ಮಿಣಿ ದೇವಿ. ಅನಂತರ ದ್ವಾರಕೆಗೆ ಕೃಷ್ಣ ಹೋದ, ಗೊತ್ತಾಗಿದೆ ಮದುವೆ ಮಾಡಿ ಹಾಗೆ ಅಂತ ಹುಡುಗಿ ಕಡೆಯಲ್ಲಿ ಬಂದಿಲ್ವಲ್ಲ ಯಾಕೆ ಮದುವೆ ಮಾಡಿದೆ ಅಂತ ಕೇಳಿದ್ರು. ಹಾಕ್ಸ್ಕೊಂಡ್ರೆ ಹುಡುಗಿ ಕಡೆಗೆ ಯಾರಿಗೆ ಹೇಳಿ ಕರ್ಕೊಂಡು ಬಂದಿದ್ದೀನಿ, ಒಪ್ಪಿಗೆ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಪರವಾಗಿಲ್ಲ ಹಾಕ್ಸ್ಕೊಂಡ್ರೆ. ಆಗ ಅಲ್ಲಿದ್ದಂತಹ ಯಾದವರೇ ಎರಡು ಭಾಗ ಮಾಡಿಕೊಂಡ್ರು, ನಾವೆಲ್ಲ ರುಕ್ಮಿಣಿ ಕಡೆಯವರು ನೀವೆಲ್ಲ ಕೃಷ್ಣನ ಕಡೆಯವರು ಅಂತ ಎರಡು ಗುಂಪು ಮಾಡ್ಕೊಂಡ್ರು. ಎರಡು ಗುಂಪು ಆದಮೇಲೆ ಮಾತುಕತೆ ಯಾರು ಶುರು ಮಾಡೋರು ರುಕ್ಮಿಣಿ ಕಡೆಯವರು, ನಮ್ಮ ಹುಡುಗಿ ನಡೆದ್ರೆ ಸಾಕಷ್ಟು ಸುಲಭವಾಗಿ ನಾವು ಕೊಡೋಕ್ಕಾಗಲ್ಲಪ್ಪ, ನಮ್ಮೆಲ್ಲ ಕೆಲವು ಕರಾರುಗಳಿವೆ, ನಮ್ಮ ಕರಾರುಗಳಿಗೆ ಒಪ್ಪಿದ್ರೆ ಮಾತ್ರ ನಮ್ಮ ಹುಡುಗಿ ಕೊಡ್ತೇವೆ ಅಂತ ಹೇಳಿ ಆ ರುಕ್ಮಿಣಿ ಕಡೆಯವರು ತಕರಾರು ಶುರು ಮಾಡಿದ್ರು. ಕೃಷ್ಣ ಹೇಳ ಬೇಗ ಅದೇ ತಕರಾರು ಕರಾರು ಬೇರೆ ಹೇಳಿ ಮುಗಿಸಿ ಹಾಗೆ ಅಂತಂದ. ಆಗ ರುಕ್ಮಿಣಿ ಕಡೆಯವರು ಹೇಳ್ತಾ ಇದ್ದಾರೆ, ಕೃಷ್ಣ ನಾವು ನಮ್ಮ ಹುಡುಗಿಯನ್ನ ಬಹಳ ಜೋಪಾನವಾಗಿ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದೇವೆ, ನೀನು ನಾಳೆ ಮದುವೆ ಮಾಡಿಕೊಂಡು ಏಕಮ್ಮ ಅಡುಗೆ ಮನೆಗೆ ಮುಗಿಸಿ ರಾಶಿ ಗಟ್ಟಲೆ ಪಾತ್ರೆ ಹಾಕಿ ತೊಳಿ ಅಂತೆಲ್ಲ ಹೀಗೆಲ್ಲ ಹೇಳಿಬಿಟ್ರೆ ಆ ಬಹಳ ಕಷ್ಟದ ಕೆಲಸಗಳನ್ನೆಲ್ಲ ನಮ್ಮ ಹುಡುಗಿಗೆ ಮಾಡಿಸ್ಬಾರ್ದಪ್ಪ, ಬಹಳ ಹುಷಾರಾಗಿ ನಾವು ಬೆಳೆಸಿದ್ದೇವೆ, ಶೋಕೇಸ್ ಬೊಂಬೆಯಾಗಿ ಬೆಳೆಸಿದ್ದೇವೆ ನಾವು ಅಂತ ಈ ಕಾಲದಲ್ಲಿ ಹೇಳ್ಕೊಳ್ತಾ ಇರ್ತಾರೆ. ಆ ಕಾಲದಲ್ಲಿ ಪಾಪ ಹಾಗೆ ಹೇಳಿದ್ರು ರುಕ್ಮಿಣಿ ಕಡೆಯವರು, ಯಾವುದೇ ಕಷ್ಟದ ಕೆಲಸ ನಮ್ಮ ಹುಡುಗಿಗೆ ಮಾಡಿಸ್ಬಾರ್ದಪ್ಪ, ಹಾಗಿದ್ರೆ ಹುಡುಗಿ ಕೊಡ್ತೇವೆ. ಕೃಷ್ಣನ ಕಡೆ ಇದ್ದವರು ಯಾಕೆ ಭಯ ಪಡ್ತೀರಿ, ನಮ್ದೇ ನಂತಾದ ಮನೆ ಕೆಲಸ ಅಲ್ಲ, ನಮ್ದಿರೋದು ಒಂದೇ ಮನೆ, ಅದಕ್ಕೆ ಬ್ರಹ್ಮಾಂಡ ಹೆಸರು, ಅದನ್ನೇ ಅಂತಸ್ತು, ಅದು ಮೊಟ್ಟ ಮೊದಲ ಪ್ರಪಂಚದ ಅಪಾರ್ಟ್ಮೆಂಟ್, ಅದು ಕಟ್ಟಿದನ್ನೇ ಬಿಡಿಸ್ಬೇಕು ಮತ್ತು ಹಾಗೆ ಬೀಳಲ್ಲ ಅದು. ಅಂತಹ ಒಂದು ಬ್ರಹ್ಮಾಂಡ ಅನ್ನೋದು ನಮ್ಮ ಮನೆ ಕೆಲಸಕ್ಕೆ ಹುಡುಗಿಗೆ ಕೊಟ್ಟರು ಸಾಧು, ಅದಕ್ಕಿಂತ ಜಾಸ್ತಿ ಕೆಲಸ ನಾವೇನು ಹೇಳೋದೇ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಹುಡುಗಿಗೆ ಬಹಳ ಸುಲಭ, ಯಾಕೆಂದ್ರೆ ಅವಳು ಕೇವಲ ವಾರೆಗಳನ್ನ ನೋಟ ಬೀರಿದ್ರೆ ಸಾಕು, ಈ ಮನೆಯಲ್ಲಿ ಸೃಷ್ಟಿ ಇಲ್ಲಿ ಸಂಹಾರ ಲೀಲ ಎಲ್ಲ ನಡೆದೋಗುತ್ತೆ. ನಿಮ್ಮ ಅವಳು ಉಪ್ಪಿನಲ್ಲಿ ಸೂಚನೆ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತಹ ಲಕ್ಷಾಂತರ ದಾಸದಾಸಿಯರು ನಮ್ಮ ಮನೆಯೊಳಗಿದ್ದಾರೆ. ಯಾವ ಸಾಮಾನ್ಯಕ್ಕೆ ಹೊರಗಡೆ ಬಿಸಿಲಲ್ಲಿ ಹೋಗಿ ಕಿವಿ ನಿಂತ್ಕೋಬೇಕಾಗಿಲ್ಲ, ಯಾಕೆಂದ್ರೆ ಹಾಲಿನ ಪರ್ವ ಹಾಲಿನ ಸಮುದ್ರ ಉಪ್ಪಿನ ತುಪ್ಪದ ಸಮುದ್ರ
ಕೊಸ್ಕೊಂಡು ಓದಾಗಬೇಕಾಗಿಲ್ಲ. ಎಲ್ಲ ಸಂಪತ್ ಸಮೃದ್ಧವಾದ ಮನೆ, ಅಂತ ಮನೆಯಲ್ಲಿ ಹುಡುಗಿ ಬರ್ತಾಳೆ, ಅವಳು ಮನೆಯ ಮಾರೆಗಳನ್ನ ಬೀರ್ ಸಾಕು, ಈ ಮನೆ ಕೆಲಸಗಳೆಲ್ಲ ನಡೆದೋಗುತ್ತೆ, ಅದರಿಂದ ಏನ್ ಗಾಬರಿ ಪಡಬೇಡ್ರಿ ಅಂತ ಕಿಟ್ಟನ ಕಡೆಯವರು ಹೇಳ್ತಾ ಇದ್ದಾರೆ. ಆಗ ಒಂದು ಮನೆ ಕಡೆಯವರು ಹೇಳಿದ್ರು ಅದೆಲ್ಲ ಸರಿ, ಆದರೆ ಮದುವೆ ನಾವೆಲ್ಲ ಬಹಳ ಪ್ರೀತಿಯಿಂದ ಹೂವ ನೋಡ್ಕೊಂಡಿದ್ದೇವೆ ನಮ್ಮ ಹುಡುಗಿನ, ನಾಳೆ ಮದುವೆ ಮಾಡ್ಕೊಂಡು ನೀನ್ ಮನೆಗೆ ಬಂದೇ ನೀನು ಹೊಡೆಯೋದು ಹೊಡೆಯೋದು ನೀವು ಬೈಯೋದೆಲ್ಲ ಮಾಡಿದ್ರೆ ಅದು ನಮ್ಗೆ ಹಿಡಿಸಲ್ಲಪ್ಪ, ಬಟ್ ನಾನು ನೀನು ಹುಡುಗಿ ಹೊಡೆಯಲ್ಲ ಹೊಡೆಯಲ್ಲ ಬೈಯಲ್ಲ ಅಂತ ಮಾತು ಕೊಡ್ಬೇಕು ಅಂತ ಶುರು ಮಾಡುದು. ಅದೇ ಕೃಷ್ಣ ಪಡೆಯವರು ಬರ್ತಾ ಇದ್ದಾರೆ, ಅವರಂದ್ರು ಇದೆಲ್ಲ ಕೆಲಸಕ್ಕೆ ಬಾರದವರು ಗಂಡಸು ಮಾಡೋ ಕೆಲಸ, ನಿಶಕ್ತರಾದಂತಹ ಗಂಡಸು ದುರ್ಬಲರಾದ ಗಂಡಸು ಮಾಡೋ ಕೆಲಸ. ನಮ್ಮ ಹುಡುಗ ಮಹಾಸಮರ್ಥ, ಅವನು ಯಾವತ್ತೂ ಕೂಡ ಹಾಗೆಲ್ಲ ಮಾಡೋಣಲ್ಲ, ಕೋಪ ಅಂದ್ರೆ ಏನಂತಲೇ ಗೊತ್ತಿಲ್ಲ ನಮ್ಮ ಹುಡುಗರು ಅಂತ ಬಂಗಾರದಂತ ಹುಡುಗ. ಬೇರೆ ಹುಡುಗರು ಏನ್ ಮಾಡ್ತಾರೆ, ಆಫೀಸ್ನಲ್ಲಿ ಬಾಸ್ ಬಂದು ಬಾಸ್ ಬೈದ್ರೆ ಹೆಂಡತಿ ಮೇಲೆ ಬೈತಾ ಇರ್ತಾರೆ, ಹೆಂಡತಿ ತಲೆ ಕೆಡಿಸ್ರೆ ಅಲ್ಲೊಂದು ವರ್ಕರ್ಸ್ ಮೇಲೆ ಬೈತಾ ಇರ್ತಾರೆ. ಇಂಥ ಅನ್ಬ್ಯಾಲೆನ್ಸ್ ಮೈಂಡೆಡ್ ಹುಡುಗರೇ ಜಾಸ್ತಿ ತಗೊಳ್ತಾರೆ. ನಮ್ಮ ಹುಡುಗ ಬಹಳ ಬ್ಯಾಲೆನ್ಸ್ ಮೈಂಡೆಡ್ ಹುಡುಗ, ಅವನು ಯಾವತ್ತೂ ಕೋಪ ಮಾಡ್ಕೊಳ್ಳೋದಿಲ್ಲ, ಆದರೆ ಒಂದೇ ಒಂದು ಸರಿ ಕೋಪ ಬರುತ್ತೆ. ಆ ಒಂದು ಸರಿ ಕೋಪ ಬಂದಾಗ ಪ್ರಪಂಚ ಪ್ರಳಯ ಮಾಡಿ ಬಿಡ್ತಾನೆ. ಆಗ ನಮ್ಮ ಹುಡುಗ ಎಂಥ ಬ್ಯಾಲೆನ್ಸ್ ಮೈಂಡೆಡ್ ಹುಡುಗ ಅಂದ್ರೆ, ಆ ಪ್ರಪಂಚದ ಪ್ರಳಯ ಕಾಲದಲ್ಲಿಯೂ ಕೂಡ ಇಡೀ ಕೋಪದ ಕಿಡಿಯಿಂದ ಜಗತ್ತನ್ನೇ ಪ್ರಳಯ ಮಾಡಿದ್ರು ನಿಮ್ಮ ಹುಡುಗಿ ಜೊತೆ ಆನಂದವಾಗಿ ವಿಹಾರ ಮಾಡ್ತಾ ಇರ್ತಾನೆ ಪ್ರಳಯ ಸಮುದ್ರದಲ್ಲಿ ಅಂತ ಮಹಾನುಭಾವ. ಈ ಮಾದರಿಯಾದರೂ ಅವರದೇ ಭಾಷೆಗೆ ಹೇಳಿದಾಗ್ರೆ ಇಡೀ ಜಗತ್ತಿಗೆ ಸಂಹರ್ತ ಆದರೂ ನಿಮ್ಮ ಹುಡುಗಿ ಕರ್ತಾನೆ ಆಗಿರ್ತಾನ ಅಂತ ಮಹಾನುಭಾವ ಅಂತ ವಾದರಾದರೂ ಅವರನ್ನು ಮಾಡ್ತಾರೆ. ನರಸಿಂಹದೇವರ ಮಂಗಳ ಚರಿತ್ರೆಯನ್ನು ಭಕ್ತರೆಲ್ಲ ಕೇಳ್ತಾ ಇದ್ದಂತೆ, ನರಸಿಂಹದೇವರು ತನ್ನ ಕೂರು ಗುರುಗಳಿಂದ ಹಿರಣ್ಯಕಶಿಪುವನ್ನು ಸೀಳಿ ಹಾಕಿದ ಅಂತ ಕಥೆ ಕೇಳಿದ ಕೂಡಲೇ ಪುರಾಣದಲ್ಲಿ ಕೂಡ ಹೆಣ್ಮಕ್ಕಳೆಲ್ಲ ಭಾರಿ ಖಾತ್ರಿ ಆಗಿರುತ್ತೆ. ಇಂತಹ ಕೂರುಗುರಿನ ನಮ್ಮ ನರಸಿಂಹದೇವರ ಜೊತೆಯಲ್ಲಿ ಪಾಪ ಲಕ್ಷ್ಮಿ ಹೇಗೆ ಸಂಸಾರ ಮಾಡ್ಕೊಂಡಿರ್ತಾಳೆ ವೈಮುಂದ್ರ ಮೈಸಿರೋದಕ್ಕೆ, ಹಾಗೆಯಿಂದ ಬಹಳ ಖಾತ್ರಿ ಆಗಿರುತ್ತೆ. ಅದಕ್ಕೆ ವಾದರಾಗ ಮಾಡ್ತಾರೆ, ಏನು ಯೋಚನೆ ಮಾಡಬೇಡಿ, ನಮ್ಮ ಲಕ್ಷ್ಮೀ ನರಸಿಂಹ ಅಂತವನಲ್ಲ, ಅವನು ಅಸುರನ ಸಂಹಾರ ಮಾಡುವಾಗ ಅವನ ಗುರುಗಳು ಪ್ರತ್ಯೇಕ ವಜ್ರಾಯುಧ, ಅಷ್ಟು ಭಯಂಕರವಾದ ಗುರುಗಳು. ಆದರೆ ಲಕ್ಷ್ಮೀ ಜೊತೆಯಲ್ಲಿ ವಿಹಾರ ಮಾಡುವಾಗ ಎಳೆ ಗಿಡದ ಚಿಗುರಿನಂತೆ ಗುರು ಮಾಡಿಕೊಂಡಿರ್ತಾನ ಅಂತಹ ಮಹಾನುಭಾವ ಅವನು. ಹಾಗೆ ಎಂತ ವಾದರಾದರು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಅನಂತರ ಇನ್ನೂ ಒಂದು ಕರಾರು ಒಂದು ಏನಂದ್ರೆ, ಮದುವೆ ಆದ ಮೇಲೆ ಆ ಸ್ನಾನ ಅಭ್ಯಂಜನ ಇದೆಲ್ಲ ನಮ್ಮ ಹುಡುಗಿ ಕೈಯಲ್ಲಿ ಮಾಡಿಸ್ಕೋಬೇಕು. ಆನಂತರ ಊಟ ನಮ್ಮ ಹುಡುಗಿನೇ ಅಡುಗೆ ಮಾಡಬೇಕು, ಅವಳ ಕೈಯಲ್ಲೇ ಬಡಿಸಿಸ್ಕೊಂಡು ಊಟ ಮಾಡಬೇಕು, ಅವಳನ್ನೇ ಆಭರಣ ಮಾಡಿ ಹಾಕೊಳ್ಬೇಕು. ಈಗೆಲ್ಲ ಒಪ್ಪಿಗೆ ಇದ್ರೆ ನಾವು ಹುಡುಗಿ ಕೊಡ್ಕೊಡ್ತೇವೆ, ಸುಮ್ಮನೆ ಬೇಕಂತ ಮದುವೆ ಮಾಡ್ಕೊಳ್ಳೋದು, ಕೈ ಹಿಡಿದು ಹೆಂಡತಿ ಎದುರಿದ್ರೆ ಇನ್ಯಾರು ಕೈಲು ಸೇವೆ ಮಾಡಿಸ್ಕೊಳ್ಳೋದು, ಬೇಕಂತ ಹೆಂಡತಿ ಹೊಟ್ಟೆ ಹೊಸಬೇಕು, ಇಂಥದೆಲ್ಲ ಕಿರಾಣಿತ ಮಾಡಬಾರ್ದು. ಹಾಗೆ ಹೇಳ್ಕೊಂಡು ಅದಕ್ಕೆ ಕೃಷ್ಣ ಕಡೆಯವರು ಹೇಳಿದ್ರು, ಕೋಟಿ ಕೋಟಿ ಬೃತ್ತಿರಿದನು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ತಾನೇ ಮಾಡುತ್ತಿರೋರು ಏನು ಧನ್ಯರು ಲಕ್ಷ್ಮಿ ಅಂತ ಮಾತಾಡೋರು. ಭಗವಂತನ ಮನೆಯಲ್ಲಿ ಕೋಟಿಗಟ್ಟಲೆ ವೃತ್ತಿರಿದ್ದರೂ ಕೂಡ ಭಗವಂತನ ಪ್ರತಿಯೊಂದು ಸೇವೆಯನ್ನು ಕೂಡ ನೇರವಾಗಿ ಸಲ್ಲಿಸುವವಳು ಮಹಾಲಕ್ಷ್ಮಿ. ಅವಳೇ ಚಕ್ರ ಚಾಮರ ವೇದನ ಪರ್ಯಂತ ಎಲ್ಲವೂ ಅವಳೇ ಆಗಿರ್ತಾಳೆ. ನೆಲ ಗೋಡೆ ಹಣ್ಣು ಹಂಪಲು ವಿಳದಲೆ ಉಯ್ಯಾಲೆ ಎಲ್ಲವೂ ಮಹಾಲಕ್ಷ್ಮಿಯೇ ಆಗಿರ್ತಾವೆ ಭಗವಂತನ ವೈಕುಂಠ ಲೋಕದಲ್ಲಿ. ಆದ್ದರಿಂದ ಆ ಲಕ್ಷ್ಮೀ ದೇವಿ ತನ್ನ ಹೊರತು ಇನ್ಯಾರಿಗೂ ಭಗವಂತನ ಸೇವೆಯನ್ನು ಮಾಡಕ್ಕೆ ಅವಕಾಶ ಕೊಡಲ್ಲ, ಅಷ್ಟು ಗಂಡನನ್ನು ನೋಡ್ಕೊಳ್ತಾಳೆ. ಇದೊಂದು ಇವರು ಎಚ್ಚರಿಕೆ ನಮಗೆ ಏನಂದ್ರೆ, ಎಂಟೇ ಶ್ರೀಮಂತಿಗೆ ಇರಬಹುದು, ಅಡುಗೆ ಮಾಡೋಕ್ಕೆ ಯಾರೋ ಇಲ್ಲವೋ ನೋಡು, ಪಾತ್ರೆ ಕೊಟ್ಟುಬಿಟ್ಟಿರ್ಬೋದು, ಬಟ್ಟೆ ಕೊಟ್ಟುಬಿಟ್ಟಿರ್ಬೋದು, ನಮ್ಮ ಯಜಮಾನ ನೋಡ್ಕೊಂಡು ಯಾರು ಬಿಡಬಾರ್ದು. ಈ ಕಾಲದಲ್ಲಿ ಹಾಗೇನಾದ್ರೂ ಬಿಟ್ಟರೆ ಇವರ ಯಜಮಾನ ಮತ್ತೆ ಸಿಗೋದೇ ಇಲ್ಲ, ಯಾರು ಬಿಟ್ಟಿರ್ತಾರೆ ಅವ್ರಿಗೆ ನೋಡೋದು ಅಂತಹ ಕಾಲ ಇದೆ. ಆದ್ರಿಂದ ಯಜಮಾನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇದೆಲ್ಲ, ಅದು ಹೆಂಡತಿಯ ಹಕ್ಕದು, ಅದನ್ನು ಯಾವತ್ತೂ ಕಳ್ಕೊಳ್ಬಾರ್ದು ಅವಿವೇಕದಿಂದ. ಕೆಲವನ್ನು ನಾವು ಅವಿವೇಕದಿಂದ ದುರಹಂಕಾರದಿಂದ ಕೆಲವು ಹಕ್ಕುಗಳನ್ನು ಕಳ್ಕೊಳ್ಳೋದೇವ, ಬೇಕಾದ್ರೂ ಕರ್ಕೊಂಡು ಹೋಗ್ಲಿ ಅಂತ ಕೋಪಿಸ್ಕೊಂಡು ತಾಯಿ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ಬೇಕಾದ್ರೆ ಅನ್ನೋದೇ ಈ ಕಾಲ ಕಡಲೆ ಒಂದು ಪ್ರಶ್ನೆ ಹಾಕೋದವರು ಯಾರಿಗೆ ಬೇಕಾದ್ರೆ ಅಂತ ಅಂತಹ ಕಾಲ ಇದೆ. ಆದ್ರಿಂದ ಗಂಡನ ಮನೆ ಹಕ್ಕನ್ನು ಕಳ್ಕೊಬಾರ್ದು ಹೆಂಡತಿ ಯಾವತ್ತೂ ಕೂಡ. ಅದರಿಂದ ಮಕ್ಕಳು ತಂದೆ ತಾಯಿಗಳ ಮನೆಯ ಮನೆಯಲ್ಲಿ ಅವ್ರು ಹಕ್ಕಿದೆ, ಆದ್ರಿಂದ ಅಪ್ಪ ಅಮ್ಮನ ಕೋಪಿಸ್ಕೊಂಡು ಮನೆ ಇಟ್ಟು ಬಂದ್ರೆ ತಮ್ಮ ಹತ್ತಿರ ಕಳ್ಕೊಂಡು ಅಂತ ಇಂಥ ಅವಿವೇಕದಿಂದ ಸಂಸಾರಗಳನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಇದು ನಾವು ಕಾಣ್ತೇವೆ. ಅದಕ್ಕೆ ಅವರು ಏನೇ ಆಗಲಿ ನೇರವಾಗಿ ಭಗವಂತನನ್ನು ನೋಡಿಕೊಳ್ಳೋದು ನಮ್ಮ ಹುಡುಗಿನೇ, ಯಾರ ಕೈಯಲ್ಲೂ ನಾವು ಆ ಸೇವೆ ಮಾಡಿಸ್ಕೊಳ್ಳ ಯೋಚನೆ ಮಾಡಬೇಡಿ. ಹಾಗೆ ನಮ್ಮ ಹುಡುಗಿಯನ್ನು ಆವರಣ ಮಾಡಿ ಹಾಕೊಳ್ಳಿ ಅಂತ ಇದ್ದಾರೆ. ಹುಡುಗಿಯನ್ನು ಆವರಣ ಮಾಡಿ
ಶ್ರೀನಿವಾಸನ ನೋಡಿದ್ರೆ ನಮ್ಗೆ ಹಾಕೊಳ್ಳಕ್ಕೆ ಒಂದು ಬಂಗಾರ ಉಂಗುರ ಕತ್ತಿಲ್ಲೋ ಚಿಂತೆ ಇಲ್ಲ. ಶ್ರೀನಿವಾಸನ ಕಣ್ ತುಂಬ ನೋಡ್ತಾ ಇದ್ರೆ ನಮ್ದು ಬಂಗಾರ ಇಲ್ಲ ಅಂದ್ರೆ ಮಾಡ್ಕೋಬೋದು, ಅವನು ಬಂಗಾರ ಮಾಡ್ತಾ ಇದೆ ಅಂತ ಮಹಾನುಭಾವ. ಭಗವಂತನ ಮೇಲಿರುವ ಆಭರಣಗಳು ಅಂದ್ರೆ ರಮಾದೇವಿಯೇ ಅನೇಕ ಆಭರಣಗಳ ರೂಪ ಕೊಟ್ಟು ಭಗವಂತನ ಅಂಗದ ಆಲಿಂಗನದ ಸೌಖ್ಯವನ್ನು ಆನಂದವಾಗಿ ಅನುಭವಿಸ್ತಾ ಇರ್ತಾಳೆ. ಆದ್ರಿಂದ ಭಗವಂತನ ಮೈ ಮೇಲಿರುವ ಗೋಲ್ಡ್ ಅಂದ್ರೆ ಅದು ಉಮಾ ಗೋಲ್ಡ್ ಅಲ್ಲ, ಅದನ್ನ ರಮಾ ಗೋಲ್ಡ್. ಅದನ್ನೇ ಇಲ್ಲಿ ಕರಾರ ರೂಪದಲ್ಲಿ ಕೇಳ್ತಾ ಇರ್ತಾರೆ. ಈಗೆಲ್ಲ ಕರಾರ ಹುಟ್ಟಿ ಒಪ್ಪಿಗೆ ಆದ್ರೆ ಹುಡುಗ ಎಲ್ಲ ಕರಾರು ತಕರಾರು ತೆಗೆದು ಸೈನ್ ಆಗ್ತಾನೆ. ಹಾಗೆ ರುಕ್ಮಿಣಿ ಮೇಲೆ ಒಪ್ಪಿಗೆ ಆದ್ಮೇಲೆ ಇವ್ರು ಕರಾರು ಯಾರು ಕೇಳ್ತಾರೆ, ಎಲ್ಲದಕ್ಕೂ ತಲೆ ಅಲ್ಲಾಸ್ತ. ಹಾಗೆ ಆಗಲಿ ಅಂತ ಭಗವಂತ ಆದ್ರೆ ಇನ್ಯಾನ ತಡ ಬೇಕು ಮದುವೆ ಏರ್ಪಾಡು ಮಾಡ್ಕೊಳ್ರಿ, ಸುಮಾರು ಏನಪ್ಪ ಎಲ್ಲ ಮಕ್ಕಳಿಗೆ ಎಣ್ಣೆಗಳನ್ನೆಲ್ಲ ಕೊಟ್ಟು ಆಹ್ವಾನ ಮಾಡಿದ್ದಾರೆ. ಆ ಮದುವೆಗೆ ಯಾರ್ಯಾರು ಬಂದಿದ್ದಾರೆ, ಆ ಭೂಮಿಯಲ್ಲಿ ಯಾರ್ಯಾರು ದೇವತೆಗಳ ಅಲಂಕಾರ ಮಾಡಿದ್ದಾರೆ, ಆ ದೇವಾಂಶ ಸಂಭೂತರಾದ ಎಲ್ಲರಾದ ಮಹಾರಾಜರುಗಳು ಬಂದಿದ್ದಾರೆ. ಅಷ್ಟೇ ಅಲ್ಲ, ಬ್ರಹ್ಮಾಂಡ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಕೃಷ್ಣ ರುಕ್ಮಿಣಿಯರ ಮಕ್ಕಳ ಕಲ್ಯಾಣ ಮಹೋತ್ಸವ ನೋಡೋದಕ್ಕೆ ಆನಂದವಾಗಿ ಬಂದು ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಋಷಿಗಳು ಕೂಡ ನಾಲ್ಕು ವೇದದ ಆಶೀರ್ವಾದ ಮಂತ್ರಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ನೆರೆದ ಸುಮಂತರಿಯರೆಲ್ಲ ಮದುವೆ ಮನೆಯಲ್ಲಿ ಹಾಡಬೇಕಾದ ಹಾಡುಗಳನ್ನು ಮಾತ್ರ ಬಹಳ ಭಕ್ತಿಯಿಂದ ಹಾಡ್ತಾ ಇದ್ದಾರೆ. ಅನಂತರದಲ್ಲಿ ಎಲ್ಲರೂ ಕೂಡ ಅವರಿಗೆ ಮದುವೆ ಆಗಿರೋದು ನಂಬಿಕೋಬೇಕು, ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದಾರಂತೆ. ಯಾಕೆಂದ್ರೆ ಮಂಗಳ ಕಲ್ಯಾಣ ಮಹೋತ್ಸವಗಳಿಗೆ ಓಡಾಡಲಿಕ್ಕೆ ಬರಬೇಕಾದ ಅಲಂಕಾರ ಮಾಡ್ಕೊಂಡು ಬರ್ತೇವೆ. ನಮ್ಮನ್ನು ಹತ್ತಾರು ಜನ ನೋಡಿ ಖುಷಿ ಪಡಬೇಕು ಅಥವಾ ಸಂತೋಷ ಪಡಬೇಕು ಅಥವಾ ವಿಶ್ ಮಾಡಬೇಕು ಅನ್ನೋ ಬಟ್ಟೆ ಮಂಗಳ ಕೂತಿರ್ತಾರೆ ಅಲಂಕಾರ ಮಾಡ್ಕೊಂಡು ಬಂದವರು. ಆದರೆ ಹಾಗಲ್ಲ, ಅದರ ಉದ್ದೇಶ ಅಂತ ಭಗವಂತ ಯಾರದೇ ಮದುವೆಗೆ ಹೋದರೂ ಕೂಡ ಆ ವ್ಯಕ್ತಿಗಳ ಮದುವೆ ಅಲ್ಲ, ಆ ವಧುವರರಲ್ಲಿ ಲಕ್ಷ್ಮೀನಾರಾಯಣ ವಿವಾಹ ಆಗ್ತಾ ಇರುತ್ತೆ. ಭಗವಂತನ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಾಗ ದೇವರು ನಮಗೇನು ಭಗವಂತ ಐಶ್ವರ್ಯ ಕೊಟ್ಟಿದ್ದಾನೆ ಆ ಅದಕ್ಕೆ ಅನುಗುಣವಾಗಿ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಅಲಂಕಾರ ಮಾಡಿಕೊಂಡು ಹೋಗಿ ಭಗವಂತ ಈ ವೈಭವ ನೀನು ಕೊಟ್ಟದ್ದು, ನಿನ್ನ ಕಲ್ಯಾಣ ಮಹೋತ್ಸವಕ್ಕೆ ಇವರು ಧಾರಣೆ ಮಾಡಿಕೊಂಡು ಬಂದು ನಿನಗೆ ಅರ್ಪಿಸ್ತಾ ಇದ್ದೀನಿ ಸ್ವಾಮಿ ಅಂತ ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲರೂ ಖುಷಿ ಖುಷಿಯಿಂದ ಓಡಾಡಿಕೊಂಡು ಭಾಗವಹಿಸ್ತಾ ಇದ್ದಾರೆ. ಅಂತಃಪುರವನ್ನು ಹೇಳಿದ ಪುರೋಹಿತರು ಘಟ್ಟಾನುಕೋಸ್ಕರವಾಗಿ ಮಂಗಲಾಟವನ್ನು ಆಡ್ತಾ ಇದ್ದಾರೆ. ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲ ಭೂ ಸುಮಲತ ಮಾರಕ ಪೌತ್ರಸ್ಥ ಭೂಷಣ ಸುರಗುರು ಶೇಷಶ್ಚ ಶ್ರೀಯಾ ಪುನಃ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಗುಣಂ ಮಪಾಲ ನಪರ ಕುರ್ಯಾಧರಿ ಮಂಗಲಂ ಸುಮಹೋದೇ ಸಾವಧಾನ ಶುಭಲಗ್ನೇ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಎಂಬುದಾಗಿ ಎಲ್ಲರೂ ಕೂಡ ಎಲ್ಲರ ಕೈಯಲ್ಲಿ ಗುಂತು ರತ್ನ ಮತ್ತು ಹೂವ ಮಂತ್ರಾಕ್ಷರಗಳನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕೃಷ್ಣ ರುಕ್ಮಿಣಿಯ ಮೇಲೆ ಆ ಮಂತ್ರಾಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಅನಂತರ ಆ ದಿವ್ಯ ಬೆಲ್ಲವನ್ನ ಯಾರ್ಯಾರು ಹಾಕಿದ್ರು ಗೊತ್ತ, ಅದೇ ಕಾರಣ ಮದುವೆ ಮನೆಯೊಳಗೆ ಹುಡುಗಿ ಕಡೆಯವರು ನೀವು ಕೊನೆಗಂತ ಹೊರಗೆ ಮಾತಾಡ್ಕೊಂಡಿದ್ದೀನಿ ಒಂದು ಮೊದಲು ನೀನು ಹಾಕು ಅಂತ ಇವರು ಏ ಹುಡುಗಿ ಹೇಳ ನೀನು ಹಾಕೋದು ಅಂತ ಹುಡುಗ ಕಡೆಯವರು ಆಮೇಲೆ ಯಾರು ಮಾತು ಯಾರು ಕೇಳ್ಬೇಕು ಅವ್ರು ಹಣೆಯವರ ಇವ್ರಿಗೆ ಹಾಕ್ಸ್ಕೊಂಡ್ರೆ. ಆದರೆ ಕೃಷ್ಣನ ಮದುವೆಯಲ್ಲಿ ಕೃಷ್ಣ ಮೊದಲು ಹಾಕಿ ಮೂರು ಮನೆ ಮೊದಲು ಹಾಕಿದ್ರು ಅಂದರೆ ಶಿವಾದರಾದರು ವರ್ಣನೆ ಮಾಡ್ತಾರೆ. ಕೃಷ್ಣ ರುಕ್ಮಿಣಿ ಕಡೆಯವರು ಬರೀ ಹುಡುಗಿ ಮಾತ್ರ ಅಲ್ಲ, ರುಕ್ಮಿಣಿ ಕಡೆಯವರು ಚೀಲಿದ ಜೀರಿಗೆ ಬೆಲ್ಲವನ್ನೆಲ್ಲ ತಾನು ಹಾಕಿಸ್ಕೊಂಡು, ಯಾಕೆಂದ್ರೆ ನನ್ನ ಎಲೆಯಲ್ಲಿ ಲಕ್ಷ್ಮಿಗೆ ಜಾಗ ಕೊಟ್ಟು ನಾನು ಮೊದಲೇ ಲಕ್ಷ್ಮಿಯ ಭಕ್ತಿಗೆ ಪ್ರೀತಿಗೆ ಹೊಲಿದು ಅವಳ ವಶವಾಗಿದ್ದೇನೆ ಅಂತ ಹೇಳಿ ಭಗವಂತ ಮುಗುಳ್ನಿಂದ ಅವರ ಜೀರಿಗೆ ಬೆಲ್ಲವನ್ನು ತಾನು ಹಾಕಿಸ್ಕೊಂಡಂತೆ, ಆಮೇಲೆ ತಾನು ಹಾಕಿದ್ರಂತೆ. ಅನಂತರ ಸರ್ವಮಂಗಳ ದೇವತೆಯನ್ನು ಧರಿಸಿಕೊಂಡಂತಹ ಮಹಾಲಕ್ಷ್ಮಿ ಸ್ವರೂಪಳಾದ ಆ ರುಕ್ಮಿಣೀ ದೇವಿಯ ಮೊಳಗೆ ಪರಮಮಂಗಲ ಸ್ವರೂಪನಾದ ಭಗವಂತ ಮಾಂಗಲ್ಯ ವಂದನೆ ಮಾಡ್ತಾ ಇದ್ದಾನೆ. ಮಾಂಗಲ್ಯ ಕಂಠನಾದೇನ ಜಗಜ್ಜೀವ ಮಹೇಶ್ವರ ಕಂಠೇ ಭಗ್ನಾಂಶುರೇ ಚಿರಂಜೀವ ಮಯಾಸಹ ಜಗತ್ ಕಲ್ಯಾಣಕ್ಕೋಸ್ಕರ ನಿನ್ನ ಕೊಳ್ಳೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೇನೆ. ಅಲ್ಲಿ ಮಂತ್ರ ಗಮನಿಸ್ಬೇಕು, ನಾನು ಮಾಂಗಲ್ಯ ತಂತಿನಾಗಿಲ್ಲ, ಮಾಂಗಲ್ಯ ತಂತುನಾಗಿಲ್ಲ ಅಂತ ಅಂದ್ರೆ ದಾರವನ್ನೇ ಮಾಂಗಲ್ಯವನ್ನು ಕಟ್ಟಿಸಿ ಕಟ್ಟಬೇಕು. ದಾರದಲ್ಲೇ ಕಟ್ಟಿಕೊಂಡು ಮಾಂಗಲ್ಯ ಕಟ್ಟಿಕೊಂಡ್ರೆ ಕಳ್ಳಿಗೆ ಸರಿ ಸಾಧ್ಯತೋ ಅಲ್ಲ. ಸರಿ ಬಂದಾಗ ಸರ ಮಾಡ್ಕೊಂಡು ತಳ್ಳಿ ಮಾಡ್ಕೊಂಡು ಹಾಕಿ ಹೋಗ್ತಾರೆ, ಇವ್ರು ಹೋಗ ಬಂದಾಗ ಸಾಕು ಹಾಕ್ತಾರೆ, ಎರಡಕ್ಕೂ ಅನುಕೂಲ. ತಂತಿ ತಂತಿ ಕಟ್ಕೊಂಡ್ರೆ ಆದರೆ ತಂತುವಲ್ಲಿ ಕಟ್ಟಬೇಕು ಅಂತ ಶಾಸ್ತ್ರ ಹೇಳುದು. ಶಾಸ್ತ್ರಕ್ಕೆ ಅಂತ ನಾವು ಮಾಡೋಣ, ಕೆಲವೊಮ್ಮೆ ಶಾಸ್ತ್ರಾನುಸಾರ ಮಾಡ್ತೇವೆ ಏನಂದ್ರೆ ಶಾಸ್ತ್ರಕ್ಕೆ ಸಂಧ್ಯಾವನ್ನು ಮಾಡ್ಕೊಳ್ಸೋಣ ಅಂತ. ನಮ್ಮ ಶಾಸ್ತ್ರ ನಾವು ಆ ಉದ್ಯೋಗಗಳು ಏನೋ ಒಂದು ಊಟ ಶಾಸ್ತ್ರ ಮಾಡೋಣ, ಏನೋ ಸಂಧ್ಯಾವನ ಶಾಸ್ತ್ರ ಮಾಡೋಣ ಅಂತ ಎರಡು ನಿಮಿಷ ಮಾಡಿ ಮುಗಿಸಿದ್ರೆ ಸಂಧ್ಯಾವನ ಶಾಸ್ತ್ರ ಶಾಸ್ತ್ರ ಪ್ರಕಾರ ಮಾಡಿದ್ರೆ ಎರಡು ನಿಮಿಷ ಮುಗಿಯಲ್ಲ, ಅದಕ್ಕೆ ಸಂಧ್ಯಾವನ ಶಾಸ್ತ್ರ ಅಂತ ಎರಡು ನಿಮಿಷ ಮುಗಿಸೋ ಊಟ. ಹೀಗೆ ನಮ್ಮ ವಿಚಿತ್ರವಾದ ಕಾರ್ಯಕ್ರಮಗಳು. ಹಾಗೆ ಭಗವಂತ ಇಡೀ
ಎಲ್ಲ ಮಂಗಳವಾದರು ಕರ್ನಾಟಕ ದೇವಲೋಕದ ಮಂಗಳವಾದಗಳನ್ನು ಹೊರಡುತ್ತಾ ಇವೆ. ಅಪ್ಸರೆಯನ್ನು ಭಗವಂತನ ಗುಣಗಾನ ಮಾಡ್ತಾ ನರ್ತನ ಮಾಡಿ ಆನಂದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ ಗಂಧರ್ವರಲ್ಲೇ ಭಗವಂತನ ಗುಣಗಾನ ಮಾಡಿ ಹಾಡ್ತಾ ಇದ್ದಾರೆ. ಅಲ್ಲಿದ್ದಂತಹ ಎಲ್ಲರೂ ಕೂಡ ಜಗತ್ತಿನ ತಂದೆ ತಾಯಿಗಳಾದ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಂಗಳ ಮಹೋತ್ಸವವನ್ನು ಕಣ್ತುಂಬ ನೋಡಿ ಧನ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಷ್ಟು ವೈಭವದ ಸ್ಮಾರಕ ಮಾಡಿದರೂ ಕೂಡ ನಮ್ಮಂಥವ್ರು ನಿಮ್ಮಂಥವ್ರು ಕೆಲವರು ಹೋಗ್ತಾ ಇರಲಿಲ್ಲ. ಅವರು ಹೋಗ್ಬಂದವರು ಕೇಳಿರುತ್ತೆ ರುಕ್ಮಿಣಿ ಕಲ್ಯಾಣಕ್ಕೆ ಹೋಗೋದಿಲ್ಲ ಹೇಗಾಗಿ ಸ್ವಾಮಿ ಹಾಗೆ ಹೇಳ್ತಾರೆ. ಅದೇ ರೀತಿ ಸೀತಾರಾಮ ಕಲ್ಯಾಣ ಆಗಲಿ ಹಾಗೆ ಇತ್ತು, ಅದೇ ಕುಲ, ಅದೇ ಗುಡುಗೆ, ಅದೇ ಬ್ರಹ್ಮಾದೇವ ಕೂಡ ಎಲ್ಲ ಹಾಗೆ ಇತ್ತು. ಹಾಗೆ ಅವರು ಇವರು ಪಾಪ ಮುಖ ಸಾಕಿ ಹಾಕೊಂಡು ಅದಕ್ಕೂ ಹೋಗಿ ನಮಗೆ ಅದೇ ಇತ್ತು ಅಂತ ಕೇಳಿದರು. ಅದೇ ಸಮುದ್ರ ಮುಖನಾದ ಲಕ್ಷ್ಮೀ ನಾರಾಯಣ ಮೊದಲೇ ಆಗಿರುತ್ತೆ, ಅದೇ ಹುಡುಗ, ಅದೇ ಹುಡುಗಿ, ಅದೇ ಒಂದು ಕೂಡ, ಅದೇ ಗುರುವ ಭಗವಂತನ ಒಂದು ಅವತಾರ ಕಲ್ಯಾಣ ಮಹೋತ್ಸವಕ್ಕೆ ಅವರದೇ ಇನ್ನೊಂದು ಅವತಾರ ಕಲ್ಯಾಣ ಮಹೋತ್ಸವ ಉದಾಹರಣೆ ಕೊಡಬೇಕು ಹೊರತು ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವ ಹೇಗಿತ್ತು ಅಂತ ನಮ್ಮ ಎದುರು ಮನೆಗೆ ಇಟ್ಕೊಂಡು ರುಕ್ಮಿಣಿ ಮೊದಲೇ ಆಗಿತ್ತು. ಅಂತ ಜಗತ್ತಿನ ತಂದೆ ತಾಯಿಗಳಾದ ಮಹಾನುಭಾವರಾದ ಲಕ್ಷ್ಮೀ ನಾರಾಯಣರ ಸ್ವರೂಪರಾದ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವ ಅಷ್ಟು ವೈಭವದಿಂದ ಇತ್ತು. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಇದ್ದಾಗ ನಮಗೂ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವ ಮಾಡಬೇಕು ಅಂತ ಆಸೆ ಆಗುತ್ತೆ. ನಮಗೆ ಕೃಷ್ಣನು ಸಿಕ್ಕಿಲ್ಲ, ರುಕ್ಮಿಣಿಯೂ ಸಿಕ್ಕಿಲ್ಲ, ಸೀತೆಯೂ ಸಿಕ್ಕಿಲ್ಲ, ರಾಮನೂ ಸಿಕ್ಕಿಲ್ಲ, ನಾವು ಸೀತಾ ಕಲ್ಯಾಣ ಮಾಡ್ಕೋವಾಗ ರುಕ್ಮಿಣಿ ಕಲ್ಯಾಣ ಮಾಡ್ಕೋವಾಗ ಏನು ಮಾಡುವ ಹಾಗೆ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ, ಅದನ್ನು ನಾವು ಗುರುತಿಸಿಕೊಂಡಿದ್ದೆವು. ಆ ಲಕ್ಷ್ಮೀದೇವಿ ಸೀತಾದೇವಿ ಆಗಲಿ ರುಕ್ಮಿಣಿ ಆಗಲಿ ಸಾಕ್ಷಾತ್ ಮಹಾಲಕ್ಷ್ಮಿ. ನಾವು ಜೀವನದಲ್ಲಿ ಕಷ್ಟಪಟ್ಟು ಏನು ಸಂಪಾದನೆ ಮಾಡ್ತೇವೆ ಅದು ನಮ್ಮ ಮನೆಯಲ್ಲಿ ಅವತಾರ ಮಾಡಿರುವ ಮಹಾಲಕ್ಷ್ಮಿ ಸೀತೆ ರುಕ್ಮಿಣಿ ಎಲ್ಲವೂ ಕೂಡ. ಆದರೆ ಆ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಡಬೇಕು ಎಂದು ರುಕ್ಮಿಣಿ ಒತ್ತಡ ಹೇಳ್ತಾ ಇದೆ ನೋಡಿ. ಹಾಗೆ ನಾಲ್ಕು ಕಾಸು ಸಂಪಾದನೆ ಮಾಡಿದ ಕೂಡಲೇ ಅದನ್ನು ಜೂಜು ಮದ್ಯಪಾನ ಮೊದಲಾದ ದುಶ್ಚಟಕ್ಕೆ ಖರ್ಚು ಮಾಡಬೇಕು ಅಂತ ಒಳಗಿಂದ ಇದು ದುಷ್ಟ ಪ್ರಚೋದನೆ ಸಿಗುತ್ತಲ್ಲ, ಅದೇ ರುಕ್ಮಿಯ ಒತ್ತಡ. ಆದರೆ ಆ ರುಕ್ಮಿಯ ಒತ್ತಡಕ್ಕೆ ಮಣಿಯದೆ ನಮ್ಮ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಟ್ಟು ಹೇಗವರು ಮದುವೆ ಮಾಡಿದ್ರು ಹಾಗೆ ಅದೇ ಕಷ್ಟಪಟ್ಟು ಗಳಿಸಿದ ಸಂಪಾದನೆಯ ಸಂಪತ್ತನ್ನ ಯಾವ ದುಶ್ಚಟಕ್ಕೂ ಖರ್ಚು ಮಾಡದೆ ಅದನ್ನು ಭಗವಂತನ ಸೇವಾ ಕಾರ್ಯಗಳಿಗೆ ಖರ್ಚು ಮಾಡೋದಿಲ್ಲ, ಅದೇ ಸೀತಾ ಕಲ್ಯಾಣ, ಅದೇ ರುಕ್ಮಿಣಿ ಕಲ್ಯಾಣ. ಅದನ್ನು ಮಾಡೋ ಅವಕಾಶ ನಮ್ಮ ಭಗವಂತ ಜೀವನದಲ್ಲಿ ಕೊಟ್ಟಿದ್ದಾನೆ. ತಿರುಪತಿಗೆ ಹೋಗ್ತೇವೆ, ತಿರುಪತಿಯ ಹುಣ್ಣಿಗೆ ಕಾಣಿಕೆ ಹಾಕ್ತೇವೆ, ನಾವು ಸಂಪಾದನೆ ಮಾಡುವ ಕಾಣಿಕೆ ಶ್ರೀನಿವಾಸನ ಹಾಕ್ತಾ ಇದ್ದೇವೆ ಅಲ್ಲ, ನಮ್ಮ ಮನೆಯಲ್ಲಿ ಅವತಾರ ಮಾಡುವ ಲಕ್ಷ್ಮೀನೇ ನಿಮಗೆ ಅರ್ಪಣೆ ಮಾಡಿ ಕಲ್ಯಾಣೋತ್ಸವ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಂಡ್ರೆ ಶ್ರೀನಿವಾಸನ ಹುಣ್ಣಿಗ ದುಡ್ಡು ಹಾಕಿದ್ದು ಕಲ್ಯಾಣೋತ್ಸವವೇ ಅನ್ನುವಂಥ ಎಚ್ಚರಿಕೆ ನಮಗೆ ಬರುತ್ತೆ. ಲಕ್ಷ್ಮೀದೇವಿಯಿಂದ ಸಕಲ ವೇದಾದಿ ಶಾಸ್ತ್ರಗಳು, ಆ ವೇದಾದಿ ಶಾಸ್ತ್ರಗಳಿಗೆ ಅಭಿಮಾನ ಇರುತ್ತೆ ಮಹಾಲಕ್ಷ್ಮಿ. ವೇದಾದಿ ಶಾಸ್ತ್ರಗಳು ಏನು ಹೇಳುತ್ತೆ ಅನ್ನೋದ್ರೊಳಗೆ ಸಾಕಾರ ಗೊಂದಲಗಳಿದೆ. ಆದರೆ ಕೃಷ್ಣ ಗೀತೆಯಲ್ಲಿ ವೇದೇಶ ಸರ್ವೈ ಆಮೇವ ವೇದ್ಯ, ಎಲ್ಲ ವೇದಶಾಸ್ತ್ರಗಳು ನನ್ನನ್ನೇ ಕೊಂಡಾಡ್ತಾ ಇದೆ ಅಂತ ಕೃಷ್ಣ ಹೇಳಿದ್ದಾನೆ. ಎಲ್ಲ ವೇದಶಾಸ್ತ್ರಗಳು ಭಗವಂತನನ್ನೇ ಕೊಂಡಾಡುತ್ತೆ ಅಂತ ತಿಳ್ಕೊಂಡು ಶಾಸ್ತ್ರಾಭ್ಯಾಸ ಮಾಡಿ ತಿಳ್ಕೊಂಡ್ರೆ ಅದೇ ರುಕ್ಮಿಣಿ ಕಲ್ಯಾಣ, ಅದೇ ಸೀತಾ ಕಲ್ಯಾಣ, ಅದೇ ಲಕ್ಷ್ಮೀ ಕಲ್ಯಾಣ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೂ ಭಗವಂತನ ಕಲ್ಯಾಣೋತ್ಸವ ಮಾಡುವ ಅವಕಾಶಗಳಿದೆ ಅನ್ನೋದನ್ನು ಗುರುತಿಸಿಕೊಳ್ತಾ ಬಹಳ ಸಮಯ ಜಾಸ್ತಿ ಆಯಿತು. ಊಟಕ್ಕೆ ಕಾಯಿಸಿಕೊಂಡು ಉಪನ್ಯಾಸ ಮಾಡ್ತಾ ಕೂತ್ರೆ ಅದು ಅಪರಾಧ ಆಗುತ್ತೆ, ನಿಮಗೂ ಕೂಡ ಸ್ವಿಚ್ ಆಫ್ ಮಾಡುವಂಥ ಸಂದರ್ಭಗಳು ಬಂದುಬಿಡುತ್ತೆ. ಆದರೂ ಕೂಡ ನೀವೆಲ್ಲರೂ ಭಗವಂತನ ಮೇಲಿನ ಗೌರವದಿಂದ ತಾಳ್ಮೆಯಿಂದ ಇಷ್ಟೊಂದು ಭಕ್ತಿ ಶ್ರದ್ಧೆಗಳಿಂದ ಭಗವಂತನ ಕಲ್ಯಾಣ ಮಹೋತ್ಸವದ ಮಂಗಳ ಕಥೆಯನ್ನು ಶ್ರವಣ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಭಗವಂತ ಮಂಗಳವನ್ನು ಉಂಟು ಮಾಡಿ ಇನ್ನಷ್ಟು ಅವನ ಮಂಗಳ ಕಥೆಗಳನ್ನು ಕೇಳಲು ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ವೆಂಕಟೇಶ್ವರ ಪತಿಗಳಿಗೂ ಕೂಡ ಭಗವಂತ ಉತ್ತರೋತ್ತರ ಶ್ರೇಯಸ್ಸುಕೊಂಡು ಆಗಿನ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ರಾಮದೇವರ ಸೇವೆಯನ್ನು ಮಾಡುವ ಭಾಗ್ಯ ಅವರಿಗೆ ಕೊಡಲಿ, ಅವರ ಭಾಗ್ಯದಲ್ಲಿ ಪಾಲ್ಗೊಳ್ಳುವ ಯೋಗ ಮಗು ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಪ್ರವಚನಕ್ಕೋಸ್ಕರ ಕೊಡುವಂತ ಭಾರತೀಯ ಸೀತಾಪತಿ ರಾಮಚಂದ್ರ ದೇವರ ಭಿನ್ನ ರುಕ್ಮಿಣಿ ಸತ್ಯ ಮಹಾಸಂಕ್ಷಿ ಗೋಪಾಲ ಬಾಧಾಗಳ ಅರ್ಥ ಮಾಡ್ತಾ ಇದ್ದಾರೆ. ನಾನು ಕಾಯೇನ ವಾಚ ಮನಸೇಂದ್ರಿಯೇನ ವಾ ಬುದ್ಧ್ಯಾತ್ಮನ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಯಸ್ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತಃ ಪ್ರಿಯತಾ ಪ್ರೀತಯೇ ವಾ ವಿಷ್ಣು ಮೇ ಪರಮ ಸ್ವರ್ಗ ಪ್ರೀಣಯಾಮೋ ವಾಸುದೇವ ದೇವತಾ ಮಂಗಲ ಅಖಂಡ ಮಂಗಲಂ ಪ್ರೀಣಯಾಮೋ
ಕೂಡ ರಾಮದೇವರ ಒಂದು ಉತ್ಸವ. ಈ ಉತ್ಸವದಲ್ಲಿ ರಾಮದೇವರು ನಾನಾ ತರಹದ ಒಂದು ಸೇವೆಯನ್ನು ತೆಗೆದುಕೊಳ್ತಾ ಇರ್ತಾರೆ. ಹರಿಕಥೆ ಸಂಗೀತ ಇದರಿಂದಲೂ ಸಹ ನಾವು ದೇವರ ಒಂದು ಧ್ಯಾನ ಭಕ್ತಿ ಮಾರ್ಗ ಇಂಥ ಒಂದು ಮೋಕ್ಷ ಪ್ರದಾಯಕವಾದ ಈ ಪ್ರವಚನ ಕಾರ್ಯಕ್ರಮವೂ ಸಹ ಅದರಲ್ಲೂ ವಿಶೇಷವಾದ ಒಂದು ಆಚಾರ್ಯರಿಂದ ಏನು ಪ್ರವಚನವನ್ನು ಆಲಿಸಿದರೆ ನಿಶ್ಚಯವಾಗಿಯೂ ನಮಗೆ ಅದರ ಒಂದು ಪುಣ್ಯ ದೊರಕುತ್ತದೆ. ಅದರಲ್ಲೂ ವಿಶೇಷವಾಗಿ ವಿಶೇಷ ಇಂಥ ಒಂದು ಕುಡಿ ಕಲ್ಯಾಣದಂತ ಒಂದು ವಿಶೇಷ ಒಂದು ಪ್ರವಚನವನ್ನು ಆಲಿಸಿದಾಗ ಪರಮಾತ್ಮ ನಿಶ್ಚಯವಾಗಿಯೂ ಅನುಗ್ರಹ ಮಾಡ್ತಾನೆ ಅನ್ನೋ ಒಂದು ಸತ್ಯ ಇದೆ. ಇದರಲ್ಲಿ ನಮ್ಮ ಆಚಾರ್ಯರಾದ ವಿದ್ವಾನ್ ರಾಮವಿಟ್ಟಲಾಚಾರ್ಯರು ಪ್ರಸ್ತುತ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಇಂಥ ಪರಮಪೂಜ ಪೇಜಾವರ ಶ್ರೀಗಳ ಅವರಲ್ಲಿ ಒಂದು ತಮ್ಮ ಶಿಷ್ಯತ್ವವನ್ನು ವಹಿಸಿಕೊಂಡು ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಈಗ ಸಾವಿರಾರು ಮಕ್ಕಳಿಗೆ ಅಧ್ಯಯನವನ್ನು ಮಾಡಿಸತಕ್ಕಂಥ ಮಹನೀಯರು ಅವರು. ಅವರ ಸಾಮಾನ್ಯ ಪ್ರವಚನ ಹೇಳಿದರೆ ವಿಷಯಬದ್ಧ ಜ್ಞಾನಪೂರ್ವಕವಾಗಿರುತ್ತೆ, ಅದರ ವಿಷಯ ವಿಜ್ಞಾನ ಅಂತ ಹೇಳಿದ್ರೆ ಪ್ರಾಸಬದ್ಧವಾಗಿ ಸಹ ಇವರು ಮಾಡ್ತಾ ಇದ್ದಾರೆ. ನೋಡಿರ್ಬೋದು ಈಗ ಈ ಇಂಗ್ಲೀಷ್ ಪದಗಳನ್ನು ಅವರು ಆಕರ್ಷಣೀಯವಾಗಿ, ಆದರೆ ನಾವು ಕೊಟ್ಟ ಕಾಲ ಅವರಿಗೆ ಅಲ್ಪ ಇದು. ಆದರೆ ಇದರಲ್ಲಿ ಒಂದೇನು ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ರುಕ್ಮಿಣಿ ಕಲ್ಯಾಣ ಅಂತ ವಿಷಯವನ್ನು ನಾವು ಅಲ್ಪ ಕಾಲದಲ್ಲಿ ಕೊಟ್ಟಿದ್ರು. ಇಂಥ ಮಹನೀಯರು ಇಂಥ ಉತ್ಸವದಲ್ಲಿ ಬಂದಿದ್ದು ಒಂದು ನಮ್ಮ ಪುಣ್ಯ. ಎರಡನೇದು ಅಲ್ಪ ಕಾಲದಲ್ಲಿ, ಯಾಕಂದ್ರೆ ಪೂರ್ತಿ ವಿಷಯ ಹೇಳಿದ್ರೆ ಅವ್ರಿಗೆಲ್ಲ ನಾವು ತಿಳ್ಕೊಂಡಿದ್ದೇನೆ ಅಂತ ಬರ್ಬೋದು. ಆದ್ರೆ ಸ್ವಲ್ಪ ವಿಷಯದಿಂದ ಇನ್ನೂ ಒಂದೇ ವಿಷಯ ತಿಳ್ಕೊಳ್ಳೋಣ ಅನ್ನೋದ್ರಿಂದ ಆದರೂ ಶಾಸ್ತ್ರಜ್ಞಾನಕ್ಕೋಸ್ಕರ ಅಧ್ಯಯನ ಮುಂತಾದನ್ನು ಮಾಡಲಿ ಅಂತ ಹೇಳಿದ್ರು. ಹಾಗೂ ಇವರ ಒಂದು ಏನು ಅಲ್ಪ ಕಾಲದಲ್ಲಿ ಅವರ ಶ್ರವಣವನ್ನು ಮಾಡಿದ್ದೇವೆ, ಅದರಿಂದ ನಾವು ಇಂಥ ಅದು ಉತ್ಸವ ಸಂದರ್ಭದಲ್ಲಿ ರಾಮೋತ್ಸವ ಸಂದರ್ಭದಲ್ಲಿ ನಾವು ಕೃತಾರ್ಥರಾಗ್ತೇವೆ. ಮಹನೀಯರಿಗೆ ನಾನು ರಾಮಕೃಷ್ಣ ಸಭಾದವರಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದಾದಂತಹ ವಸ್ತುತಃ ಇನ್ನೊಂದು ಕಾರ್ಯಕ್ರಮ ಇದೆ, ನಾವು ಮುಖ್ಯ ಇದರಲ್ಲಿ ಪ್ರೋಗ್ರಾಮ್ ಅದು ಪ್ರಿಂಟ್ ಆಗಿರಲಿಲ್ಲ, ನಂತರದ ಇದರಲ್ಲಿ ಆಗಿದೆ. ಇವತ್ತಿನ ಪತ್ರಿಕೆಯಲ್ಲಿ ಸಹ ಬಂದೆ ಮಾಸ್ಟರ್ ಶೈಲೇಶ್ ಅವರಿಂದ ಒಂದು ಗಾಯನ ಕಾರ್ಯಕ್ರಮ ಇದೆ. ಆ ಗಾಯನ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಆಚಾರ್ಯರಿಂದ ಮಂತ್ರಾಕ್ಷರನ್ನು ಅಲ್ಲಿ ಇಟ್ಟುಕೊಳ್ತಾ ಸ್ವೀಕರಿಸಬಹುದು. ಅವರಿಗೆ ಧನ್ಯವಾದಗಳು. So
ದಯವಿಟ್ಟು ಭಕ್ತಾದಿಗಳು ಮಂತ್ರಾಕ್ಷರ ನಿರ್ಮಾಣ ಅದೇ ಆಶೀರ್ವಾಗಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡ್ಕೋಬೇಕು. ಮಾಸ್ಟರ್ ಶೈಲೇಶ್ ಬಂದು ಬೇಕಾಗಿರುತ್ತೆ. ಮಾಸ್ಟರ್ ಶೈಲೇಶ್ ಹಾಗೂ ಪ್ರಜ್ವಲ್ ಅವರಿಂದ ಒಂದು ತಬಲವಾದನ ಇದೆ. ಕಾರ್ಯಕ್ರಮ ನಮ್ಮ 11 ಗಂಟೆಗೆ ಅಂತ ಹೇಳಿದ್ರು. ಅವರು ವಿಳಂಬ ಆಗಿದೆ. ಬಹುಶಃ ಪ್ರಜ್ವಲ್ ಅವರನ್ನು ಬೇರೆ ಕಡೆ ಕಾರ್ಯಕ್ರಮ ತೆರಬೇಕಾಗಿರೋದ್ರಿಂದ ಅವರು ಕೆಲವೇ ಒಂದು ಗೀತೆಗಳಿಗೆ ಸಿಗುತ್ತಿದ್ದಾರೆ. ದಯವಿಟ್ಟು ಬರಬೇಕು. Thank you.
ಸ್ತ್ರೀ